ಮಲಗಿರೋ ದೇವ್ರನ್ನೆಲ್ಲ ಎಬ್ಸಿ ಪೂಜೆ ಮಾಡ್ತಿದ್ರಲ್ಲ, ನಿಮ್ದೇನ್ ವಿಶೇಷ? ಇವತ್ತೇನ್ ವಿಶೇಷ ಅಂತ ಗೊತ್ತಿಲ್ವಾ? ನನಗ್ ಗೊತ್ತು, ಆದ್ರೆ ನಮ್ ಯಜಮಾನಿ ಗೊತ್ತೋ ಇಲ್ವೋ ಅಂತ ಕೇಳ್ದೆ. ಬೆಳಿಗ್ ಬೆಳಿಗ್ಗೆನೆ ಆಟ ಆಡ್ತಿದ್ದೀರಾ? ಎಷ್ಟು ವರ್ಷ ಆದ್ಮೇಲೆ ನನ್ ಮಗ ಬರ್ತಿದ್ದಾನೆ, ನನ್ ನಿದ್ದೆ ಬರುತ್ತಾ? ಹಣೆ ತುಂಬಾ ಕುಂಕುಮ, ತಲೆ ತುಂಬಾ ಹೂವು, ಮೈ ತುಂಬಾ ಒಡವೆ ಕೊಟ್ರು ಮಗ ಬಂದ ತಕ್ಷಣ ಗಂಡ ಅನ್ಸ್ಕೊಳ್ಳೋ ಪಾಪಿ ಎರಡನೇವನೇ ಅಲ್ವಾ? ಒಂಬತ್ತು ತಿಂಗಳು ಹೊತ್ತು ಹೆರೋದೇನೋ ನಾವು, ಆದ್ರೆ ಆ ಮಕ್ಕಳಿಗೆ ನಿಮ್ಮ ಹೆಸರು ತಾನೆ ಇನ್ಶಿಲ್ ಹಾಕ್ತಾರೆ, ನಮ್ಮ ಹೆಸರು ಹಾಕ್ತಾರೆ. ಮೊದಲನೇ ಸ್ಥಾನ ನಿಮ್ಗೆ. ಅಬ್ಬಬ್ಬಾ, ಈ ಹೆಂಗಸ್ರ ಹತ್ರ ಮಾತಾಡಿ ಗೆಲ್ಲಕ್ಕಾಗತ್ತಾ? ಅಪ್ಪಣೆ ಕೊಡಿ. ಬೇಗ ರೆಡಿ ಆಗಿ ಏರ್ಪೋರ್ಟ್ ಹೋಗ್ಬೇಕು. ಅದೆಲ್ಲ ಏನು ಬೇಡ, ಈಗಾಗ್ಲೇ ಒಂದ್ ಕೋತಿಗಳ ಸೈನ್ಯನೆ ಹೋಗಿದೆ, ಅವರೇ ಕರ್ಕೊಂಡ್ ಬರ್ತಾರೆ, ನೀನೇನ್ ತಲೆ ಕೆಡ್ಸ್ಕೋಬೇಡ. ಅವನಿಗೊಂದು ಫೋನ್ ಆದ್ರೂ ಮಾಡಿ ನೋಡ್ರಿ, ಎಲ್ಲಿದ್ದಾನೆ ಅಂತ.
ಬಂದ ಅಂತ ಕಾಣುತ್ತೆ. ಹೇ ಡ್ಯಾಡ್. ಹಾಯ್ ಮಾಮ್. ಹಾಯ್. ಹೇ ಒಂದ್ ನಿಮಿಷ ಇರು. ಓ ಡ್ಯಾಡ್, ವಾಟ್ ಇಸ್ ದಿಸ್? ಪ್ರಪಂಚ ಎಷ್ಟು ಡೆವಲಪ್ ಆಗಿದೆ, ನೀವಿನ್ನು ಆರ್ತಿ ದೃಷ್ಟಿ ಅಂತ 1000 ವರ್ಷ ಹಿಂದೆನೆ ಇದ್ದೀರಾ. ಹೌದಪ್ಪ, ಪ್ರಪಂಚದಲ್ಲಿ ನಮ್ಮ ಭಾರತ ದೇಶನ ಯಾಕೆ ಇಷ್ಟೊಂದು ಇಷ್ಟಪಡ್ತಾರೆ ಹೇಳು? ಇಲ್ಲಿರೋ ಆಚಾರ ವಿಚಾರ ಸಂಸ್ಕೃತಿಗೋಸ್ಕರ. ಆಹಾ, ಬ್ರಿಲಿಯಂಟ್ ಡೈಲಾಗ್ ಡ್ಯಾಡ್, ಬ್ರಿಲಿಯಂಟ್ ಡೈಲಾಗ್. ಅದೆಲ್ಲ ಆಗಿರ್ಲಿ ನೋಡು, ನಿಮ್ಮಅಮ್ಮ ನೀನ್ ಬರ್ತೀಯಾ ಬರ್ತೀಯಾ ಅಂತ ದಿನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾಳೆ, ಮಾತಾಡ್ಸು. ಸೋ ಮಾಮ್, ಹೌ ಆರ್ ಯು? ಸಾರಿ 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 ಸಾರಿ, ನನ್ನ ಮುದ್ದು ಅಮ್ಮ ಹೇಗಿದ್ಯಾ? ನೀನ್ ಹೇಗಿದ್ಯೋ? ನಿನ್ನ ನೋಡಿ ಎಷ್ಟು ವರ್ಷಗಳಾಗೋಯ್ತು. ನೀನ್ ಅಲ್ಲಿ ಹೇಗಿದ್ದೆ, ಏನ್ ಮಾಡ್ತಿದ್ದೆ ಅಂತ ನೆನ್ಸ್ಕೊಂಡ್ರೆ ನನಗೆ ಇಲ್ಲಿ ನಿದ್ದೆನೆ ಬರ್ತಿರ್ಲಿಲ್ಲ. ನೀನ್ ಅವತ್ತು ಇಲ್ಲಿಂದ ಹತ್ಕೊಂಡು ಹೋದಾಗಿಂದ ಅದನ್ನ ನೆನ್ಸ್ಕೊಂಡ್ ಬಿಟ್ರೆ ನನ್ಗೊಂದ್ ತುತ್ತು ಊಟ ಮಾಡಕ್ಕೂ ಆಗ್ತಿರ್ಲಿಲ್ಲ. ಅದೇ ನೆನಪು ಬರ್ತಾ ಇತ್ತು, ನೀನ್ ಯಾವಾಗ ಬರ್ತೀಯೋ ಅಂತಾನೆ ಕಾಯ್ತಾ ಇದ್ದೆ. ಏನ್ ಮಾಮ್ ಇದು, ಒಳ್ಳೆ ಸೀರಿಯಲ್ ಅಲ್ಲಿ ಬರೋ ಮದರ್ ಕ್ಯಾರೆಕ್ಟರ್ ತರ ಕಣ್ಣಲ್ಲಿ ನೀರ್ ಹಾಕೊಂಡು. ನನಗ್ ಏನಾಗಿದೆ ನೋಡು, ಸೂಪರ್ ಆಗಿದ್ದೀನಿ. ಬೇಕಾದಂಗೆಲ್ಲ ಡ್ಯಾಡಿ ದುಡ್ಡು ಕಳಿಸ್ತಿದ್ರು, ಮಜಾ ಮಾಡಕ್ ಫ್ರೆಂಡ್ಸ್ ಇದ್ರು. ಹೌದು, ಇಲ್ಲಿ ನಿನಗೇನ್ ಕಷ್ಟ? ಮನೆ ಇದೆ, ದುಡ್ಡಿದೆ, ಕಾರ್ ಇದೆ. ಲೈಫ್ ಅಲ್ಲಿ ಯಾವಾಗ್ಲೂ ಎಂಜಾಯ್ ಮಾಡ್ಬೇಕು, ಕೂಲ್ ಆಗಿ ಹ್ಯಾಪಿ ಆಗಿರ್ಬೇಕು. ಆಮ್ ಐ ರೈಟ್ ಡ್ಯಾಡ್? ಯಾ ಯಾ, ದಟ್ಸ್ ರೈಟ್. ಓಕೆ ಗೈಸ್, ಕಮ್, ಲೆಟ್ಸ್ ಗೋ. ಬರೋ ಮಗ, ಪರ್ಫ್ಯೂಮ್ಸ್ ಎಲ್ಲ ತಂದಿದ್ಯಾಮ್ಮ? ತಂದಿದ್ದೀನಿ. ಪರ್ಫ್ಯೂಮ್ಸ್ ಇರ್ಲಿ, ಐಟಮ್ಸ್ ಎಲ್ಲ ತಂದಿದ್ಯಾ? ಫುಲ್ಲು ನಡೆಯೋ. ಬೈ ಮಾಮ್. ಬೈ ಆಂಟಿ. ಹೇ ಗೋಕುಲ್, ರೀ ರೀ ರೀ, ಊಟ ಮಾಡ್ಕೊಂಡು ಹೋಗೋ ಕೇಳ್ರಿ. ಸಿಯಾ ಡ್ಯಾಡ್. ಗೋಕುಲ್, ಅಮ್ಮ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾಳಲ್ಲ. ಇಲ್ಲ ಡ್ಯಾಡ್, ನಾನು ಆಚೆ ಫ್ರೆಂಡ್ಸ್ ಜೊತೆ ತಿಂತೀನಿ. ಗೋಕುಲ್ ಫಾರಿನ್ ಇಂದ ಬಂದಿದ್ದಾನಲ್ಲ, ಫುಲ್ ಪಾರ್ಕ. ಸಿಯಾ ಡ್ಯಾಡ್. ಬೈ ಅಂಕಲ್. ಬೈ ಅಂಕಲ್. ಗೋಕುಲ್, ಗೋಕುಲ್ ಕರೀರಿ. ಅವನ ಹಾಗೆ ಊಟ ಮಾಡದೆ ಹೋಗ್ಬಿಟ್ನಲ್ರಿ. ಹೋಗ್ಲಿ ಬಿಡು, ಫ್ರೆಂಡ್ಸ್ ಜೊತೆ ಊಟ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ರಾತ್ರಿ ಬಂದು ಊಟ ಮಾಡಬಹುದು, ಬೇಜಾರು ಮಾಡ್ಕೋಬೇಡ. ಲಕ್ಷ್ಮಿ, ಲಕ್ಷ್ಮಿ. ಏನ್ರಿ, ಯಾಕೆ ಇಲ್ಲಿ ಮಲ್ಕೊಂಡಿದ್ಯಾ? ಗೋಕುಲ್ ಇನ್ನು ಮನೆಗೆ ಬಂದಿಲ್ವಲ್ಲ. ಅವನೇನ್ ಚಿಕ್ಕ ಹುಡುಗನ, ಬರ್ತಾನ ಬಿಡು, ನೀನ್ ಬಂದ್ ಮಲ್ಕೋ. ಅಲ್ಲ ರೀ, ಬೆಳಿಗ್ಗೆನೆ ಅವನ್ ತಿಂಡಿ ತಿಂದೆ ಹಾಗೆ ಹೋದ, ಈಗ್ಲಾದ್ರೂ ಅವನ್ ಜೊತೆ ಊಟ ಮಾಡೋಣ ಅಂತ ಕಾಯ್ತಾ ಇದ್ದೀನಿ. ಸರಿ, ನಿನ್ನಿಷ್ಟ. ಇರಮ್ಮ, ನಾನ್ ಬಾಗಿಲು ತೆಗಿತೀನಿ. ಏನಮ್ಮ ನೀನ್ ಬಾಗಿಲು ತೆಗಿತಿದ್ಯಾ? ಇನ್ನು ಮಲಗಿಲ್ವಾ? ಇಷ್ಟೊತ್ತಾದ್ರೂ ಮಲಗದಿದ್ರೆ ನಿನ್ ಹೆಲ್ತ್ ಏನಾಗ್ಬೇಕು? ಗೋಕುಲ್. ಹಾ, ಏನಮ್ಮ? ಊಟ ರೆಡಿಯಾಗಿದೆ, ಊಟ ಮಾಡ್ಕೊಂಡು ಹೋಗು. ಊಟನ? ನಂದು ಊಟ ಆಯ್ತಮ್ಮ, ನಿಂದು ಆಯ್ತು ತಾನೆ? ಇಲ್ಲ ಯಜಮಾನ್ರೆ. ಏನಮ್ಮ ನೀನ್ ಒಳ್ಳೆ ಚಿಕ್ಕ ಮಕ್ಕಳ ತರ ಇಷ್ಟು ದಿವಸ ನನಗೆ ವೇಟ್ ಮಾಡ್ಕೊಂಡು ಎದ್ದಿರ್ತಿದ್ದ, ಊಟ ಮಾಡಿ ಮಲಗ್ತಿರ್ಲಿಲ್ಲ. ನನಗೆ ಹೊಟ್ಟೆ ಹಸಿವಾದಾಗ ನಾನು ತಿಂತೀನಿ, ನಿದ್ದೆ ಬಂದಾಗ ಮಲ್ಕೊಳ್ತೀನಿ. ಯಾಕಂದ್ರೆ ನನ್ನ ಹೆಲ್ತ್ ಬಗ್ಗೆ ನನಗೆ ಕೇರ್ ಇದೆ, ಹಾಗೆ ನಿನ್ನ ಹೆಲ್ತ್ ಬಗ್ಗೆ ನೀನೇ ಕೇರ್ ತಗೋಬೇಕು. ಏನಮ್ಮ ನೀನು, ಸರಿ ಊಟ ಮಾಡಿ ಮಲ್ಕೋ. ಗುಡ್ ನೈಟ್. ಗೋಕುಲ್, ಗೋಕುಲ್, ಗೆಟ್ ಅಪ್, ಗೆಟ್ ಅಪ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಡ್ಯಾಡ್, ನೀವು ಕಾಫಿ ತಂದ್ಬಿಡಿದೀರಾ? ನೀನು ಬೆಳಗ್ಗೆ ಹೋದ್ರೆ ಎಷ್ಟೊತ್ತಿಗೆ ಬರ್ತೀಯ ಅಂತ ಗೊತ್ತಿಲ್ಲ, ನಿನ್ನ ಹತ್ರ 5 ನಿಮಿಷ ಮಾತಾಡೋದಿದೆ, ಅದಕ್ಕೆ ಬಂದೆ. ಡ್ಯಾಡ್, ತಗೋ ಕಾಫಿ. ಒನ್ ಸೆಕೆಂಡ್ ಡ್ಯಾಡ್. ಹಲೋ. ಓಕೆ 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 ಓಕೆ, ಸರಿ ಸರಿ, 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಓಕೆ ಡ್ಯಾಡ್, 5 ಮಿನಿಟ್ಸ್ ಡ್ಯಾಡ್, ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಓಕೆ. ಕೂತ್ಕೋ ಬಾಪ, ತಿಂಡಿ ತಿನ್ನು. ಇಲ್ಲ ಡ್ಯಾಡ್, ನಾನು ಆಚೆ ಫ್ರೆಂಡ್ಸ್ ಜೊತೆ ತಿಂತೀನಿ. ನೋಡು, ಬಂದಾಗಿಂದ ನೀನು ತಿಂಡಿನೂ ತಿಂದಿಲ್ಲ, ಊಟನೂ ಮಾಡಿಲ್ಲ. ನಿಮ್ಮಅಮ್ಮ ಕೋಪಿಸ್ಕೊಂಡಿದ್ದಾಳೆ. ಮಮ್ಮಿಗೆ ನನ್ ಮೇಲೆ ಕೋಪನ? ಏನ್ ಮಾಮ್, ನನ್ ಮೇಲೆ ಕೋಪನ? ನೋಡಿ ಡ್ಯಾಡ್, ಮಾಮ್ ಎಷ್ಟು ಕ್ಯೂಟ್ ಆಗಿ ನಗ್ತಾ ಇದ್ದಾರೆ, ನೀವ್ ಕೋಪ ಅಂತೀರಾ. ಸ್ವಲ್ಪ ತಿನ್ನು. ಓಕೆ,
ನಿನಗೋಸ್ಕರ. ಹಾಕು ಹಾಕು. ಇದು ಸ್ವೀಟ್ ತುಂಬಾ ಜಾಸ್ತಿ ಇದೆ ಅಂದ್ರೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತ ಅರ್ಥ. ಇದು ತುಂಬಾ ಖಾರ ಇದೆ ಅಂದ್ರೆ ನನ್ನ ಮೇಲೆ ಕೋಪನ ಜಾಸ್ತಿ ಇದೆ ಅಂತ. ಎರಡು ಜಾಸ್ತಿ ಆದ್ರೆ ಆರೋಗ್ಯ ಕೊಳ್ಳೇದಲ್ಲ. ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಗೋಕುಲ್ ಏನೇ ಇವನು ಅರ್ಜೆಂಟ್, ಯಾವಾಗ ನೋಡಿದ್ರು ಅವಸರ ಅವಸರ ಅಂತ ಓಡ್ತಾನೆ. ಅವನು ಅವಸರ ಪಡ್ಲಿಲ್ಲ ರೀ, ನಾವೇ ಅವಸರ ಪಟ್ಟು ತಪ್ಪು ಮಾಡ್ಬಿಟ್ವಿ. ಏನ್ ಹೇಳ್ತಾ ಇದೀಯ ನೀನು? ಹೌದು ರೀ, ನಮ್ ಜೊತೆ ಇಟ್ಕೊಂಡು ಸಾಕ್ಬೇಕಾಗಿದ್ ಮಗುನ ಓದ್ಸೋಣ ಅಂತ ಫಾರಿನ್ ಕಳಿಸಿ ತಪ್ಪು ಮಾಡ್ಬಿಟ್ವಿ. ಎಷ್ಟು ಬಡವ್ರಾದ್ರೂ ಸರಿ, ಎಷ್ಟೇ ಶ್ರೀಮಂತರಾದ್ರೂ ಸರಿ, ಮಕ್ಕಳನ್ನ ಮಾತ್ರ ದೂರ ಕಳಿಸ್ಬಾರ್ದು ರೀ. ಮಕ್ಕಳು ನಮ್ ಪ್ರೀತಿನ ಅರ್ಥ ಮಾಡ್ಕೊಳ್ಳದೆ ಇರಕ್ಕೆ ಕಾರಣ ಅವರಲ್ಲ ರೀ, ನಾವು. ಇಂಥ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು ರೀ. ಲಕ್ಷ್ಮಿ ಲಕ್ಷ್ಮಿ, ಮಗ ಇನ್ನು ಗೋಕುಲ್ ಬಂದಿಲ್ವಾ? ಇಲ್ಲ ಮಗ, ಇನ್ನು ಬಂದಿಲ್ಲ, ಕಾಯ್ತಾ ಇದೀವಿ. ಎಲ್ಲೋ ಸತ್ ಕೊಳ್ತಾರೆ, ಯಜ್ಞದ ವಾಸನೆ ಬರ್ತಾ ಇದೆಯಲ್ಲ ಇಲ್ಲಿ. ಮಗ ಅಲ್ಲಿಂದ ಕಣೋ ಬರ್ತಾ ಇರೋದು, ಕಸ ತೊಟ್ಟಿ ಇದೆ ನೋಡು. ಅಲ್ಲಿಂದಲ್ಲ ವಾಸನೆ ಬರ್ತಾ ಇರೋದು, ಇಲ್ಲಿಂದ ಇಳಿಸ ಕೈ ಕೆಳಗೆ. ಯಾವ ಸೀಮಾ ಕೋಟ್ ಹಾಕೊಂಡ್ ಬಂದಿದ್ಯೋ? ಇಳಿಸ ಕೈ ಕೆಳಗೆ. ನೈಸ್ ಕೋಟ್ ಬ್ರೋ. ಥ್ಯಾಂಕ್ ಯು. ಏನೋ ಅಸೇವಾಗ ವಾಸನೆ ಬರ್ತಿಲ್ಲ. ಈ ನೈಸ್ ಕೋಟ್ ಅಂದಲ್ಲಪ್ಪ, ಅದ್ರದೇ ವಾಸನೆ ನಡೆಯಪ್ಪ ಒಳಗೆ. ಈಗ್ಲಾದ್ರೂ ಕೋಟ್ ನ ತೆಗ್ದು ಎಸ್ಬಿಟ್ಟು ಒಳಗೆ ಪಾರ್ಟಿ ಮಾಡಕ್ ಬಿಡದೆ ಹೋದರು. ಅರೆ ಎಲ್ಲಾದರೆ ಇವನು ಆಗ್ಲೇ ಓಡೋಗ್ಬಿಟ್ನ. ನಡಿ ನೋಡೋಣ. ಗೋಕುಲ್, ಅಲ್ಲ ಕಣೋ, ಇಷ್ಟು ದೊಡ್ಡ ಹುಡುಗ ಆದ್ರೂ ಹೋಗಿ ಹೋಗಿ ಆ ಚಿಕ್ಕ ಮಕ್ಕಳ ಜೊತೆ ಆಟ ಆಡ್ತಿದ್ಯಲ್ಲ. ಅವನ್ ಎಷ್ಟೇ ದೊಡ್ಡವನಾದ್ರೂ ನಮ್ ಮಗ ಅಲ್ವೇನ್ರಿ? ಸ್ವೀಟ್ ಮಾಮ್, ಎಜುಕೇಶನ್ ಮುಗಿಸಿ ಫಾರಿನ್ ಇಂದ ಬಂದಾಯ್ತು. ಯಾವಾಗಪ್ಪ ಬರ್ತೀಯ ನಮ್ಮ ಆಫೀಸ್ಗೆ? ಓ ಡ್ಯಾಡ್, ವರ್ಕ್ ಇಸ್ ರಿಯಲಿ ಬೋರ್. ನಾನು ಈಗ ತಾನೇ ವಾಪಸ್ ಬಂದಿದ್ದೇನೆ, ಇನ್ನೊಂದ್ ಸ್ವಲ್ಪ ದಿವಸ ನೀವೇ ಹ್ಯಾಂಡಲ್ ಮಾಡ್ಬಿಡಿ. ಹಾಗೆ ಹೇಳಿದ್ರೆ ಹೇಗಪ್ಪ, ಇನ್ನು ಎಷ್ಟ್ ದಿವಸ ಅಂತ ನೋಡ್ಕೊಳ್ಳಿ. ನೀನು ಸ್ವಲ್ಪ ಜವಾಬ್ದಾರಿ ತಗೊಂಡ್ರೆ ನನಗೂ ರಿಲೀಫ್ ಸಿಗುತ್ತಲ್ವಾ? ಸರಿ ಸರಿ, ನನ್ನ ಈಗ ಸುಮ್ನೆ ಬಿಟ್ಬಿಡಿ, ಸೆಟಲ್ ಆಗಕ್ ಸ್ವಲ್ಪ ಟೈಮ್ ಕೊಡಿ. ವಾವ್, ಇನ್ ಒಂದು ವಾರದಲ್ಲಿ ಆಫೀಸಿಗೆ ಬರ್ತೀಯಾ? ಡ್ಯಾಡ್, ಅಟ್ಲೀಸ್ಟ್ 30 ಡೇಸ್ ಆದ್ರೂ ನನ್ನ ಫ್ರೀ ಆಗಿರೋದಕ್ಕೆ ಬಿಡಿ. ಫ್ರೆಂಡ್ಸ್ ಜೊತೆ ಸ್ವಲ್ಪ ಸುತ್ತಾಡ್ಕೊಂಡು ಆರಾಮಾಗಿರ್ತೀನಿ. ಓಕೆ, ಸಿಯಾ, ಬಾಯ್.
ಸ್ಪೇನಿನಲ್ಲಿ ವೈನ್ ಸೂಪ ಫ್ರಾನ್ಸಿನಲ್ಲಿ ಫ್ಲವರ್ಸ್ ಎ ವಂಡರ್ ಬ್ಯಾಂಗ್ಲೂರ್ಲಿ ಕ್ವೀನ್ಸ್ ಸೂಪ ಮನಸ್ಸು ಈಗ ಆಗೋಯ್ತು ಸಿಂಗ ಡುಬಾ ಡುಬಾ ದಿಲ್ಲೇ ಡುಬಾ ದಿಲ್ ಡುಬಾ ನಿನಗಾಗಿ ದಿಲ್ಲು ಕಾದಿದೆ ಪ್ರತಿ ಕ್ಷಣ ಸ್ಮೈಲ್ಗಳ ಶಾರು ಮಾಡೋ ಕಳೆದಷ್ಟು ಇಲ್ಲಿ ಪಣ್ಣಿದೆ ಕೂಡಿಟ್ಟಿದ್ದು ಕಳೆಯೋ ಕಲ್ವಾ ಕೊಟ್ಟಿದ್ದೆಲ್ಲ ಬೆಳೆಯೋ ಕಲ್ವಾ ಪಟ್ಟ ರಾಜೇಶ್ ನಮ್ ಹೊಸ ಪ್ರಾಜೆಕ್ಟ್ ಫೈಲ್ ಇದೆಯಲ್ಲ ಅದನ್ನ ತಂದು ಗೋಕುಲ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಓಕೆ ಸರ್ ಹಾಗೆ ನೀವು ಸಾಯಂಕಾಲ ಒಂದು ಸ್ಟಾಫ್ ಮೀಟಿಂಗ್ ಇಡಿ ಗೋಕುಲ್ನ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಬೇಕು ಓಕೆ ಸರ್ ಗೋಕುಲ್ ಡ್ಯಾಡ್ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂತಂದ್ರೆ ರಾಜೇಶ್ನ ಕೇಳು ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಓಕೆ ಓಕೆ ಡ್ಯಾಡ್ ಟೇಕ್ ಕೇರ್ ಆಫ್ ಹಿಮ್ ಹೀಲ್ ಬಿ ಇನ್ ದ ಆಫೀಸ್ ಓಕೆ ಸನ್ ಬಾಯ್ ಡ್ಯಾಡ್ ಆಲ್ ದ ಬೆಸ್ಟ್ ಗುಡ್ ಥ್ಯಾಂಕ್ಸ್ ಡ್ಯಾಡ್ ಯಾ ಇನ್ಮೇಲೆ ನನಗೆ ಆಫೀಸಲ್ಲಿ ಏನ್ ಕೆಲಸ ಎಲ್ಲ ಜವಾಬ್ದಾರಿನ ಅವನ್ ವಯಸ್ಸಾಯ್ತಲ್ಲ ಒಳ್ಳೇದಾಯ್ತು ತಗೊಳ್ಳಿ ಕಾಫಿನ ಯಾವಾಗ್ಲೂ ನನ್ನ ಹತ್ರ ಜಗಳ ಮಾಡ್ತಿರ್ತೀಯಲ್ಲ ಇಲ್ಲಿ ಕರ್ಕೊಂಡೋಗ್ಲಿಲ್ಲ ಅಲ್ಲಿ ಕರ್ಕೊಂಡೋಗ್ಲಿಲ್ಲ ಅಂತ ಈ ಕೇಳು ಇಂಡಿಯಾ ಅಲ್ಲ ವರ್ಲ್ಡ್ ನಲ್ಲಿ ಯಾವ ಜಾಗಕ್ಕೆ ಬೇಕಾದ್ರೂ ಕರ್ಕೊಂಡೋಗ್ತೀನಿ ಓಹೋ ಏನಿವತ್ತು ತುಂಬಾ ಸಂತೋಷವಾಗಿದ್ದೀರಲ್ಲ ನನ್ನ ಜವಾಬ್ದಾರಿನೆಲ್ಲ ಅವನ್ ವಹಿಸ್ಬಿಟ್ನಲ್ಲ ಇನ್ಮೇಲೆ ನಾನು ಫ್ರೀ ಹಲೋ ಸರ್ ಸೌತ್ ಆಫ್ರಿಕಾದಿಂದ ಬಯರ್ಸ್ ಬಂದಿದ್ದಾರೆ ಮೇಲೆ ಕಾಯ್ತಿದ್ದಾರೆ ಅದನ್ನ ಯಾಕೆ ನನಗೆ ಹೇಳ್ತಾ ಇದ್ದೀರಾ ಆಫೀಸ್ನಲ್ಲಿ ಗೋಕುಲ್ ಇದಾನಲ್ಲ ಅವನು ಹೇಳಿ ಮೀಟ್ ಮಾಡಿಸಿ ಇಲ್ಲ ಸರ್ ನೀವು ಹೋಗಿದ 10 ನಿಮಿಷಕ್ಕೆ ಯಾವುದೋ ಫೋನ್ ಬಂತು ಅರ್ಜೆಂಟ್ ಆಗಿ ಹೋದ್ರು ಸರಿ ಈಗಲೇ ಬರ್ತೀನಿ ಏನಾಯ್ತ್ರಿ ಆಫೀಸಿಗೆ ಬಿಟ್ಟು ಬಂದು 10 ನಿಮಿಷದಲ್ಲಿ ಆಫೀಸಿಂದ ಹೊರಟೋಗಿದ್ದಾನೆ ಬೇಜವಾಬ್ದಾರಿ ಹುಡುಗ ಗೋಕುಲ್ ಅಪ್ಪ ಅವಾಗಲೇ ಫೋನ್ ಮಾಡಿದ್ರು ನೀನು ಇನ್ನೂ ಹೋಗಿಲ್ವೇ ಸರಿ ಮಾಮ್ ಹೋಗ್ತಾ ಇದ್ದೀನಿ ಬಾಯ್ ಹಲೋ ಎಲ್ಲಿದೆಯೋ ಮಗನೇ
ಬರ್ತಿದ್ದೀನಿ ಡ್ಯಾಡ್, ಇನ್ನೊಂದು 5 ಮಿನಿಟ್ಸ್. ಬೇಗ ಬಪ್ಪ, ಇಲ್ಲಿ ಎಲ್ಲರೂ ಮೀಟಿಂಗ್ಗೋಸ್ಕರ ಕಾಯ್ತಾ ಇದ್ದೀವಿ. ಯಾ ಬಂದೆ ಬಂದೆ, ಐ ವಾಂಟ್ ಬಿ ಲೇಟ್. ಬಾಯ್. ಓ ಹಲೋ, ಹೇಳೋ ಶರಣ್. ಆಫೀಸ್ಗೆ ಹೋಗ್ತಿದ್ದೀನಪ್ಪ. ಓ, ಇವತ್ತು ಶಶಿ ಬರ್ತಡೇ ಅಲ್ವೇನೋ, ನಾವೆಲ್ಲ ಇಲ್ಲಿದ್ದೀವಿ, ನೀನು ಯಾವ ಆಫೀಸ್ಗೆ ಹೋಗ್ತೀಯೋ? ಓಹ್ ಶೇಟ್, ಮರ್ತೆ ಕಣೋ, ಸರಿ ಬರ್ತೀನಿ. ನಾರಾಯಣ, ಏನೋ ಫೋನ್ ಮಾಡಿ ಅರ್ಜೆಂಟ್ ಆಗಿ ಬಂದಿಲ್ಲ, ಏನಂತ ಮುಖ್ಯವಾದ ವಿಷಯ? ನಮ್ ಗೋಕುಲ್ ವಿಷಯ ಮಾತಾಡೋಣ ಅಂತ. ಯಾಕೆ, ಏನಾಗಿದೆ ಅವನಿಗೆ? ಬಂದಾಗ್ನಿಂದ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಓಡಾಡ್ತಿರ್ತಾನೆ, ಜವಾಬ್ದಾರಿನೇ ಇಲ್ಲ. ಆಫೀಸ್ಗೆ ಬರ್ತಾನೆ, ಬಂದ್ರೆ 10 ನಿಮಿಷನೂ ಕೂರಲ್ಲ. ಅಣ್ಣ, ಅವನ್ ದೂರದಲ್ಲಿ ಇದ್ದಾಗ ಹತ್ರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಿತ್ತು. ಈಗ ಅವ್ನು ನೋಡ್ತಾ ಇದ್ರೆ ಹತ್ರ ಇದ್ಕೊಂಡೆ ನಮ್ಮಿಂದ ದೂರ ಹೋಗ್ಬಿಡ್ತಿದ್ದಾನೇನೋ ಅನ್ನೋ ಭಯ ಆಗ್ತಿದೆ. ಅದಕ್ಕೆ ನಿಮಗ್ ಬರಕ್ ಹೇಳಿತ್ತು. ಅವನು ನಾವ್ ಹೇಳಿದ ಮಾತು ಕೇಳಲ್ಲ. ನೀ ನಮ್ಗೆ ಎಷ್ಟೊಂದು ಮಾಡಿದ್ಯಾ, ಇದು ಒಂದು ಸಹಾಯ ಮಾಡ್ಬಿಡು. ಅವನ್ನ ಸರಿ ದಾರಿ ತರಬೇಕು. ಅವನ ಬೇಕಾದ್ರೆ ನಿನ್ ಜೊತೆ ಕರ್ಕೊಂಡು ಹೋಗು, ಅವನಿಗೆ ಜವಾಬ್ದಾರಿ ಏನು ಅಂತ ಹೇಳ್ಕೊಡು. ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಅವನಿನ್ನು ಮಗು ತರ, ಅವನ್ನ ಹ್ಯಾಂಡಲ್ ಮಾಡಕ್ ನಿಮ್ ಕೈಲಿ ಆಗಿಲ್ಲ ಅಷ್ಟೇ. ಏನಪ್ಪ, ಅವನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಡೋಂಟ್ ವರಿ, ಅವನ್ನ ಹೈದರಾಬಾದ್ಗೆ ನನ್ ಜೊತೆ ಕರ್ಕೊಂಡು ಹೋಗಿ ನನ್ ಕಂಪ್ನಿಲೇ ಇಟ್ಕೊಂಡು ಜವಾಬ್ದಾರಿ ಬರೋ ಹಾಗೆ ಮಾಡೋದು ನನ್ ಕೆಲ್ಸ. ಯೋಚನೆ ಮಾಡ್ಬೇಡಿ, ಅವನ್ ಬರ್ಲಿ, ನಾ ಮಾತಾಡ್ತೀನಿ. ನನಗಿಂತ ಯಾರು ಖುಷಿ ಆಗಿರಬೇಕಾಗತ್ತ ಅಂಕಲ್? ಐ ಆಮ್ ಕೂಲ್. ಕೂಲ್ ಅದೇ ಹೇಗಪ್ಪ, ನಾ ತಿಳ್ಕೊಳ್ಳೇಬೇಕು. ಬಾಬಾ ಮಾತಾಡೋಣ. ಈ ಕಾಲದಲ್ಲಿ ಕೂಲ್ ಅಂತ ಹೇಳೋದೇ ಕಷ್ಟಪ್ಪ. ಸರಿ, ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಪ್ಪ? ಇನ್ನೂ ಏನು ಡಿಸೈಡ್ ಮಾಡಿಲ್ಲ ಅಂಕಲ್, ಸದ್ಯಕ್ಕೆ ಫ್ರೆಂಡ್ಸ್ ಜೊತೆ ಮಜಾ ಮಾಡ್ಕೊಂಡು ಆರಾಮಾಗಿದ್ದೀನಿ. ಅಪ್ಪ ಅಮ್ಮ ಹೇಗಿದ್ದಾರೆ? ಅವ್ರಿಗೇನು ಅಂಕಲ್, ಸೂಪರ್ ಆಗಿದ್ದಾರೆ. ಹಾಗಂತ ನೀನ್ ಅನ್ಕೊಂಡಿದೀಯ, ಆದ್ರೆ ಅವ್ರು ಹಾಗಿಲ್ಲಪ್ಪ. ನಿಮ್ ತಂದೆ ಬಗ್ಗೆ ನೀನೇನ್ ತಿಳ್ಕೊಂಡಿದೀಯ? ನೀ ಏನೇ ಕೇಳಿದ್ರು ಅದನ್ನ ಕೊಡೋ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಒಬ್ಬ ತಂದೆಯಾಗಿ ಮಾತ್ರ ನಿನಗೆ ಗೊತ್ತಲ್ಲ. ಆದ್ರೆ ಗೋಕುಲ್ ಅವನು ಈ ಸ್ಟೇಜ್ಗೆ ಬರೋದಕ್ಕೆ ಅದೆಷ್ಟು ಕಷ್ಟಪಟ್ಟಿದ್ದಾನೆ ನನಗ್ ಮಾತ್ರ ಗೊತ್ತಪ್ಪ. ನೋಡು ಗೋಕುಲ್, ಲೈಫ್ನಲ್ಲಿ ಆಡೋ ವಯಸ್ಸಿನಲ್ಲಿ ಆಡಬೇಕು, ಓದೋ ವಯಸ್ಸಿನಲ್ಲಿ ಓದಬೇಕು, ಎಂಜಾಯ್ ಮಾಡೋ ವಯಸ್ಸಿನಲ್ಲಿ ಎಂಜಾಯ್ ಮಾಡಬೇಕು, ಆದರೆ ದುಡಿಯೋ ವಯಸ್ಸಿನಲ್ಲಿ ದುಡಿಲೇಬೇಕಪ್ಪ. ನಿಮ್ಮಪ್ಪ ತಾನ್ ಜೀವನದಲ್ಲಿ ಆಸೆ ಪಟ್ಟಿದ್ದು ತನಗೆ ಸಿಗದೆ ಹೋದಾಗ ಅದೆಲ್ಲ ತನ್ನ ಮಗಂಗ್ ಸಿಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿವರೆಗೂ ದುಡಿತಾನೇ ಇದ್ದಾನೆ. ಕಷ್ಟಪಟ್ಟು ದುಡಿತಿರೋ ನಿಮ್ಮ ಅಪ್ಪನಿಗೆ ನೀನ್ ಯಾವತ್ ಸಂತೋಷ ಕೊಡ್ತೀಯ ಹೇಳು. ನನಗೇನ್ ಮಾಡ್ಬೇಕು ಅಂಕಲ್? ವೆರಿ ಗುಡ್, ನೀನ್ ಅರ್ಥ ಮಾಡ್ಕೋತೀಯ ಅನ್ನೋ ನಂಬಿಕೆ ನನಗಿತ್ತಪ್ಪ. ಈಗ ನೀನ್ ನನ್ ಜೊತೆ ಹೈದರಾಬಾದ್ಗೆ ಬರ್ತೀಯ. ಓಕೆ ಅಂಕಲ್, ಥ್ಯಾಂಕ್ ಯು. ಇಲ್ಲಮ್ಮ ಬರಕಾಗಲ್ಲ, ನಾಳೆಯಿಂದ ನಾವ್ ಔಟ್ ಆಫ್ ಸ್ಟೇಷನ್, ಕಸಾಯ. ಮಗ ನಿಂಗೊಂದ್ ವಿಷಯ ಗೊತ್ತಾ? ಏನೋ, ನಾವ್ ಹೈದರಾಬಾದ್ಗೆ ಹೋಗತ್ತಾನೆ? ನಮ್ಮಪ್ಪ ನಿಮ್ಮಪ್ಪ ಸೇರ್ಕೊಂಡು ಏನೋ ಕಿತಾಪತಿ ಮಾಡಿದ್ದಾರೆ. ಅಬ್ಬಾ, ನನಗೆ ಕಂಪನಿ ಇರಲ್ಲ ಅನ್ಕೊಂಡಿದ್ದೆ. ಸೂಪರ್ ಮಗ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಇಬ್ಬರಿಗೂ ಒಂದೊಂದು. ಲಿಸನ್ ಎವ್ರಿಬಡಿ, ಹಿ ಇಸ್ ಮಿಸ್ಟರ್ ಗೋಕುಲ್, ನನ್ನ ಫ್ರೆಂಡ್ ಮಗ. ಫ್ರೆಂಡ್ ಮಗ ಏನು, ನನಗೂ ಮಗ ಇದ್ದ ಹಾಗೆ. ಈಗ ನಾನೇ ಎಜುಕೇಶನ್ ಮುಗಿಸ್ಕೊಂಡು ಫಾರಿನ್ ಇಂದ ಬಂದಿದ್ದಾನೆ, ಇನ್ಮೇಲೆ ಇಲ್ಲೇ ನಮ್ ಜೊತೆನೆ ಕೆಲಸ ಮಾಡ್ತಾನೆ.
ನೀವೆಲ್ಲ ನನಗೇನ್ ಗೌರವ ಕೊಡ್ತಾ ಇದ್ದೀರಿ ಅದೇ ಗೌರವ ಇವನಿಗೂ ಕೊಡಬೇಕು ಓಕೆ ಗೋಕುಲ್ ನಿಮಗೆ ಇಲ್ಲಿ ಎಲ್ಲ ರೀತಿ ಸ್ವಾತಂತ್ರ್ಯ ಇರುತ್ತೆ ಆದರೆ ಒಂದು ವಿಷಯ ಅಂಕಲ್ ಆ ಹುಡುಗಿ ಕರಿಬೇಕ ಅಂಕಲ್ ಇದು ನಿಂದೇ ಕಂಪನಿ ನಿನಗೆಲ್ಲ ಫ್ರೀಡಂ ಇರುತ್ತೆ ಆದರೆ ಆ ಹುಡುಗಿ ವಿಷಯಕ್ಕೆ ಮಾತ್ರ ಹೋಗಬೇಡ ಅವಳಿಗೆ ಯಾವ ರೀತಿ ತೊಂದರೆನೂ ಆಗಬಾರದು ಸರಿ ಓಕೆ ಗೋಕುಲ್ ಸರಿ ನಾನು ಬರಲ್ಲ ಓಕೆ ಕ್ಯಾರಿ ಆನ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಪ್ಲೀಸ್ ಸಿಟ್ ಏನು ಅಂಕಲ್ ಸೈಡ್ ಕರ್ಕೊಂಡು ತುಂಬಾ ಕಚ್ಚತಾ ಇದ್ರು ಅಂಕಲ್ ಇಡೀ ಆಫೀಸ್ ನಿಂದು ಅಂದ್ರು ಆದ್ರೆ ಆ ಹುಡುಗಿನ ಮಾತ್ರ ಡಿಸ್ಟರ್ಬ್ ಮಾಡಬೇಡ ಅಂದ್ರು ಮಗ ಅಂಕಲ್ ಗೆ ಇನ್ನು ನಮ್ಮ ಕ್ಯಾರೆಕ್ಟರೇ ಗೊತ್ತಿಲ್ಲ ಅಂತ ಕಾಣುತ್ತೆ ಯಾರನ್ನ ಡಿಸ್ಟರ್ಬ್ ಮಾಡಬೇಡ ಅಂತರೋ ಮೊದಲು ಅವರನ್ನ ಡಿಸ್ಟರ್ಬ್ ಮಾಡ್ತೀವಿ ಬೇಡ ಯು ಜಸ್ಟ್ ವೇಟ್ ಅಂಡ್ ಸೀ ಎಕ್ಸ್ಕ್ಯೂಸ್ ಮೀ ಎಲ್ಲರ ಮುಂದೆ ಕಬಳ ಕುಡಿಯೋ ಕಾಣ್ತಿಲ್ಲಲ್ಲಪ್ಪ ಒಂದ್ ಸಣ್ಣ ಡೌಟ್ ಇತ್ತು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಬಂದೆ ಇಲ್ಲಿ ಡೌಟ್ ಕ್ಲಿಯರ್ ಮಾಡ್ತೀವಿ ಅಂತ ಬೋರ್ಡ್ ಹಾಕೊಂಡಿದೀವ ಏನೇ ಇದ್ರು ಮ್ಯಾನೇಜರ್ ಹತ್ರ ಹೋಗಿ ಹೇಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಹತ್ರ ಹೋಗಿ ನೋಡ್ದೆ ಮಚ್ಚ ಹುಡುಗಿ ಸುಮಾರು ನಮ್ ರೇಂಜ್ ಸೂಟ್ ಆಗಲ್ಲಮ್ಮ ನೋಡ್ದೆ ನೋಡ್ಬಿಟ್ಟ ಸರ್ ಸ್ವೀಟ್ ಎಲ್ರಿಗೂ ಹಂಚ್ಬಿಡಿ ಸ್ವೀಟ್ ಸ್ವೀಟಿ ಕರಡಿ ಇದ್ದಂಗೆ ಥ್ಯಾಂಕ್ ಯು ಬೇಬಿ ಸ್ವೀಟ್ ಥ್ಯಾಂಕ್ ಯು ನಿಮ್ಮ ಅಂಕಲ್ ಗೆ ಒಳ್ಳೆ ಟೇಸ್ಟ್ ಇದೆ ಕಣೋ ಎಲ್ಲ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಆದ್ರೆ ಒಂದೇ ಒಂದು ಪ್ರಾಣಿನ ಓಡಾಡಕ್ಕೆ ಬಿಟ್ಬಿಟ್ಟಿದ್ದಾರೆ ಪ್ರಾಣಿನ ಈಗ ಸ್ವೀಟ್ ಕೊಟ್ಬಿಟ್ಟು ಹೋಯ್ತಲ್ಲ ಅಲ್ಲಿ ನೋಡಲ್ಲಿ ಸಿಟಿ ಕರಡಿ ಬೇಡಪ್ಪ ತಗೊಳ್ಳೋಣ ಥ್ಯಾಂಕ್ ಯು ಮಮ್ಮ ಸರ್ ಎಲ್ರಿಗೂ ಸ್ವೀಟ್ ಕೊಟ್ರಿ ಅವ್ರಿಗೆ ಮಾತ್ರ ಯಾಕೆ ಕೊಡ್ಲಿಲ್ಲ ಅವ್ರಿಗ ನೀವೇ ಬೇಕಾದ್ರೆ ಕೊಟ್ಬಿಡಿ ಸರ್ ಹುಷಾರಪ್ಪ ಥ್ಯಾಂಕ್ಸ್ ಹಾಯ್ ಮೈ ಫಸ್ಟ್ ಡೇ ಅಟ್ ವರ್ಕ್ ಸ್ವೀಟ್ ತಗೊಳ್ಳಿ ಥ್ಯಾಂಕ್ ಯು ಯಾ ಹಾಯ್ ಸ್ವೀಟ್ ಬೇಡ ತಗೊಳ್ಳಿ ಚೆನ್ನಾಗಿರುತ್ತೆ ಎಲ್ಲರೂ ತಗೊಂಡಿದ್ದಾರೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ ಇದೊಂದು ವಿಷಯದಲ್ಲಿ ಅವಳು ಹೀಗೇನೆ ನೀವು ಬೇಜಾರು ಮಾಡ್ಕೊಂಬೇಡಿ ಇಟ್ಸ್ ಓಕೆ ಕಂಗ್ರ್ಯಾಚುಲೇಷನ್ಸ್ ನಾನು ಆವಾಗಲೇ ಹೇಳಿಲ್ವಾ ಸರ್ ನಿಮ್ದಾದ್ರೂ ಪುಣ್ಯ ಸರ್ ಸ್ವೀಟ್ ಅಲ್ಲಿ ಒರೆಸ್ಕೊಂಡ್ ಬಂದಿದ್ರಾ ನನಗೆ ಬಿಸಿ ಬಿಸಿ ಕಾಫಿನ ಮೊಕದ ಮೇಲೆ ಹಚ್ಚಿಬಿಟ್ರೆ ಅಮ್ಮ ಮೋಸ್ಟ್ಲಿ ಬ್ಲ್ಯಾಕ್ ಕಾಫಿ ಇರ್ಬೇಕು ಹ್ಞೂ ಸರ್ ಅದಕ್ಕೆ ಈ ಅದ್ಭುತವಾದ ಕಲರ್ ಬಂದಿದೆ ಹೌದು ಸರ್ ಹಿಂದೆಲ್ಲೋ ಎಂತ ಬಿಸಿ ಬಿಸಿಯಾದ ಬಿಸಿಲಲ್ಲಿ ಚೀಡು ಬಿಯರ್ ತರ ಒಂದು ಹುಡುಗಿ ಆಹಾ ಸೂಪರ್ ಫೇಸ್ ಹೆಂಗಿದೆಯೋ ಏನೋ ಸೂಪರ್ ಫೇಸ್ ಕಟ್ಟು ಹಾಯ್ ಹೇಳೋಣ ಅನ್ಕೊಂಡಿದೀನಿ ರಿಯಾಕ್ಷನ್ ಹೇಗಿರುತ್ತೋ ಏನೋ ಹಾಯ್ ಫ್ಲಾಟ್ ಗೆ ಕೊತ್ತಕ ವಚ್ಚಾರಾ ಅವ್ನು 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 ಬೆಂಗಳೂರಾ ನೀವು ಚಾಲಾ ಬಾಗುನ್ನಾರು ಒಂದು ಹಾಯ್ ಹೇಳೋಣ ಅಂತ ಟ್ರೈ ಮಾಡಿದ್ದಕ್ಕೆ ಸೂಪರ್ ಆಗಿದೆಯಾ ಅನ್ಬಿಟ್ಲು ಹಂಗೆ ಮಾತಾಡ್ತಾ ಮಾತಾಡ್ತಾ ಕನೆಕ್ಟ್ ಮಾಡ್ಬಿಟ್ರೆ ಕಾಫಿ ಡೇಗೆ ಪಿಕಪ್ ಮಾಡ್ಬಿಡ್ಬೋದು ಕಾಫಿ ಡೇಗೆ ಅಯ್ಯೋ ವರ್ಕೌಟ್ ಆಗೋಯ್ತೆ ಕಾಫಿ ಡೇಗೆ ಯಾಕೆ ಸಿನಿಮಾಗೆ ತಗೊಂಡು ಹೋಗ್ಬೋದು ಈವ್ನಿಂಗ್ ಫ್ರೀ ಉಂಟೆ ಚಪ್ಪಂಡಿ ಸಿನಿಮಾ ಪೋದಾಂ ಜಾಸ್ತಿ ಲಡ್ಡು ತಿನ್ಬೇಡ್ವೋ ಶುಗರ್ ಬರುತ್ತೆ ಈಗ ಎಂಟ್ರಿ ಕೊಡ್ತಾ ಇದ್ದೀನಿ ಆಗ್ಲೇ ಗೇಟ್ ಹಾಕ್ಬಿಡು ಓಹೋ ಹೌದಾ ಹಾಗೆ ಒಂದ್ಸಲ ಕೆಳಗ್ ನೋಡು ಏನು ಏನ್ ಕೆಳಗೆ
मग यू सेफ बीग हाकड़मू किवि बैले रक्त बंद मगू नोड़े ऐश्वर्य राय अप नोड़े अम्जद खानो बेंगलूरिगू हैदराबादगू कनेक्शन अंत नोड़े और पासपोर्ट इल्दंगे मेलु कळिसिबिडु कांतने बाथरूम अल्लि इर्तीनि कणो हे सुशि हाय गोकुल सो व्हाट्स स्पेशल नथिंग या निंदु शरण तरक होगिदाने ओके ಬೇರೆವರು ನೀರು ತಗೊಂಡು ಕುಡಿತ್ಯಾ ಸ್ವಲ್ಪನ ಮ್ಯಾನರ್ಸ್ ಇಲ್ವಾ ನಿನಗೆ ಏ ಐಶ್ವರ್ಯ ಹೋಗ್ಲಿ ಬಿಡೆ ಏ ನೀನು ಸುಮ್ಮನೆ ಇರು ಸ್ವಲ್ಪ ಸದರ ಕೊಟ್ಟರೆ ತಲೆ ಮೇಲೆ ಕೂತ್ಕೊತಾರೆ ಏ ಎಲ್ಲರೂ ನೋಡ್ತಾ ಇದ್ದಾರೆ ಬಾರೆ ಏನೋ ಮಗ ಇದೆಲ್ಲ ಬೇಕೇನೋ ನಿನಗೆ ನೆನ್ನೆ ಆ ಹುಡುಗಿ ಸ್ವೀಟ್ ಪೀಸ್ ಹಾಕಿದ್ಲಲ್ಲ आग्ले निनगे अर्थ आयतु अन्कोंडे गोकुल अवळु गंटस नोड्रे बेंकि बेंकि तर आड्तळु अवळन्न सुम्मने बिडबाडदु गोकुल अवळदु तुंबा जास्ति आयतु मनकेंदुकु सार अम्मायि वच्चिंदंटे सैडिगे पोदां सार रे नावेक्रि सैडिगे होगबेकु नम्म गोकुल इंत एष्टु हुडुगिरु नोडिदाने अवनु ओंदे ओंदु लुक्गे एंतेंत हुडुगिरु बिळ्तारे गोत्ता हलो नी नोडिद तक्षण बीळक्के इदु फारिन अल्ल इंडिया आ हुडुगि गंटस हत्र माताडिरोदु नानु नोडे इल्ल निम्म कैयल्लि आद्रे ओंदे ओंदु सति माताड्ति नोडोण स्टॉप इट स्टॉप इंडिया फॉरेन हुडगी हुडगीने हुडगीरिगू इरो फीलिंग्स ओंदेने बरी मातादेन बायल्ले ऐ लव यू बेकाद्रू हेळिस्तीनि बेड गोकुल मत्ते रिस्क तगोंडु अवमान मड्स्कोबेड ई गोकुल ओंद सति डिसैड माड्द्रे मुगीतु अदरल्लि सक्सीड आगो तनक बिडोदिल्ल आर्डर सर क्यापचिनो निनगेन बेको नंगे सेट दोसे आ बेड बेड 17 टू क्यापचिनोस अंकल अंकल ओक चोको बार इवंदी लेदमा अद खाली अयिंदी वेरे दिवना वद्दु नाकु चोको बारे कावाली तीसुकोंडी मैडम रेय ओक चोको बार इरा चोको बार लेदु सर वन मोर वेनिला थैंक यू आंटी चोको बार अंद्रे तुंबा इष्टाना अवनु నాకు చాకోబార్ అంటే చాలా ఇష్టం మగు కైంద కిత్తుకొని తింటాగేలా నాస్కేగల్వా నినిగే రాక్షసానా నీను అదే వాయిసు అదే బైగళ కన్నడ అమ్మాయి ఐస్ క్రీమ్ కింట చాలా టేస్ట్ ఉంటుంది మగ ब्रदर अम्मा आगे ऐसक्रीम आगे इष्टपट को तक बलवंत तप क्या बे अडवाइस तरवा फोन चेयि नंबर इस्ता ना मक्ला अडवाइस कमेल अट्टाडिस्को नोड़े कंदे ना अंदे फुल टीम गेम मजा
ಗೇಮ್ ಓವರ್. ಐಶು, ನೀನ್ ಏನೇ ಹೇಳು, ನೆನ್ನೆ ನೀನ್ ಮಾಡಿ ತಪ್ಪು ಕಣೆ. ಆ ಸಿಚುವೇಶನ್ ಅಲ್ಲಿ ಗೋಕುಲ್ ಏನಾದ್ರೂ ನಮ್ ಹತ್ರ ಬರ್ಲಿಲ್ಲ ಅಂದಿದ್ರೆ ನಮ್ ಪರಿಸ್ಥಿತಿ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡಿದ್ಯಾ? ಅವನ್ಗೊಂದ್ ಥ್ಯಾಂಕ್ಸ್ ಕೂಡ ಹೇಳಿಲ್ಲ, ಹಾಗೆ ಕರ್ಕೊಂಡ್ ಬಂದ್ಬಿಟ್ಟೆ ನೀನು. ಏ ಅಲ್ನೋಡೆ ಗೋಕುಲ್ ಬಂದ, ಈಗ್ಲಾದ್ರೂ ಒಂದ್ ಥ್ಯಾಂಕ್ಸ್ ಹೇಳೆ. ಹಾಯ್ ಗೋಕುಲ್. ಹಾಯ್, ಬರ್ತೀವಿ. ಒಂದ್ ನಿಮಿಷ. ನಾನಾ? ಥ್ಯಾಂಕ್ಸ್. ಥ್ಯಾಂಕ್ಸ್ ಏನಕ್ಕೆ? ನಿನ್ನೆ ಆ ಸಮಯದಲ್ಲಿ ಹೆಲ್ಪ್ ಮಾಡಿದ್ದಕ್ಕೆ. ಓ, ಅಂದ್ರೆ ನಿನ್ನೆ ಹೆಲ್ಪ್ ಮಾಡಿದ್ರೆ ಇವತ್ತು ಥ್ಯಾಂಕ್ಸ್ ಹೇಳ್ತೀರಾ? ಇವತ್ತು ಹೊಟ್ಟೆ ಹಸು ಅಂದ್ರೆ ನಾಳೆ ಊಟ ಆಗ್ತೀರಾ? ಬನ್ನಿ ಸರ್. ಎಸಿಎಸ್ ಕಂಪನಿಯಿಂದ ಟೆಂಡರ್ ಅನೌನ್ಸ್ ಆಗಿದೆ. ಮೊದಲು ಅದನ್ನ ಬಿಸಾಕಿ ಬೇರೆ ಕೆಲಸ ನೋಡೋಗಿ. ಯಾಕ್ ಸರ್, ಇದು ನಿಮ್ 20 ವರ್ಷ ಕನಸಲ್ವಾ? ಹಾ ರೀ, ಪ್ರಯತ್ನ ಮಾಡಿ ಮಾಡಿ ಏನಾಯ್ತು? ವೇಸ್ಟ್ ಆಫ್ ಟೈಮ್ ಅಂಡ್ ಎನರ್ಜಿ. ಅದೇ ಟೈಮ್ನ ನಾವು ಬೇರೆ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡಿದ್ದಿದ್ರೆ ಉಪಯೋಗನಾದ್ರೂ ಆಗ್ತಿತ್ತು. ಕೆಲವು ವಿಷಯಗಳಷ್ಟೇ, ಪ್ರಯತ್ನ ಮಾಡಬೇಕು, ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಹೋಗಿ ಬೇರೆ ಕೆಲಸ ನೋಡಿ. ಓಕೆ ಸರ್. ಐಶು, ಎಲ್ಲೂ ಚೇರ್ ಖಾಲಿ ಇಲ್ಲ, ಅವನ್ನ ಇಲ್ಲಿಗೆ ಕರೀಲ. ನಿನ್ನ ಇಷ್ಟ. ಗೋಕುಲ್ ಇಲ್ಲೇ ಬನ್ನಿ. ಅಯ್ಯಯ್ಯೋ ಬೇಡ ತಾಯಿ. ಪರವಾಗಿಲ್ಲ ಬನ್ನಿ. ಕರೆದ ತಕ್ಷಣ ಕುರಿ ತರ ಹೋಗ್ತಾ ಇದ್ದಾನೆ. ಇವತ್ ಏನೇನ್ ಸುರಿತಳು? ಏನು ಬಿಸಿ ಬಿಸಿ ರಸಮ್ಮು ಸಾಂಬಾರು. ಹಾಯ್ ಸುಶಿ. ಹಾಯ್ ಗೋಕುಲ್. ಏನು ಏ ಇದೇನಿದು? ಬೆಡ್ ಸೂಪ್ ತಗೊಂಬ ಅಂದ್ರೆ ಚಿಕನ್ ಸೂಪ್ ತಗೊಂಬಂದಿದ್ಯಾ? ಚಿಕನ್ ಸೂಪಾ? ಏನ್ ಹೇಳ್ತಾ ಇದ್ಯಾ? ಬೆಡ್ ಸೂಪ್ ತಗೊಂಬ ಹೋಗು. ಯಾಕೆ ಸೌಮ್ಯ, ನಾನ್ ವೆಜ್ ತಿನ್ನಲ್ವಾ ನೀನು? ಇಲ್ಲಪ್ಪ, ನಂಗೆ ನಾನ್ ವೆಜ್ ತಿನ್ನೋರ್ ಕಂಡ್ರೆ ಆಗಲ್ಲ. ಹೌದಾ? ಮತ್ ನಿನ್ ಬಾಯ್ ಫ್ರೆಂಡ್ ಡೈಲಿ ಕಪ್ಪೆ ಸೂಪ್ ಕುಡಿತಾನೆ. ಕಪ್ಪೆ ಸೂಪಾ? ಅಯ್ಯೋ ಏ ಶಂಕರ್, ನಾನ್ ವೆಜ್ ತಿನ್ನಲ್ಲ ಅಂತ ಪ್ರಾಮಿಸ್ ಮಾಡ್ಬಿಟ್ಟು ಈಗ ಕಪ್ಪೆ ಸೂಪ್ ಎಲ್ಲ ಕುಡಿತಾ ಇದ್ಯಾ? ಸೌಮ್ಯ ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ. ನೋಡು ಗೋಕುಲ್ ಸುಳ್ಳು ಹೇಳಲ್ಲ, ನೀನೇ ಸುಳ್ಳು ಹೇಳ್ತಾ ಇದ್ಯಾ, ಹೋಗಲ್ಲ. ಸೌಮ್ಯ ಸೌಮ್ಯ. ಲೋ ಗೋಕುಲ್, ಎಂತ ಕೆಲಸ ಮಾಡ್ಬಿಟ್ಟು ಒಂದ್ ಸೂಪ್ ಇಷ್ಟ ಹೇಳಿ ನನ್ ಲವ್ ಮ್ಯಾಟ್ರೆ ಹಾಳು ಮಾಡ್ಬಿಟ್ಟಿಯಲ್ಲ. ಅಲ್ಲ ಕಣೋ, ನಿನ್ ಕಪ್ಪೆ ಸೂಪ್ ಕುಡ್ದೆ ಅಂತ ಹೇಳಿದಕ್ಕೆ ಈ ತರ ಕಪ್ಪೆ ತರ ಹೆಗರ್ಕೊಂಡು ಹೋಗ್ತಿದ್ದಾಳೆ. ಇನ್ನೆನ್ನೆ ನಿನ್ ಹಾಫ್ ತಿಂದೆ ಅಲ್ಲ, ಆ ವಿಷಯ ಹೇಳಿದ್ರೆ? ಅಯ್ಯೋ ನಿನ್ ಸವಾಸನೆ ಬೇಡಪ್ಪ. ಲವ್ ಹತ್ತೇ ನಿಮಿಷದಲ್ಲಿ ಫಿಟ್ಟಿಂಗ್ ಇಟ್ಬಿಟ್ಟು ಇಬ್ರು ಲವರ್ಸ್ನೇ ಡಿವೈಡ್ ಮಾಡ್ಬಿಟ್ಟಲ್ಲ. ಲವರ್ಸ್ ಬಗ್ಗೆ ನಿಂಗೆ ಗೊತ್ತಿಲ್ಲ ಮಗ. ಈಗ ಅವನು ಅವಳನ್ನ ಸಮಾಧಾನ ಮಾಡೋದಕ್ಕೆ 5 ನಿಮಿಷ ಕಳೆದ್ರೆ ಅದಾದ್ಮೇಲೆ 3 ಅವರೋ 4 ಅವರೋ ಯಾವ್ದನ ಥಿಯೇಟರ್ ಅಲ್ಲೋ ಪಾರ್ಕ್ ಅಲ್ಲೋ ಮಜವಾಗಿರ್ತಾರೆ. ನಮಸ್ಕಾರ. ಇರ್ಲಿ ಇರ್ಲಿ ಗೋಕುಲ್, ನೀನಿದ್ರೆ ಆ ಜಾಗದಲ್ಲಿ ಎಲ್ಲರೂ ಹ್ಯಾಪಿ ಆಗಿರ್ತಾರೆ. ಇನ್ನೇನಿದೆ ಶುಶಿ ಲೈಫ್ ಅಲ್ಲಿ, ನಾನು ಯಾವಾಗ್ಲೂ ಹ್ಯಾಪಿ ಆಗಿರ್ತೀನಿ, ನನ್ ಸುತ್ತಲೂ ಇರೋರೆಲ್ಲ ಹ್ಯಾಪಿ ಆಗಿರ್ಬೇಕು ಅಂತ ಆಸೆ ಪಡ್ತೀನಿ. ಇದೇ ನನ್ನ ಪಾಲಿಸಿ. ವಾವ್ ಜೀನಿಯಸ್. ರೀ ಗೋಕುಲ್ನ ಒಂದ್ಸರಿ ಆದ್ರೂ ನೋಡ್ಕೊಂಡ್ ಬರೋಣ ವಾ. ಈಗ ತಾನೇ ಹೋಗಿದ್ದಾನೆ, ಈಗಲೇ ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ. ಸ್ವಲ್ಪ ದಿನ ಆಗ್ಲಿ, ಮೂರ್ತಿ ಫೋನ್ ಮಾಡ್ತೀನಿ ಅಂತ ಹೇಳಿದಾನೆ, ಆಮೇಲೆ ಹೋಗಿ ನೋಡಿದ್ರೆ ಆಯ್ತು. ಸರಿ ಹಾಯ್ ಸುಶಿ. ಹಾಯ್ ಐಶ್ವರ್ಯ. ಹಾಯ್. ಶಾಪಿಂಗ್ ಎಲ್ಲ ಮುಗೀತಾ? ಮುಗೀತು. ಫ್ರೆಂಡ್ಸ್ ಆದ್ಮೇಲೆ ಫಸ್ಟ್ ಟೈಮ್ ಹೊರಗಡೆ ಸಿಕ್ಕಿದ್ದೀವಿ, ಕಾಫಿ ಗಿವಿ ಕೊಡ್ಸಲ್ವಾ? ಓಕೆ ಹೋಗೋಣ. ಬನ್ನಿ ನನ್ನ ಕಾರಲ್ಲೇ ಹೋಗೋಣ. ಬನ್ನಿ ಬನ್ನಿ. ಎಕ್ಸ್ಕ್ಯೂಸ್ ಮೀ, ಐ ವಾಂಟ್ ಟು ನೋ, ಐ ವಾಂಟ್ ಟು ನೋ, ಟಿಸಿಎಸ್ ಕಂಪನಿಗೆ ಈ ಮೇಲ್ ಕಳಿಸಿದ್ದು ಯಾರು? ನಾನಲ್ಲ ಸರ್, ಇದನ್ನ ನಾನೇ ಅಂಕಲ್ ಕಳಿಸಿದ್ದು. ಏನಾಯ್ತು? ನೀನ ಕಳಿಸ್ತಿ ಇದನ್ನ? ಎಂಥ ಕೆಲಸ ಮಾಡಿದ್ಯಾ ಗೊತ್ತಾ ನೀನು? I'm so glad. 20 ವರ್ಷದಿಂದ
ಆ ಟಿಸಿಎಸ್ ಕಂಪನಿ ಪ್ರಾಜೆಕ್ಟ್ ನಮಗೆ ಬರಬೇಕು ಅಂತ ನಾ ಎಷ್ಟೆಷ್ಟೋ ಕಷ್ಟಪಟ್ಟೆ ಬರ್ತಾನೆ ಇರಲಿಲ್ಲ ಆದ್ರೆ ಇವತ್ತು ನಿನ್ನಿಂದ ನಿನ್ನಿಂದ ಆ ಪ್ರಾಜೆಕ್ಟ್ ನಮಗೆ ಬಂತು ಹೌದು ಇದು ಹೇಗೆ ಸಾಧ್ಯ ಆಯ್ತು ಏನಿಲ್ಲ ಅಂಕಲ್ ನಮ್ಮ ಕಂಪನಿ ಟ್ರ್ಯಾಕ್ ರೆಕಾರ್ಡ್ ಚೆಕ್ ಮಾಡ್ತಿದ್ದೆ ಟಿಸಿಎಸ್ ಕಂಪನಿಗೆ ತುಂಬಾ ಸತಿ ಅಪ್ರೋಚ್ ಮಾಡಿ ಪ್ರಾಜೆಕ್ಟ್ ಅಪ್ರೂವಲ್ ಆಗಿಲ್ಲ ಅಂತ ಗೊತ್ತಾಯ್ತು ನಮ್ಮ ಕಂಪನಿ ಪ್ರೊಫೈಲ್ ಅಲ್ಲಿ ಸ್ವಲ್ಪ ಫ್ಲಾಸ್ ಇದೆ ಅನ್ಸ್ತು ಅದನ್ನ ಕರೆಕ್ಟ್ ಮಾಡಿ ಸುಮ್ಮನೆ ಟ್ರೈ ಮಾಡಿದೆ ರಿಪ್ಲೈ ಬಂದಿದೆ ಐ ಆಮ್ ಸೋ ಹ್ಯಾಪಿ ಐಸಿ ಯು ಆರ್ ಜೀನಿಯಸ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಬಾಯ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಈ ಖುಷಿನಲ್ಲಿ ನಾನು ನಿಮಗೆಲ್ಲ ಒಂದು ಸರ್ಪ್ರೈಸ್ ಕೊಡ್ತೀನಿ ಯಾ ಎಕ್ಸ್ಕ್ಯೂಸ್ ಮಿ ಯಾ ವಿನೋದ್ ಇನ್ ಹತ್ತು ನಿಮಿಷದಲ್ಲಿ ಬರ್ತೀನಿ ಓಕೆ ಕಂಟಿನ್ಯೂ ಮೈ ಬಾಯ್ಸ್ ಕಂಟಿನ್ಯೂ ಐ ಆಮ್ ವೆರಿ ಹ್ಯಾಪಿ ಕಂಗ್ರಾಟ್ಸ್ ಥ್ಯಾಂಕ್ಸ್ ಮ್ಯಾಮ್ ಕಂಗ್ರಾಟ್ಸ್ ಮಗ ಎಲ್ಲ ನನ್ನ ಸ್ಟೈಲಲ್ಲೇ ವರ್ಕ್ ಮಾಡ್ತಿದ್ದೀಯ ಆಲ್ ದಿ ಬೆಸ್ಟ್ ಕಂಗ್ರಾಟ್ಸ್ ಥ್ಯಾಂಕ್ ಯು ಗೋಕುಲ್ ಸರ್ ಚಾಲಾ ಮಂಚಿ ಪನಿ ಚೇಸರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಗೋಕುಲ್ ಹುಡುಗಾಟ ಹುಡುಗ ಅಂತ ಅನ್ಕೊಂಡಿದ್ದೆ ಆದ್ರೆ ಹಾರ್ಡ್ ವರ್ಕ್ ಮಾಡಿ ಪ್ರೂವ್ ಮಾಡಿದ್ರ ಕಂಗ್ರಾಟ್ಸ್ ಅಂಕಲ್ ಮುಖದಲ್ಲಿ ನಾ ಯಾವತ್ತೂ ಇಷ್ಟು ಸಂತೋಷ ನೋಡಿಲ್ಲ ಥ್ಯಾಂಕ್ಸ್ ಗೋಕುಲ್ ಹಾಯ್ ಐಶ್ವರ್ಯ ಹಾಯ್ ಒಂದು ನಿಮಿಷ ಬಂದೆ ಏನಿವತ್ತು ಒಬ್ರೇ ಬಂದಿದ್ದೀರಾ ಎಲ್ಲಿ ನಿಮ್ ಫ್ರೆಂಡ್ ಅವಳು ರೂಮ್ನಲ್ಲಿ ಇದ್ದಾಳೆ ನಂಗೆ ಬೋರ್ ಆಗ್ತಾ ಇತ್ತು ಹಾಗೆ ಸುಮ್ಮನೆ ವಾಕ್ ಬಂದೆ ಓಹೋ ಸರಿ ನಾನು ಬರ್ತೀನಿ ಮಾತಾಡ್ಕೊಂಡು ಹೋಗೋಣ ಯಾವ ಬುಕ್ ಅದು ಓಹೋ ಶೆಲ್ಲಿ ಕುವೆಂಪು ಅವ್ರದ್ದು ಇವ್ರ ಕವನಗಳು ತುಂಬಾ ಚೆನ್ನಾಗಿರುತ್ತೆ ನನಗೂ ತುಂಬಾ ಇಷ್ಟ ನೀವ್ ಕವನ ಬರೀತೀರಾ ಇಲ್ಲ ಇಲ್ಲ ಬರೀ ಓದೋದಷ್ಟೇ ನೀವ್ ಕವನ ಬರೀತೀರಾ ಈ ರೇಂಜ್ಗೆಲ್ಲ ಇಲ್ಲ ಏನೋ ಅವಾಗ ಅವಾಗ ಒಂದ್ ಲೈನೋ ಎರಡ್ ಲೈನೋ ಗೀಚ್ತಾ ಇರ್ತೀವಿ ಒಂದ್ ಕವನ ಹೇಳಿ ನೋಡೋಣ ಸಂಜೆ ಸೂರ್ಯನಿಂದ ಕದ್ದು ತಂದ ತುಟಿಯ ಬಣ್ಣ ತುಂಬು ಚಂದ್ರ ಕೂಡ ನಾಚುವಂತ ನಗುವ ವದನ ಬೆಳ್ಳಿ ತಾರೆ ಕೂಡ ಬೆಚ್ಚುವಂತ ನಯನ ಅವಳ ರೂಪವು ಅವಳ ರೂಪವು ತುಂಬಾ ಚೆನ್ನಾಗಿದೆ ಏನ್ರಿ ಹೊಗಳ್ತಾ ಇದ್ದೀರಾ ಉಗಳ್ತಾ ಇದ್ದೀರಾ ಇಲ್ಲ ರೀ ನಿಜ ಹೇಳ್ತಾ ಇದ್ದೀನಿ ನನ್ನ ಕವನ ಇಷ್ಟಪಟ್ಟಿರೋ ಮೊದಲನೇ ಹುಡುಗಿ ನೀವೇ ಕಣ್ರಿ ಸರಿ ಅವತ್ತು ನೀವ್ ನನಗ್ ಟ್ರೀಟ್ ಕೊಟ್ರಲ್ಲ ಈ ಖುಷಿಯಲ್ಲಿ ಇವತ್ತು ನಾನ್ ನಿಮಗ್ ಟ್ರೀಟ್ ಕೊಡ್ತೀನಿ ಬನ್ನಿ ಬನ್ರಿ ಹಲೋ ಮೂರ್ತಿ ಹಲೋ ನಾರಾಯಣ್ ಹೇ ನನ್ನ ಮಗ ಹೇಗಿದ್ದಾನೆ ಮೂರ್ತಿ ನನ್ ಮಗ ಏನು ಪ್ರಯೋಜನ ಇಲ್ಲ ಅಂತ ನನ್ ಜೊತೆ ಕಳಿಸ್ದಿಲ್ಲ ಅವನ್ ಎಂಥ ಕೆಲಸ ಮಾಡಿದ ಅನ್ ಗೊತ್ತಾ ಯಾಕೋ ಏನ್ ಮಾಡ್ದ ಆ ಟಿಸಿಎಸ್ ಕಂಪನಿ ಪ್ರಾಜೆಕ್ಟ್ ನನಗ್ ಸಿಗ್ಬೇಕು ಅಂತ ನಾನು ಎಷ್ಟು ಕಷ್ಟ ಪಡ್ತಿದ್ದೆ ನಿನ್ಗೆ ಗೊತ್ತಲ್ಲ ಹಾ ಗೊತ್ತು ಆ ಪ್ರಾಜೆಕ್ಟ್ ನನಗೆ ಸಿಕ್ಕಿದೆ ಹೌದಾ ಕಂಗ್ರಾಚುಲೇಷನ್ಸ್ ಕಣ ಕಂಗ್ರಾಟ್ಸ್ ನಾನು ನಿನ್ಗೆ ಹೇಳ್ಬೇಕು ಏನ್ ಹೇಳ್ತಾ ಇದೀಯೋ ಇಪ್ಪತ್ತು ವರ್ಷ ನಾ ಕಂಡ ಕನಸನ್ನ ಇಪ್ಪತ್ತು ದಿವಸದಲ್ಲಿ ನನಸ್ ಮಾಡ್ಬಿಟ್ಟ ಕಣೋ ನಿನ್ ಮಗ ಸಿಂಹದಂತ ಮಗನ್ ಹೆತ್ತಿದ್ಯಾ ನೀನು ಹಾ ನನಗ್ ಗೊತ್ತೋ ನಿನ್ ಜೊತೆ ಇದ್ರೆ ಹೇಗಿರ್ತಾನೆ ಅಂತ ಏ ಏನು ಯೋಚನೆ ಮಾಡ್ಬೇಡ ಹಿ ವಿಲ್ ಬಿ ಸೂಪರ್ ಈ ವಿಷಯ ಲಕ್ಷ್ಮಿಗೂ ಹೇಳ್ಬಿಡು ಅವಳು ಸಂತೋಷ ಪಡ್ತಾಳೆ ಓಕೆ ಓಕೆ ಥ್ಯಾಂಕ್ ಯು ಏನ್ ಶಂಕರ್ ನೆನ್ನೆ ಸೌಮ್ಯ ಜೊತೆ ಶಾಪಿಂಗ್ ಜೋಬೆಲ್ಲ ಖಾಲಿ ಆಗ್ಬಿಡಿದೆ ಹಾಯ್ ಐಶ್ವರ್ಯ ಇವಳಿಗೆ ಏನಾಯ್ತು ಹಿಂಗ್ ಗುರಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ ಯಾಕ್ರೋ ನಾನ್ ಸಾಫ್ಟ್ವೇರ್ ಇಂಜಿನಿಯರ್ ತರ ಕಾಣ್ತಾ ಇಲ್ವಾ ಬೇಡ ಕೈಗೆ ಏನ್ ಸಿಕ್ಕಿದ್ರು ಅದ್ರಲ್ಲೇ ಹಾಕ್ಬಿಡ್ತಾಳೆ ಯಾಕಪ್ಪ ಕಂದ ಆತರ ನೀನೇನೂ ಮಾಡ್ದೆ ಅದನ್ ಯಾಕೆ ಕೇಳ್ತೀರಾ ನೆನ್ನೆ ನನ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ ಏನು ಅನ್ಕೊಂಡಿಲ್ವಲ್ಲ ಏನ ಟೆನ್ಷನ್ ಆಗ್ತಾ ಇದ್ದೀರಾ ಹೋ ಬ್ರ್ಯಾಂಡ್ ಬೇರೆನಾ ಬೇರೆ ಆರ್ಡರ್ ಮಾಡ್ಲಾ ಆ ತರದ ಹುಡುಗಿನ ನಾನು ಸೆನ್ಸ್ ಇಲ್ದೆ ಬಿಹೇವ್ ಮಾಡ್ತಿದ್ಯಾ ಓ ಹಲೋ ಕೂಲ್ ಕೂಲ್ ಬಿಯರ್ ಆದ್ರೆ ಏನು ಕಾಫಿ ಆದ್ರೆ ಏನು ಎರಡು ರಿಲ್ಯಾಕ್ಸೇಷನ್ ತಾನೆ ಕುಡಿಯೋದು ಅವತ್ತು ನಿಮಗೆ ಇಷ್ಟ ಆಗಿದ್ ಕಾಫಿ ತಿಂಡಿ ಆರ್ಡರ್ ಮಾಡಿದ್ರೆ ನಾನ್ ತಿನ್ಲಿಲ್ಲ ಇವತ್ತು ನನಗಿಷ್ಟ ಆಗಿರೋದನ್ನ ಆರ್ಡರ್ ಮಾಡಿದ್ದೀನಿ ನಿಮಗ್ ಇಷ್ಟ ಇದ್ರೆ ತಗೊಳ್ಳಿ ಇಲ್ಲಾಂದ್ರೆ ಬಿಡಿ ಅದಕ್ಕೆ ಯಾಕ್ರಿ ಸುಮ್ನೆ ಕಿರ್ಚಾಡ್ತೀರಾ ಏನು ನಾನ್ ಕಿರ್ಚಾಡ್ತಿದ್ದೀನ ಎಷ್ಟೇ ಆಗ್ಲಿ ಫಾರಿನ್ ಅಲ್ಲಿ ತುಂಬಾ ಹುಡುಗಿರ ಜೊತೆ ಆಟ ಆಡಿ ಬಂದಿರೋನಲ್ವಾ ನೀನು ಅದೇ ಬುದ್ಧಿ ತಾನೇ ಇರುತ್ತೆ ನಿನ್ನ ನಂಬಿ ಬಂದೆ ನೋಡು ಇಡಿಯಟ್ ಐಶ್ವರ್ಯ
ಅಯ್ಯೋ ಪಾಪಿ ಬಲ್ಬ್ಗೆ ಕನೆಕ್ಷನ್ ಕೊಟ್ಟು ಸ್ವಿಚ್ ಆನ್ ಮಾಡೋದಕ್ಕಿಂತ ಮುಂಚೆನೆ ಟ್ರಾನ್ಸ್ಫಾರ್ಮರ್ನೇ ಬ್ಲಾಸ್ಟ್ ಮಾಡ್ಬಿಟ್ಟಲ್ಲೋ. ಸ್ಮಶಾನದಲ್ಲಿ ಉರಿತಾ ಇರೋ ಎಣ ಮಧ್ಯದಲ್ಲಿ ಎದ್ದು ಬರ್ತಾ ಇದೆ. ಅಲ್ಲಿ ನೋಡಲ್ಲಿ ಮಾರ್ನಿಂಗ್ ಶೋ ಪಿಕ್ಚರ್ ಪೋಸ್ಟ್ ಅಂಟಿಸ್ತಂಗ್ ಅಂಟಿಸ್ತಾ ಬಂದ ನೋಡಿ ಕರಿತೀನಿ ಸಿಟಿ ಕರಡಿ. ಯಾಕ್ರೇ ಬಾಯಲ್ಲಿ ಏನೋ ಅಂಟಿಸ್ಕೊತಾ ಇದ್ರಿ? ನಾನೇನು ಅನ್ಸ್ಕೊತಾ ಇರ್ಲಿಲ್ಲ, ಟೆಂಡರ್ ಪಾಸ್ ಆಯ್ತಲ್ಲ. ಎಲ್ಲಿ? ಅದೇ ರೇ ಟೆಂಡರ್. ಅದಕ್ಕೆ ಬಾಸ್ ಎಲ್ರಿಗೂ ಗೋವಾ ಟ್ರಿಪ್ ಅರೇಂಜ್ ಮಾಡಿದಾರೆ ಅಷ್ಟೇ. ಗೋವಾ ಟ್ರಿಪ್? ನಮ್ಗೆಲ್ಲ ಟ್ರಿಪ್ ಅರೇಂಜ್ ಮಾಡಿದ್ದಾರೆ, ಅದು ಗೋವಾಗೆ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅವತ್ತು ಯೆಲ್ಲೋ ಕಲರ್ ಕುರ್ತಾ ತಗೊಂಡ್ಬಲ್ಲ, ಅದನ್ನು ಇಟ್ಕೊಂಡ್ಬಿಡು. ಗೋವಾದಲ್ ವೆದರ್ ಹೇಗಿರುತ್ತೋ ಏನೋ. ಯಾವ್ದಕ್ಕೂ ಒಂದ್ ಸ್ವೆಟರ್ ತಗೊಂಡ್ಬಾ. ಸುಶಿ ನಾನ್ ಬರಲ್ಲ, ನೀನ್ ಹೋಗ್ಬಾ. ಏನ್ ಹೇಳ್ತಾ ಇದ್ಯಾ ಐಶು? ನನಗ್ ಯಾಕೋ ಮನಸ್ಸಿಲ್ಲ. ಸರಿ ಬಿಡು, ನೀನ್ ಬರಲ್ಲ ಅಂದ್ರೆ ನಾನು ಹೋಗಲ್ಲ. ತುಂಬಾ ದಿನದಿಂದ ಆಸೆ ಪಡ್ತಿದ್ಯಾ, ನೀನ್ ಹೋಗ್ಬಾ. ನನ್ಗೋಸ್ಕರ ನೀನ್ ಬರದೇ ಇದ್ರು ಪರವಾಗಿಲ್ಲ, ನಿನ್ ಬಿಟ್ ನಾನು ಹೋಗಲ್ಲ. ಅಯ್ಯೋ ಸುಶಿ, ಸರಿ ನಾನ್ ಬರ್ತೀನಿ. ಐಶು ಅಂದ್ರೆ ಐಶು. ಐಶ್ವರ್ಯ, ನಾನ್ ಹೋಗಿ ಅಲ್ಲ ಐಸ್ ಕ್ರೀಮ್ ತಗೊಂಡ್ಬರ್ತೀನಿ. ಹೇ ಡೂಡ್ ಶಂಕರ್, ತಗೋ. ನನಗ್ ಬೇಡ ಗೋಕುಲ್. ಹೇ ಯಾಕ ಹೆಂಗಸಿರ್ತಾರ ಅಳ್ತಿದ್ಯಾ? ಇಲ್ಲ ಗೋಕುಲ್, ಈ ಜೀವನನೇ ಬೇಜಾರಾಗಿ ಹೋಗಿದೆ. ನಾನ್ ಸಾಯಕ್ ಹೋಗ್ತಾ ಇದ್ದೀನಿ, ನನ್ಗೆ ಈ ಬದುಕ ಇಷ್ಟ ಇಲ್ಲ ಕಡೋ. ಬದುಕಕ್ ಇಷ್ಟ ಇಲ್ಲ ಅಂದ್ರೆ ಸಾಯ್ಲೇಬೇಕು. ಹೋಗು ಹೋಗು, ನೀನ್ ಹೋಗು ಹೋಗು. ಹೇ ಶಂಕರ್, ನನ್ನ ತಡಿಬೇಡ ಗೋಕುಲ್, ನಾನ್ ಸಾಯ್ಬೇಕು. ನನ್ನ ತಡಿಬೇಡ ಗೋಕುಲ್. ಹೇ ನಿನ್ನ ಯಾರ ತಡಿತಾ ಇದಾರೆ? ಆ ಕಡೆ ಆಳ ಕಮ್ಮಿ ಇದೆ, ಈ ಕಡೆ ಹೋಗು, ಆಳ ಜಾಸ್ತಿ ಇದೆ, ಸಾಯಕ್ ಈಸಿ ಆಗತ್ತೆ. ಹ್ಯಾಪಿ ಜರ್ನಿ. ಶಂಕರ್ ಶಂಕರ್ ಪ್ಲೀಸ್ ಯಾರಾದ್ರೂ ಅವನು ತಡೀರಿ. ಏಯ್ ನೀನೇನ್ ಮನುಷ್ಯನ ಮೃಗನ? ರೋಡಲ್ಲಿ ಒಬ್ರಿಗೆ ಏಟಾದ್ರೆ ಎಷ್ಟೋ ಜನ ಸಹಾಯ ಮಾಡಕ್ ಬರ್ತಾರೆ. ಅಂಥದ್ರಲ್ಲಿ ಜೊತೆ ಇರೋ ಸ್ನೇಹಿತ ಸಾಯ್ತೀನಿ ಅಂದ್ರೆ ಹುಕ್ ಸಾಯಿ ಅಂತ್ಯ. ಮನಸ್ಸಾಕ್ಷಿನೇ ಇಲ್ಲ ನಿನಗೆ? ಒಂದು ಉಸಿರಿಗಿರೋ ಬೆಲೆ ಏನು ಅಂತ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅನುಭವಿಸ್ದಾಗ್ಲೇ ನಿನಗ್ ಗೊತ್ತಾಗೋದು. ಹುಚ್ಚಿಡ್ತಿದ್ಯೇನೋ, ಯಾಕೋ ಹಿಂಗ್ ಮಾಡ್ಕೊಂಡೆ? ಏನಾಯ್ತು ಶಂಕರ್, ಯಾಕೆ ಮಾಡ್ಕೊಂಡು? ಬಾಯ್ ಕಡೆ. ಏನ್ ಶಂಕರ್, ನಿನ್ನ ಸಂತೋಷವಾಗಿ ಸಾಯಕ್ ಬಿಡ್ಲಿಲ್ವಾ? ಇವರು ಕೊಡ್ತೀನಿ ನೋಡು. ನನ್ನ ಮಕ್ಳ ಹೌದು, ನೀನ್ ಯಾಕೆ ಸಾಯಕ್ ಹೋಗಿದ್ದು? ಸೋಮಿನ ಸ್ಲೋ ಮಾಡ್ತೀನಂತ ನಿನ್ಗೆ ಗೊತ್ತಿಲ್ವಾ ಗೋಕುಲ್? ಈಗ ನೋಡಿದ್ರೆ ನನ್ನ ಬಿಟ್ಟು ಬೇರೆಯವ್ನ ಮದುವೆ ಆಗ್ತಿದ್ದಾಳ ಗೋಕುಲ್. ಅವಳ ಬಿಟ್ಟು ನನ್ಗೆ ಇರಕ್ ಆಗ್ತಿಲ್ಲ ಗೋಕುಲ್. ಓಹೋ, ಇದು ಮ್ಯಾಟ್ರ್. ಅವಳು ಯಾಕೆ ಹಿಂಗ್ ಮಾಡಿದ್ಲು ಅಂತ ನಿನ್ ಗೊತ್ತಾ? ಶಂಕರ್ನ ಲವ್ ಮಾಡಿ ಇನ್ನೊಬ್ಬನ ಮದ್ವೆ ಆಗ್ತಿದ್ಯಲ್ಲ, ಇದು ಸರಿನಾ? ಶಂಕರ್ನ ಮರ್ತು ನನ್ನಿಂದ ಬದುಕಕ್ ಆಗಲ್ಲ, ನಾನ್ ಸೂಸೈಡ್ ಮಾಡ್ಕೊಂತೀನಿ ಅಂತಂದೆ. ಅದಕ್ಕೆ ನಮ್ಮಪ್ಪ, ನೀನ್ ಸಾಯ್ಬೇಡ, ನೀನ್ ಅವನ್ನ ಮದ್ವೆ ಆಗಿ ಸಂತೋಷವಾಗಿರು, ನಿನ್ಗಾಗಿ ನಾವೆಲ್ಲ ಸಾಯ್ತೀವಿ ಅಂತಂದ್ರು. ಮಾನ ಮರ್ಯಾದೆ ಕಳ್ಕೊಂಡು ನಮ್ಮಿಂದ ಬದುಕಕ್ ಆಗಲ್ಲ ಅಂದ್ರು. ನಮ್ಮಿಬ್ರು ಸಂತೋಷಕ್ಕೋಸ್ಕರ ಅವ್ರನ್ನೆಲ್ಲ ಸಾಯಿಸೋದ್ ನನ್ಗಿಷ್ಟ ಇಲ್ಲ ಗೋಕುಲ್. ನಂಗೂ ತುಂಬಾ ನೋವಿದೆ, ಆದ್ರೆ ನಮ್ಮಪ್ಪ ಅಮ್ಮ ನನ್ ತಂಗಿದ್ದೀರು ಎಲ್ರೂ ಸುಖವಾಗಿರ್ತಾರೆ. ಅದಕ್ಕೋಸ್ಕರ ನನ್ ಪ್ರೀತಿನ ನನ್ ಮನ್ಸಲ್ಲೇ ಮುಚ್ಚ ಹಾಕ್ಬಿಟ್ಟೆ. ಈಗ ಹೇಳು, ನಾನ್ ಮಾಡಿ ತಪ್ಪ? ನಿನ್ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚಿಸಿದ್ರೆ ತಪ್ಪಲ್ಲ. ನಿನ್ಗೂ ಒಂದ್ ಕುಟುಂಬ ಇದೆ, ಒಬ್ಳು ತಂಗಿ, ಅವ್ರೆಲ್ರು ನಿನ್ನೆ ನಂಬ್ಕೊಂಡಿದ್ದಾರೆ ತಾನೆ. ಆ ಹುಡ್ಗಿಗೆ ಅವಳ ಮನೆಯವ್ರ ಮೇಲೆ ಇರೋ ಪ್ರೀತಿ ನಿನಗಿಲ್ವಲ್ಲೋ? ಅವಳು ನಿನ್ನ ಮರ್ತು ಬದುಕಬೇಕಾದ್ರೆ ನಿನಗವಳನ್ನ ಮರ್ತು ಬದುಕಕ್ಕಾಗಲ್ವೇನೋ? ಪ್ರಾಬ್ಲಮ್ ಬಂತು ಅಂತ ಸಾಯ್ಬೇಕು ಅನ್ಕೊಂಡ್ರೆ ದಿವಸ ಸಾಯ್ಬೇಕು. ಸಾವನ್ನ ನಾ ಹುಡ್ಕೊಂಡು ಹೋಗ್ಬಾರ್ದು, ಅದೇ ನಮ್ಮನ್ನ ಹುಡ್ಕೊಂಡ್ ಬರ್ಬೇಕು. ಇವತ್ತು ಇಷ್ಟು ದೊಡ್ಡದು ಅನ್ಸ್ತಾರೋ ಪ್ರಾಬ್ಲಮ್ ನಿನಗೆ, ನಾಳೆ ಸಿಲ್ಲಿ ಅನಿಸ್ಬೋದು. ಇವಳಿಲ್ಲ ಅಂದ್ರೆ ಇನ್ನೊಬ್ಳು. ಲೈಫ್ ಇರೋದೆ ಎಂಜಾಯ್ ಮಾಡೋದಕ್ಕೆ, ಸಂತೋಷವಾಗಿರೋದಕ್ಕೆ, ಅದನ್ನ ನಾವು ಯಾರಿಗೂ ಬಿಟ್ಕೊಡ್ಬಾರ್ದು. ಇದು ನಿನಗೆ ಅರ್ಥ ಆಗಿದ್ರೆ ಓಕೆ, ಇಲ್ಲಾಂದ್ರೆ ನಿನ್ನ ತಡೆಯೋರು ಯಾರು ಇರಲ್ಲ. Thank you.
ಕರೆಕ್ಟ್ ಗೋಕುಲ್, ನನ್ನ ಲೈಫ್ ನನ್ನ ಇಷ್ಟ, ಅವಳಿಗೋಸ್ಕರ ನಾನು ಯಾಕೋ ಸಾಯ್ಬೇಕು? ಇನ್ಮೇಲಿಂದ ನನ್ನ ಲೈಫ್ ಎಂಜಾಯ್ ಮಾಡ್ತೀನಿ. ಕಡಲಿನಷ್ಟಿದೆ, ಬಾರಿನಷ್ಟಿದೆ, ಈ ಬದುಕಿನಲ್ಲಿ ಬದುಕುವಂತ ಹಾದಿ ನೋಡಿದೆ. ಪ್ರೀತಿ ನೋವಿದೆ, ಇಲ್ಲಿ ಸ್ನೇಹ ನೋವಿದೆ, ಈ ಬಂಧನದಲ್ಲಿ ಕಾಣದಂತ ಸ್ವರ್ಗ ಅಡಗಿದೆ. ವಾಸ್ಕೋಡೆ ಕಾಮ ಬೀಚ್ ಎಲ್ಲ ನೋಡು, ಪ್ರೀತಿಯ ಅಲೆ ಅಲೆಯೋ. ಕಡಲಿನಷ್ಟಿದೆ, ಬಾರಿನಷ್ಟಿದೆ, ಈ ಬದುಕಿನಲ್ಲಿ ಬದುಕುವಂತ ಹಾದಿ ನೋಡಿದೆ. ಪ್ರೀತಿ ನೋವಿದೆ, ಇಲ್ಲಿ ಸ್ನೇಹ ನೋವಿದೆ, ಈ ಬಂಧನದಲ್ಲಿ ಕಾಣದಂತ ಸ್ವರ್ಗ ಅಡಗಿದೆ. ಕಡಲಿನಷ್ಟಿದೆ, ಬಾರಿನಷ್ಟಿದೆ, ಈ ಬದುಕಿನಲ್ಲಿ ಬದುಕುವಂತ ಹಾದಿ ನೋಡಿದೆ. ಪ್ರೀತಿ ನೋವಿದೆ, ಇಲ್ಲಿ ಸ್ನೇಹ ನೋವಿದೆ, ಈ ಬಂಧನದಲ್ಲಿ ಕಾಣದಂತ ಸ್ವರ್ಗ ಅಡಗಿದೆ. ಒಳಗೆ ಪರಮಾತ್ಮ ಒಂದ್ಸಾರಿ ಸೇರಿ ಬಿಟ್ರೆ ನುಡಿವ ನೂರು ಮಾತುಗಳೆಲ್ಲ ವೇದಾಂತ. ನೋಡೋ ಮಂದಿಗದು ಬೇಜಾರು ತಂದರೂನು ಸತ್ಯದ ನೂರು ಮಾತುಗಳೇನೆ ಸಿದ್ಧಾಂತ. ಬದಲಿಗೆ ಬದಲು ಕೂಡ ಸೃಷ್ಟಿಯಲ್ಲೇ ಇದೆಯಂತೆ, ಹಾಗಾಗಿ ನಾವು ಕೂಡ ಬದಲಾಗ್ತಿರಬೇಕು. ಹರಿಹರಿಯು ಸೇರಿ ನದಿಯೋ ಕಡಲು ಆಗುವಂತೆ, ಕಂಡಂತ ಕನಸುಗಳೆಲ್ಲ ನನಸು ಮಾಡ್ಬೇಕು. ನುಬಲ್ಲು ನಗುಬಲ್ಲು ಜೊತೆಯಾಗಿ ಸಾಗೋಣ. ಬಿಡು 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 ಟೆನ್ಷನ್ ಎನ್ಯಾಕೆ. ಕಡಲಿನಷ್ಟಿದೆ, ಬಾರಿನಷ್ಟಿದೆ, ಈ ಬದುಕಿನಲ್ಲಿ ಬದುಕುವಂತ ಹಾದಿ ನೋಡಿದೆ. ಪ್ರೀತಿ ನೋವಿದೆ, ಇಲ್ಲಿ ಸ್ನೇಹ ನೋವಿದೆ, ಈ ಬಂಧನದಲ್ಲಿ ಕಾಣದಂತ ಸ್ವರ್ಗ ಅಡಗಿದೆ. ಐಶೋನ್ ಎಲ್ಲಾದ್ರೂ ನೋಡಿದ್ರ? ಇಲ್ಲ, ನೋಡ್ಲಿಲ್ವಲ್ಲ. ನಾವು ಹುಡುಕೋಣ ಬಂದ್ರು. ಗೋಕುಲ್, ಐಶೋನ್ ಎಲ್ಲಾದ್ರೂ ನೋಡಿದ್ರ? ನಾನ್ ಎಲ್ಲ ಕಡೆ ಹುಡುಕ್ತಾನೆ ಇದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ. ನೀವೇನಾದ್ರೂ ನೋಡಿದ್ರ? ಇಲ್ಲ. ಸರಿ, ನಾನು ಹುಡುಕ್ತೇನೆ. Thank you.
ಐಶ್ವರ್ಯ ಏನಾಯ್ತು ನನ್ನ ಬಾಳ್ ಹಾಳ್ ಮಾಡಿ ಆರಾಮಾಗಿ ಮಲಗಿದ್ಯಲ್ಲೋ ಏಯ್ ಏನ್ ಹೇಳ್ತಿದ್ಯಾ ಜಾಲಿ ಜಾಲಿ ಅಂತ ಹೇಳಿ ನನ್ನ ಲೈಫ್ ನೇ ಮುಗಿಸ್ಬಿಟ್ಯಲ್ಲೋ ಸಾಯ್ಸೋ ಸಾಯ್ಸ್ಬಿಡು ಏಯ್ ನಾನು ಇಷ್ಟಪಡೋ ಹುಡುಗಿ ಮೇಲೆ ನನ್ನ ಬೆರಳು ಉಗುರು ಕೂಡ ಸೋಕ್ಬಾರ್ದು ಅಂತ ಯೋಚನೆ ಮಾಡೋನೆ ನಿನಗಿಂತ ಎಷ್ಟೋ ಚೆನ್ನಾಗಿರೋ ಹುಡುಗಿರು ನನ್ನ ಮೈ ಮೇಲೆ ಬಿದ್ದಿರೋರ್ನ ತಳ್ಳಿ ಬಂದಿರೋನೆ ನಾನು ಫಾರಿನ್ ಹೋಗಿದ್ದು ಓದಕ್ಕೆ ನನ್ನ ಕಲ್ಚರ್ ಹಾಳು ಮಾಡ್ಕೊಳ್ಳೋಕಲ್ಲ ಪ್ರೆಗ್ನೆ ಇಲ್ದಿರೋ ಬಿದ್ದಿರೋ ಹುಡುಗಿ ನನಗೆ ಹೆಣ ಸಮಾನ ಮಗ ಈ ಹುಡುಗನ್ನ ತಪ್ಪು ತಿಳ್ಕೊಬೇಡ ಕಣವ ನನ್ನ ರಾತ್ರಿ ನೀನು ಬಂದಾಗ ಪ್ರಜ್ಞೆ ಇರ್ಲಿಲ್ಲ ಕಣವ ತಗೊಳ್ಳಪ್ಪ ಈ ಬಟ್ಟೆ ಬದಲಿಸ್ಕೊಂಬ ನೋಡವ್ವ ನನ್ನೆ ನೀನ್ ಇದ್ ಪರಿಸ್ಥಿತಿಲಿ ಹಂಗೇ ನಿನ್ನ ಹೋಟ್ಲ್ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಜನ ಎಲ್ಲ ತಪ್ಪು ತಿಳ್ಕೊಂಡ್ಬಿಡ್ತಿದ್ರು ಕಣವ ನಿನ್ ಮಾನ ಮರ್ಯಾದೆ ಹೋಗ್ಬಾರ್ದು ಅಂತ ಆ ಮಗ ಇಲ್ಲಿ ಕರ್ಕೊಂಬಂದ ಕಣವ ನಿನ್ ಬಟ್ಟೆ ಕೂಡ ಜೀವನಗಳು ತುಂಬಿಕೊಂಡ್ಬಿಟ್ಟಿತ್ತು ಕಣವ ಪಾಪ ಆ ಹುಡುಗನೇ ತನ್ನ ಬಟ್ಟೆ ಬಿಚ್ಚಿಕೊಟ್ಟ ಈ ನನ್ನ ಮೊಮ್ಮಗಳು ಅವಳಲ್ಲ ಇವಳು ನಿನ್ ಬಟ್ಟೆ ಬದಲಾಯಿಸಿದ್ಲು ಕಣವ ಅಂತ ಒಳ್ಳೆ ಹುಡುಗನ ಮ್ಯಾಗೆ ತಪ್ಪಾಗಿ ತಿಳಿಬೇಡ ಕಣವ ತಾತಾ ನಾನು ಹೋಗಿ ಬರ್ತೀನಿ ಒಳ್ಳೆದಪ್ಪ ಥ್ಯಾಂಕ್ ಯು ತಾತಾ ಬಾಯ್ ಪುಟ್ಟಿ ಹೋಗವ ನೀನು ಬಟ್ಟೆ ಬದಲಾಯಿಸ್ಕೊ ಶಶಿ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು ಇಡೀ ರಾತ್ರಿ ಹಾಸ್ಪಿಟಲ್ ಅಲ್ಲೇ ಇದ್ವಿ ಐಶ್ವರ್ಯ ತುಂಬಾ ಟೈರ್ಡ್ ಆಗಿದ್ದಾಳೆ ಸ್ವಲ್ಪ ರೆಸ್ಟ್ ತಗೊಳ್ಳಕ್ಕೆ ಬಿಡು ಮುಂದೆ ಎಲ್ಲೂ ಹೋಗ್ಲಿಲ್ಲ ಊಟ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಗೋಕುಲ್ ತಿನ್ನಕ್ಕೇನಾದ್ರು ತರ್ಲಾ ಇಲ್ಲ ಕಣ ಬೇಡ ಬೆಳಗಿಂದ ಏನು ತಿಂದಿಲ್ವೋ ನೀನು ನನಗೆ ಬೇಡ ಸುಶಿ ಏನೇ ತಿನ್ನಕ್ಕೇನಾದ್ರೂ ತಗೊಂಬಾರೆ ಸರಿ ಗುಡ್ ನ್ಯೂಸ್ ಕಾದಿದೆ ಅಂತ ಅನ್ಸುತ್ತೆ ಅವಳು ಬರ್ತಾ ಇದ್ದಾಳೆ ಆಯ್ತಾ ನಾನು ಆಮೇಲೆ ಮಾತಾಡ್ತೀನಿ ಬಾಯ್ ಮತ್ತೆ ನನ್ನ ಹಾಗೆ ತಿರುಗಿ ನೋಡ್ಬೇಡ ನಿನಗೆ ಕೊಡೋದಕ್ಕೆ ನನ್ನ ಹತ್ರ ಇನ್ನೊಂದು ಹೃದಯ ಇಲ್ಲ ಗೋಕುಲ್ 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 ನಾನು ನಿನ್ನೆನೆ ಹೇಳಿಲ್ವಾ ನಿಮ್ಗೊಂದು ಗುಡ್ ನ್ಯೂಸ್ ಕಾದಿದೆ ಅಂತ ತಗೊಳ್ಳಿ ಅವಳಿಗೆ ನಿಮ್ಗೆ ಸ್ಟ್ರೈಟ್ ಆಗಿ ಹೇಳಕ್ಕಾಗದೆ ಈ ರೀತಿ ಲೆಟರ್ ಕೊಟ್ಟಿದ್ದಾಳೆ Woo!
ಸಂಗಾತಿ ನೀನಿರಲು ಜೊತೆಯಲ್ಲಿ ಬೇರೇನು ಬೇಕಿಲ್ಲ ಬದುಕಲ್ಲಿ ಸಂಗಾತಿ ನೀನಿರಲು ಜೊತೆಯಲ್ಲಿ ಬೇರೇನು ಬೇಕಿಲ್ಲ ಬದುಕಲ್ಲಿ ನೂರಾರು ಕನಸುಗಳು ಕಣ್ಣಲ್ಲಿ ಬರೆಯದಿರು ಕವಿತೆಗಳು ಎದೆಯಲ್ಲಿ ಋತುಮಾನವೇ ಹೊಸ ತರ ಸುಡುವಂತ ಬಿಸಿಲಲ್ಲೂ ಚುಮು ಚುಮು ಚಳಿಯು ಈ ಪ್ರೀತಿಯೇ ಸುಮಧುರ ತಂಗಾಳಿ ತಂಪಲ್ಲೂ ಬೆವರಿನ ಮಳೆಯು ಹೋ ಒಲವೇ ಒಲವೇ ನನ್ನೊಲವೇ ಒಲವೇ ನೀ ಕೇಳು ಸಂಗಾತಿ ನೀನಿರಲು ಜೊತೆಯಲ್ಲಿ ಬೇರೇನು ಬೇಕಿಲ್ಲ ಬದುಕಲ್ಲಿ ನೂರಾರು ಕನಸುಗಳು ಕಣ್ಣಲ್ಲಿ ಬರೆಯದಿರು ಕವಿತೆಗಳು ಎದೆಯಲ್ಲಿ ಈ ಮನಸ್ಸು ಒಂದು ಸಾಗರ ಈ ಭಾವದ ರಂಗ ಸುಂದರ ಒಲವೇ ಒಲವೇ ನನ್ನೊಲವೇ ಒಲವೇ ನೀ ಕೇಳು ಸಂಗಾತಿ ನೀನಿರಲು ಜೊತೆಯಲ್ಲಿ ಬೇರೇನು ಬೇಕಿಲ್ಲ ಬದುಕಲ್ಲಿ ನೂರಾರು ಕನಸುಗಳು ಕಣ್ಣಲ್ಲಿ ಬರೆಯದಿರು ಕವಿತೆಗಳು ಎದೆಯಲ್ಲಿ ಉನ್ಮಾದಕ್ಕಿಲ್ಲ ಕಾರಣ ನರನಾಡಿಯಲ್ಲಿ ಕಂಪನ ಮರು ಜನ್ಮ ನಮಗೆ ದಿನ ಒಲವೇ ಒಲವೇ ನನ್ನೊಲವೇ ಒಲವೇ ನೀ ಕೇಳು ಸಂಗಾತಿ ನೀನಿರಲು ಜೊತೆಯಲ್ಲಿ ಬೇರೇನು ಬೇಕಿಲ್ಲ ಬದುಕಲ್ಲಿ ನೂರಾರು ಕನಸುಗಳು ಕಣ್ಣಲ್ಲಿ ಬರೆಯದಿರು ಕವಿತೆಗಳು ಎದೆಯಲ್ಲಿ ಗೋವಾದಲ್ಲೇ ಗೊತ್ತಾಯ್ತು ಬಿಡಮ್ಮ. ಆತರ ಏನಿಲ್ಲ ಸರ್, ನೀರೇ ರಿಯಲ್ ಹೀರೋ. ಇರ್ಲಿ ಇರ್ಲಿ, ಮೊದ್ಲು ಲೆಟರ್ ಓದೋಣ. ನೀನೋದು. ನಾನಾ? ಇಂಟೆಲಿಜೆಂಟ್. ಡಿಯರ್ ಗೋಕುಲ್ಗೆ, ಸದಾ ನೀನು ನಗ್ತಾ ಎಲ್ರು ನಗಿಸ್ತಾ ಇರೋ ಗುಣ ನನಗೆ ತುಂಬಾ ಇಷ್ಟ. ಯಾರಾದ್ರೂ ಕಷ್ಟ ಅಂದ್ರೆ ಓಡೋಗಿ ಸಹಾಯ ಮಾಡ್ತೀಯಲ್ಲ, ಆ ಗುಣ ಇನ್ನೂ ಇಷ್ಟ. ನಿನ್ನಲ್ಲಿ ಎಷ್ಟೋ ಟ್ಯಾಲೆಂಟ್ ಇದ್ರು ಏನು ಇಲ್ದೇ ಇರೋರ್ ತರ ಇರ್ತೀಯ, ಅದರಿಂದಾನೆ ನೀನಂದ್ರೆ ನನಗೆ ತುಂಬಾ ಇಷ್ಟ. ಶಾಂತವಾಗಿ ಹೋಗ್ತಿದ್ದ ನನ್ನ ಜೀವನದಲ್ಲಿ ನೀನ್ ಬಂದು ನನ್ನ ಮನಸ್ಸು ಡಿಸ್ಟರ್ಬ್ ಮಾಡಿಬಿಟ್ಟೆ, ನನ್ನ ನೆಮ್ಮದಿ ಹಾಳು ಮಾಡಿಬಿಟ್ಟೆ. ನಿನ್ನ ಲೈಫ್ನಲ್ಲಿ ಇನ್ಯಾವತ್ತೂ ನಾನು ಸಿಗೋದಿಲ್ಲ. ನನ್ನ ಲೈಫ್ನಲ್ಲಿ ಮತ್ತೆ ಒಬ್ಬರು ನಾನು ನೋಡಬಾರ್ದು ಅಂತ ಅಂದರೆ ಆ ವ್ಯಕ್ತಿ ನೀನೇ. ಗುಡ್ ಬೈ. ಏನದು?
ಏನಪ್ಪಾ ಎಲ್ಲ ಸೇರಿ ಯಾರು ನೋಡಕ್ ಹೋಗ್ತಾ ಇದ್ದೀರಾ? ನಿಮ್ಮ ನೋಡಕ್ಕೆ ಬರ್ತಾ ಇದ್ವಿ. ಊರಬ್ಬ ಬಂತಲ್ಲ, ತಮ್ಮ ಅನುಮತಿ ಪಡೆಯಕ್ಕೆ ನಿಮ್ಮನೆ ಕಡೆನೆ ಹೊರಟಿದ್ವಿ. ತಾವಿಲ್ಲೇ ಸಿಕ್ಬಿಟ್ರಿ. ಎಂತ ಕೆಲಸ ಆಗೋಯ್ತು? ಮಂದೇವ್ರ ಹರಕೆ ತೀರ್ಸನ ಬಹಳ ದಿವಸದಂತ ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಟಿದ್ದೆ. ಏನ್ ಮಾಡೋದು? ಅದಕ್ಕೇನ್ ಪರಲ್ಲ ಬಿಡಿ, ಮಾಡ್ರೆ ನಾಳೆ ನಿಮ್ಮನೆ ನಾವೇ ಬರ್ತೀವಿ. ಅಯ್ಯಯ್ಯೋ, ನಾಳೆವರೆಗೂ ಯಾಕೆ ತಳ್ಳೋದು? ಮೊದಲು ಗ್ರಾಮ ದೇವತೆ ಉತ್ಸವ ಆಗೋದು ಮುಖ್ಯ. ಯಾಕೆಂದ್ರೆ ಗ್ರಾಮ ದೇವತೆ ಸಂತುಷ್ಟರಾದ್ರೆ ಗ್ರಾಮನು ತಣ್ಣಗಿರುತ್ತೆ. ವೀಳ್ಯ ಇಲ್ಲೇ ಬದಲಾಯಿಸ್ಕೊಬಿಡೋಣ ಕೊಡಿ. ಎಲ್ಲೂ ಹುಷಾರಾಗಿರ ತಾನೆ? ಹೆದರ್ಕೋಬೇಡಿ, ಏನಾಗಲ್ಲ. ಯಾರಪ್ಪ ಪುಣ್ಯಾತ್ಮ ನೀನು? ದೇವರು ಬಂದಾಗ ಬಂದು ನಮ್ಮ ಪ್ರಾಣ ಕಾಪಾಡ್ಬಿಟ್ಟೆ. ನೀನು ಪುಣ್ಯ ಬರ್ಲಿ. ಏನು ಆಗಿಲ್ಲ ತಾನೆ, ನೀನ್ ನಮ್ ಭಾಗ ದೇವರು ಕಣಪ್ಪ. ಸರಿಯಾದ ಸಮಯಕ್ಕೆ ಬಂದು ನಮ್ಮ ಕುಟುಂಬನ ಕಾಪಾಡಿದೆ. ಯಾವೂರಪ್ಪ ನಿಂದು? ಸ್ವಂತವಾಗೂ ಇಟ್ಕೊಳ್ಳಷ್ಟು ದೊಡ್ಡವನಲ್ಲ ತಾತ. ನಾನು ಹಾಗಲ್ಲಪ್ಪ ಕೇಳಿದ್ದು, ನೀನ್ ಎಲ್ಲಿಂದ ಬಂದೆ, ನಿನ್ ಕುಟುಂಬ ಎಲ್ಲಿದೆ ಅಂತ. ನನ್ನವರು ಅಂತ ಯಾರು ಇಲ್ಲ ತಾತ. ಸಿಕ್ಕಿದ ಕೆಲಸ ಮಾಡ್ಕೊಂಡು ಕೊಟ್ಟಿದ್ ಊಟ ತಿನ್ಕೊಂಡು ಹಾಗೆ ಕಾಲ ಕಳೀತಾ ಇರ್ತೀನಿ. ಕೆಲಸ ಹುಡ್ಕೊಂಡು ಇಲ್ಲಿಗೆ ಬಂದೆ. ನೋಡಿದ್ರೆ ಏನ್ ಕೆಲಸ ಮಾಡ್ತೀಯಾ? ಏನ್ ಕೆಲಸ ಕೊಟ್ರು ಮಾಡ್ತೀನಿ ತಾತ. ನಮ್ಮನೆಗೆ ಬರ್ತೀಯಾ? ದೊಡ್ಡವ್ರು ಕರೀತಾ ಇದ್ದೀರಾ, ಇಲ್ಲ ಅನ್ನಕ್ಕಾಗತ್ತಾ? ಬರ್ತೀನಿ ತಾತ. ಸರಿ ನಡಿಯಪ್ಪ, ಗಾಡಿ ಎತ್ಕೊಳ್ಳಿ. ಕೃಷ್ಣ, ಇದೇ ನೋಡಪ್ಪ ನಮ್ಮನೆ, ಬಾ ಒಳಕ್ ಹೋಗೋಣ. ಅಲ್ಲ ತಾತ, ಏನೋ ಸಹಾಯ ಮಾಡಿದಾನೆ. ಅವನಿಗಲ್ಲೇ ದುಡ್ಡು ಕಾಸು ಕೊಟ್ಟು ಕಳ್ಸೋದ್ ಬಿಟ್ಬಿಟ್ಟು ಮನೆ ತನಕ ಕರ್ಕೊಂಡು ಬಂದಿದ್ದಾರಲ್ಲ. ಅವನು ತನ್ನ ಪ್ರಾಣನೇ ಪಣಕ್ಕಿಟ್ಟು ನಮ್ಮನ್ನೆಲ್ಲ ಕಾಪಾಡಿದಾನೆ. ಕಾಲ್ ಸಂಧಿ ನೋಟ ನೋಡ್ಬೇಡಿ, ನಾವೆಲ್ಲ ತಿನ್ನೋ ಅಂದಲ್ಲಿ ಒಂದೊಂದು ತುತ್ತು ಅವನಿಗೆ ಹಾಕಿದ್ರೆ ಸಾಕು. ದೇವ್ರು ನಮ್ಗೇನು ಕಮ್ಮಿ ಮಾಡಿಲ್ಲ. ಮಾತಾಡ್ತಾರೆ ಮಾತು. ಯಾವ್ದಿದು ಹೊಸ ಫಿಗರ್ ನಮ್ಮನೆಗೆ? ಯಾಕಪ್ಪ, ಏನಾಯ್ತು? ಹೊಟ್ಟೆ ಹಸ್ವಮ್ಮ, ಊಟ ಮಾಡಿ ಮೂರು ದಿವಸ ಆಯ್ತು. ಓಳು ಬಿಡ್ತಾವನಿ, ಈಗ ತಾನೇ ತಾಜ್ ಹೋಟ್ಲಲ್ಲಿ ಮೂರು ಬಿರಿಯಾನಿ ಗದಕ್ಕ ಬಂದವನಿ. ಚಿಂಟು, ಕೃಷ್ಣನಿಗೆ ಊಟ ರೆಡಿ ಮಾಡು. ಬಾಪ್ಪ, ಏನು ತಿಂದಿಲ್ವಾ? ತಿಂದಿದ್ದೀನಿ. ಅಯ್ಯಯ್ಯೋ ಅಪ್ಪ, ತಂದೆ ಮನಸ್ಸಿನ ಊಟ ಮಾಡಪ್ಪ. ಹಸು ಭೂಸ ಮೇದಿಂಗ್ ಮೇಯ್ತಾ ಇದ್ದಿಲ್ಲಪ್ಪ. ಏನಿಷ್ಟ ಆತ್ರವಾಗಿ ಊಟ ಮಾಡ್ತಾ ಇದೀಯಾ? ನಿಧಾನಕ್ಕೆ ಊಟ ಮಾಡು ಕೃಷ್ಣ. ಆಗಲ್ಲ ತಾತ, ಬೇಗ ಬೇಗ ಊಟ ಮಾಡಿದ್ರೆ ಹೊಟ್ಟೆ ಹಸು ಬೇಗ ಹೋಗುತ್ತೆ ಅಂತ. ಬೇಗ ಬೇಗ ಊಟ ಮಾಡಕ್ ಹೋಗಿ ನೆತ್ತಿಗೆ ಎತ್ಬಿಟ್ಟು. ನಾನು ಹೇಳಿಲ್ವಾ ಬೇಡ ಅಜ್ಜಿ, ನೀರ್ ಕುಡಿದ್ರೆ ಹೊಟ್ಟೆ ತುಂಬೋಗುತ್ತೆ, ತಿನ್ನಕ್ ಆಗಲ್ಲ. ಈ ನನ್ ಮಗ ಈ ರೇಂಜ್ ಅಲ್ಲಿ ಗದಗುತ್ತಾ ಬಿದ್ದಿದ್ರೆ ನಮ್ಗೆಲ್ಲ ಇವತ್ತು ಖಾಲಿ ತಟ್ಟೆನೆ. ಇದಕ್ ಮುಂಚೆ ನೀನ್ ಎಲ್ ಕೆಲ್ಸ ಮಾಡ್ತಾ ಇದ್ದೆ? ಆ ದೊಡ್ಡ ದೊಡ್ಡ ಮರನ ಆನೆ ಮೇಲಾಕಿ ಲಾರಿಗೆ ತುಂಬತಾರಲ್ಲ, ಅವ್ರಿಗೆಲ್ಲ ನೀರ್ ಕೊಡ್ತಿದ್ದೆ. ಟಿಂಬರ್ ಯಾರ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ವಾಟರ್ ಸಪ್ಲೈ. ಮತ್ ಕೆಲಸ ಯಾಕ್ ಬಿಟ್ಬಿಟ್ಟೆ? ನಾನ್ ಬಿಟ್ಟಿಲ್ಲ ತಾತ, ಅವರೇ ಬಿಡಿಸ್ಬಿಟ್ರು. ಯಾಕೋ? ಒಂದ್ ದಿವ್ಸ ದೊಡ್ಡ ಮರ ತಾತ, ಅದನ್ನ ಎಲ್ರು ಕಷ್ಟಪಟ್ಟು ಜೋರಾಗಿ ತಳ್ತಿದ್ರ, ನನ್ನನ್ನು ಬಂದ್ ತಳ್ಳು ಅಂದ್ರು. ನಾನು ಶಕ್ತಿ ಹಾಕಿ ಜೋರಾಗಿ ತಳ್ಳ್ದೆ, ಅಷ್ಟಕ್ಕೆ ಕೆಲ್ಸ. ಅಯ್ಯೋ ದೇವ್ರೇ, ಸಹಾಯ ಮಾಡಕ್ ಹೋದ್ರೆ ನಿನ್ನ ಕೆಲ್ಸದಿಂದ ತೆಗ್ದು ಹಾಕ್ಬಿಟ್ಟು. ಊನಜ್ಜಿ, ಒಂದ್ ಕಡೆ ಎಲ್ರು ತಳ್ತಿದ್ರ, ಇನ್ನೊಂದ್ ಕಡೆ ಆನೆ ಮಾತ್ರ ತಳ್ತಿತ್ತು. ಪಾಪ ಆನೆ ಕಷ್ಟ ಆಗುತ್ತೆ ಅಂತ ನಾನೇನ್ ತಳ್ದೆ, ಅಷ್ಟಕ್ಕೆ ಕೆಲ್ಸದಿಂದ ತೆಗ್ದಾಕ್ಬಿಟ್ರು. ನಮ್ಮ ಔಟೋಸ್ ಕರ್ಕೊಂಡು ಹೋಗೋ, ರೆಸ್ಟ್ ತಗೊಳ್ಳಿ, ಹೋಗಪ್ಪ. ಸರಿ ತಾತ. ಇದು ನಮ್ ತೋಟನ, ನಂಬೋಕೆ ಆಗ್ತಿಲ್ಲ. ಇಷ್ಟು ಚೆನ್ನಾಗಿ ನೀರ್ ಹಾಕಿ ಪಾತಿ ಮಾಡಿದರೆ ಯಾರು ಮಾಡಿರ್ಬೋದು ಇದೆಲ್ಲ? ಅಣ್ಣ, ನಾನೇ ಅಣ್ಣ ಮಾಡಿದ್ದು. ಇಲ್ಲ ಸರಿಗಿದ್ಯಾ ಅಣ್ಣ? ನಮ್ಮ ಮನೇಲಿ ಇಷ್ಟು ಜನ ಆಳುಗಳಿದ್ರು, ಯಾರು ತೋಟನ ಇಷ್ಟು ಚೆನ್ನಾಗಿ ನೋಡ್ಕೊಂಡೇ ಇರ್ಲಿಲ್ಲ. ನಾನೇ ಫ್ರೀ ಆಗಿದ್ದಾಗೆಲ್ಲ ಇದನ್ನ ಮೇಂಟೈನ್ ಮಾಡ್ತಾ ಇದ್ದೆ. ನಾವು ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂತೀವೋ ಅಷ್ಟೇ ಪ್ರೀತಿಯಿಂದ ಗಿಡಗಳನ್ನ ನೋಡ್ಕೊಂಡ್ರೆ
ಆಗ ಹೂ ತೋಟ ಚೆನ್ನಾಗಿರುತ್ತೆ. ನಿನಗೂ ಹೂಗಳು ಅಂದ್ರೆ ತುಂಬಾ ಇಷ್ಟನಾ? ಅಯ್ಯೋ ಪ್ರಾಣ ಕಣ್ಣನವ್. ನೀನು ನಂತರನೇ ಕಣೋ, ಇನ್ಮೇಲಿಂದ ಈ ತೋಟನೆಲ್ಲ ನೀನೆ ನೋಡ್ಕೋ. ನಿನ್ ಏನಾದ್ರೂ ಬೇಕಾದ್ರೆ ನನ್ನ ಕೇಳು. ಸರಿ ಕಣ್ಣ, ನೋಡ್ಕೊಂತೀನಿ ಬರ್ತೀನಿ. ಹೇಗಾದ್ರೂ ಮಾಡಿ ಬಿಸ್ನೆಸ್ ನನಗಾಗೋ ತರ ಮಾಡ್ಕೋಬೇಕು. ಡ್ರೈವರ್ ಇನ್ನೂ ಬಂದಿಲ್ಲ, ಗಾಡಿ ಇಷ್ಟೊಂದು ಕ್ಲೀನ್ ಆಗಿದೆ ಅಲ್ಲ, ಯಾರು ಕ್ಲೀನ್ ಮಾಡಿರಬಹುದು? ಅಣ್ಣ ನಾನೇ. ಅಣ್ಣ ಕೃಷ್ಣ ನೀನಾ? ಗಾಡಿ ತುಂಬಾ ಗಲೀಜಾಗಿತ್ತಣ್ಣ, ಅದಕ್ಕೆ ನೀಟಾಗಿ ತೊಳೆದಿಟ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್ ಅಪ್ಪ, ನನಗೆ ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು. ಹಲೋ, ಏನು ಲೋಡ್ ಆಗಿಲ್ವಾ? ಇನ್ನೂ ಲಾರಿ ಬಂದಿಲ್ವಾ? ಹೇಯ್ ಎಲ್ರು ಏನಾರ ಮಾಡ್ತಿದ್ದೀರಾ? ಇನ್ ಹತ್ತು ನಿಮಿಷದಲ್ಲಿ ಆಫೀಸಲ್ಲಿ ಇರ್ತೇನೆ. ಕೆಲಸ ಆಗಿಲ್ಲ ಅಂದ್ರೆ ಎಲ್ರು ನಾನು ಕೆಲಸದಿಂದ ತೆಗೆದು ಹಾಕ್ಬಿಡ್ತೀನಿ. ಇಡಿಯಟ್ಸ್. ಅಣ್ಣ ಈ ಟೆನ್ಷನ್ ಅಲ್ಲಿ ಗಾಡಿ ಓಡಿಸಿದ್ರೆ ಅಷ್ಟೇ, ನಾನು ಓಡಿಸ್ತೀನಿ ಬನ್ನಿ. ಆಯ್ತಪ್ಪ. ಇದು ಬೇರೆ. ರೀ ಏನ್ರಿ ಆಯ್ತು ಕನ್ಸೈನ್ಮೆಂಟ್ ಗೊತ್ತಿಲ್ವಾ? ರೀ ನೀವ್ ಯಾಕ್ರಿ ಇರೋದು ದನ ಮೇಯ್ಸೋದಿಕ್ಕ? ಯಾವ್ದಾದ್ರೂ ಕೆಲಸ ನೆಟ್ಟಿಗೆ ಮಾಡಿದ್ದೀನಿ ನೀವು? ಅಣ್ಣ ಏನಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತೀರಾ? ಏನಾಗುತ್ತೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ನಿಮಗ್ ಟೆನ್ಷನ್ ಆಗುತ್ತೆ ಅಷ್ಟೇ. ಏನಾದ್ರೂ ಆಗ್ಲಿ ಅನ್ಕೊಳ್ಳಿ, ಖುಷಿಯಾಗಿರ್ತೀರಾ, ಟೆನ್ಷನೇ ಆಗಲ್ಲ. ಅಣ್ಣ ಜೀವನದಲ್ಲಿ ನಾವ್ ಎಷ್ಟು ಸಂಪಾದನೆ ಮಾಡ್ತೀವಿ, ಎಷ್ಟು ದುಡಿತೀವಿ ಅನ್ನೋದು ಮುಖ್ಯ ಆಗಲ್ಲ ಅಣ್ಣ, ನಾವ್ ಎಷ್ಟು ಸಂತೋಷವಾಗಿರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸಂತೋಷವಾಗಿರೋದು ಕಲೀರಿ ಅಣ್ಣ, ನೀವು ಕಲೀರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಲಾರಿ ಬರೋದಕ್ಕೆ ಇನ್ನೂ ಒಂದ್ 10 ನಿಮಿಷ ಆಗುತ್ತೆ. 10 ನಿಮಿಷ ಯಾಕ್ರಿ? ಅರ್ಧ ಗಂಟೆ ಆಗ್ಲಿ ಬಿಡಿ, ಅದಕ್ಕೆ ನೀವು ಟೆನ್ಷನ್ ಮಾಡ್ಕೋತೀರಾ? ನೀವ ಈ ಮಾತು ಹೇಳ್ತಿರೋದು? ಹೌದು ರೀ, ನಾನೇ ಈ ಮಾತು ಹೇಳ್ತಿರೋದು. ಜೀವನದಲ್ಲಿ ಟೆನ್ಷನ್ ತಗೊಳ್ಳೇ ಬಾರದು. ನಮಸ್ಕಾರ ಅಣ್ಣ. ನಮಸ್ಕಾರ. ನೀನ್ 2 kg ಈರುಳ್ಳಿ ಹಾಕು. ಕ್ಯಾರೆಟ್ ಹಾಕಿ 2 kg, 3 kg ಬೀನ್ಸ್, 4 kg ಟೊಮೆಟೊ ಹಾಕ್ಬಿಡಪ್ಪ, ಎಲ್ಲ ಚೆನ್ನಾಗಿರುತ್ತೆ ಹಾಕಲೋ. ಏ ಎಲ್ಲ ಸರಿಯಾಗಲ್ಲ, ನಮ್ಮ ಬಗ್ಗೆ ಗೊತ್ತಾನೆ. ಆಮೇಲೆ ಸರಿ ಇರಲ್ಲ, ಎಲ್ಲ ಸೇರಿಸಿ ನಮ್ ಲೆಕ್ಕ ಹಾಕು. ಎಲ್ಲ ಸೇರಿ 850. ಬರೀ 850 ಮೇಡಮ್, ದುಡ್ಡು ಕೊಡಿ. ಎಷ್ಟು ಕೊಡಿ? ಎಲ್ಲ ಕೊಡಿ, ಮೈ ಇರ್ಲಿ ತಗೊಳ್ಳ. ಈರುಳ್ಳಿ ಎಷ್ಟು ಕೆಜಿ? 60 ರೂಪಾಯಿ ಅಣ್ಣ. ಪಕ್ಕದ ಅಂಗಡಿಯಲ್ಲಿ 40 ರೂಪಾಯಿ ಇದೆ. ಇದು ಸ್ಪೆಷಲ್ ಐಟಮ್ ಅಣ್ಣ. ಓಹೋ, ನಿನ್ ಸ್ಪೆಷಲ್ ಐಟಮ್ ನೀನೇ ಇಟ್ಕೋ, ನಾನ್ ಪಕ್ಕದ ಅಂಗಡಿಗೆ ಹೋಗ್ತೀನಿ. ಅಣ್ಣ ಅಣ್ಣ ಅಣ್ಣ, ಕೋಪ ಮಾಡ್ಕೋಬೇಡಿ, 500 ರೂಪಾಯಿ ಕೊಡಿ ಸಾಕು. ಮಾಮೂಲ್ ಅಂಗಡಿ ಅಂತ ಬಂದ್ರೆ ಹಿಂಗ ಮಾಡೋದು? ನಿಮ್ಮಂತ ಕಳ್ಳನ ಮಕ್ಕಳಿಂದಾನೆ ನಮ್ಮಂತ ಒಳ್ಳೆಯವ್ರಿಗೆಲ್ಲ ಮರ್ಯಾದೆನೆ ಇಲ್ಲ. ಏನೋ ಬಗಳ್ದೆ? ಮರ್ಯಾದೆ ಇಲ್ಲ ಅಂದೆ. ನನ್ನ ಮಗನೇ ನಿನ್ ಬಂಡವಾಳ ಎಲ್ಲ ಬಯಲ್ ಮಾಡ್ಬಿಡ್ತೀನಿ. ಕತ್ತರ್ಸಕ್ ಕತ್ತರ್ಸ ಹಾಕ್ಬಿಡ್ತೀನಿ. ಅಯ್ಯಪ್ಪ, ಈ ನನ್ ಮಗ ಬಂದು ಕರೆಕ್ಟ್ 2 ದಿನ ಆಗ್ಲಿಲ್ಲ, ನನ್ ಬುಡಕ್ಕೆ ಕೈ ಇರ್ತಾನಲ್ಲಪ್ಪ, ಇವನಿಗೆ ಹೆಂಗಾದ್ರೂ ಆಪ್ ಇಡಬೇಕು. ಹಲೋ, ಆಪ್ ಇಟ್ಟಿರೋರೆಲ್ಲ ನಮಗೆ ಆಪ್ ಇಡಕ್ ಆಗಲ್ಲ. ತುಂಬಾ ನೋವ್ತಾ ಇದೆಯಾ ತಾತ? ಹೋಗೋಣ ಇರಿ. ಈಗ ಹೇಗಿದೆ ತಾತ? ಹಂಗೆ ಇದೆ ಕಣೋ, ರಾತ್ರಿ ಆಯ್ತು ಅಂದ್ರೆ ನನ್ ಜೀವ ತಿನ್ನುತ್ತೆ. ಇರು, ನಿನಗೆ ಈ ಔಷಧಿ ಎಲ್ಲ ಸರಿಯಾಗಲ್ಲ, ಒಂದ್ ಸ್ಪೆಷಲ್ ಔಷಧಿ ತಗೊಂಬರ್ತೀನಿ. ಬೇಗ ಬಾರಪ್ಪ. ಅದೇನಷ್ಟು ಅಚ್ಚಪ್ಪ ಬೇಗ, ಇದು ಹಚ್ಚದಲ್ಲ ತಾತ ಕುಡಿಯೋದು. ಕೊಡಪ್ಪ, ಬೇಗ ಕುಡಿದ್ಬಿಡ್ತೀನಿ. ತಗೋ ತಗೋ. ಹೆಂಗೋ ಕುಡಿಯೋದಿದು? ಕಣ್ಣು ಮೂಗು ಎರಡು ಮುಚ್ಕೊಂಡು ಗಪ್ಪಕ್ಕಂತ ಇತ್ತು ತಾತ, ಹೇಳ್ತೀನಿ. ಹೆಂಗಿದೆ ತಾತ? ಏನ್ ತಾತ ಹುಡುಕ್ತಾ ಇದ್ಯಾ? ಬಾಯಿಗೆ ಏನಾದ್ರೂ ಖಾರ ಖಾರವಾಗಿ ತಿನ್ಬೇಕು ಅನ್ನಿಸ್ತಾ ಇದೆ ಕಣೋ. ಫ್ಲೈಟ್ ಈಗ ಟೇಕ್ ಆಫ್ ಆಗ್ತಾ ಇದೆ. ತಾತ ನಿನಗೆ ಸ್ವಲ್ಪ ಸುಧಾರಿಸ್ಕೊಂಡು ಮಲ್ಕೋ, ನೋವೆಲ್ಲ ಮೈ ಆಗ್ಬಿಡುತ್ತೆ. ತಾತ ಹಾಗೆ ನೀನು ಫ್ಲಾಶ್ ಬ್ಯಾಕ್ ಅಲ್ಲಿ ಅಜ್ಜಿ ಜೊತೆ ಆಡಿರೋ ಡುವೆಟ್ ಎಲ್ಲ ನಾಪ್ಸ್ಕೋ.
ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಧ್ಯಾ ರಾಗ ಅತಿ ಮಧುರ ಏ ಬಾರೋ ಎಲ್ಲಿದ್ಯಾ ಬಾರೆ ಕೃಷ್ಣ ಅಕ್ಕ ಸ್ಕೂಲಿಗೆ ಟೈಮ್ ಆಯ್ತು ಮಕ್ಕಳನ್ನ ಕರ್ಕೊಂಡೋಗಿ ಬಿಟ್ಬಿಡಪ್ಪ ಆಯ್ತಕ್ಕ ಕೃಷ್ಣ ನನಗೆ ಆಫೀಸಿಗೆ ಟೈಮ್ ಆಯ್ತು ನೀನು ಕೊರಿಯರ್ನ ಕಳಿಸ್ಬಿಡಪ್ಪ ಸರಿ ಅಣ್ಣ ಹಾ ಕೃಷ್ಣ ಹಾಗೆ ಬರ್ತಾ ಮಾರ್ಕೆಟ್ಗೆ ಹೋಗಿ ಈ ಲಿಸ್ಟಲ್ಲಿ ಇರೋದೆಲ್ಲ ತಗೊಂಡ್ಬಂದ್ಬಿಡು ಆಯ್ತು ತಗೋದು ಅಜ್ಜಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ನಿಮ್ಗೇನಾದ್ರೂ ಬೇಕಾ ಅಯ್ಯೋ ನನ್ನ ಶುಗರ್ ಮಾತ್ರ ಮುಗಿದು ಹೋಗ್ಬಿಟ್ಟಿದೆ ತಗೊಂಡ್ಬಂದ್ಬಿಡ್ತೀಯ ಕೃಷ್ಣ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹಾ ಬಂದೆ ಯಾಕ್ ಬಿಟ್ಟಿ ಹಾಗೆ ನೋಡ್ತಿದ್ಯಾ ನಮ್ಮಲ್ಲಿ ಯಾಕೋ ನನ್ನ ಬರ್ತಡೇನೇ ಮಾಡಲ್ಲ ಹೌದಾ ಏಕೆ ಯಾಕೋ ಗೊತ್ತಿಲ್ಲ ಕೃಷ್ಣ ನಂಗೆ ತುಂಬಾ ಬೇಜಾರಾಗ್ತಿದೆ ಸರಿ ನಿನ್ನ ಬರ್ತ್ಡೇ ಯಾವಾಗ ಇನ್ನು 2 ಡೇಸ್ ಇದೆ ಹೌದಾ ಹಾಗಿದ್ರೆ ಈ ಸತ್ತಿ ನಿನ್ನ ಬರ್ತ್ಡೇ ಗ್ರ್ಯಾಂಡ್ ಆಗಿ ಮಾಡೋಣ ಓಕೆ ನಿಜವಾಗ್ಲೂ ನಿಜವಾಗ್ಲೂ ಪ್ರಾಮಿಸ್ ಪ್ರಾಮಿಸ್ ಬೈ ಕೃಷ್ಣ ಬೈ ಆಹಾ ಎಲ್ಲಾ ಮೀನುಗಳು ಒಂದೇ ಕಡೆ ಇದೆ ವೆರಿ ಗುಡ್ ಏನಪ್ಪ ಕೃಷ್ಣ ಏನೋ ಗಣುಕ್ತಾ ಇದೆಯಲ್ಲ ಏನಿಲ್ಲ ಅಜ್ಜಿ ಒಬ್ಬ ಮನುಷ್ಯ ಹುಟ್ಟಾಗಿಂದ ಮದುವೆ ಆಗ ತನಕ ಬದುಕೋದು ಅವನಿಗೋಸ್ಕರನೇ ಅಲ್ವಾ ಅಜ್ಜಿ ಓ ಕಣ ಆದ್ರೆ ಮದುವೆ ಆಗಿ ಮಕ್ಕಳಾದ ಮೇಲೆ ಬದುಕೋದು ಮಕ್ಕಳ ಸಂತೋಷಕ್ಕೋಸ್ಕರ ಅಲ್ವಾ ಅಕ್ಕ ಹೌದು ಕೃಷ್ಣ ನಾವು ಅಷ್ಟೊಂದು ಕಷ್ಟಪಟ್ಟು ದುಡ್ದು ದುಡ್ಡು ಸಂಪಾದನೆ ಮಾಡೋದು ಯಾರಿಗೋಸ್ಕರ ಅದು ಮಕ್ಕಳಿಗೋಸ್ಕರ ಏನಂತೀರಾ ಅಣ್ಣ ಸರಿಯಾಗಿ ಹೇಳಿದೆ ಕೃಷ್ಣ ಈಗ ನೀನು ಏನು ಹೇಳಬೇಕು ಅಂತ ಇದೀಯಾ ಹೇಳು ಹಾ ತಾತ ಮ್ಯಾಟ್ರಿಕ್ ಬಂದ್ಬಿಟ್ರು ಎಷ್ಟೇ ಆದ್ರೂ ದೊಡ್ಡವರಲ್ಲ ನಾಳೆ ಪುಟ್ಟಿ ಹುಟ್ಟುತ್ತಾ ಬಾ ತಾತ ನಾವು ಈ ಮನೆಯಲ್ಲಿ ಯಾವುದೇ ಸಂತೋಷ ಸಮಾರಂಭಗಳನ್ನು ಆಚರಣೆ ಮಾಡ್ತಾ ಇಲ್ಲ ಮಾಡಲ್ಲ ಅಷ್ಟೇ ಸರಿ ತಾತ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಂತೋಷ ಸಮಾರಂಭನ ಆಚರಣೆ ಮಾಡದೇ ಇರಬಹುದು ಆದ್ರೆ ನಿಮ್ಮ ದುಃಖ ನಿಮ್ಮ ಹತ್ರ ಇಟ್ಕೊಳ್ಳಿ ತಾತ ಮನುಷ್ಯರಿಗೆ ಪ್ರಾಣಿಗಳಿಗಿರೋ ಒಂದೇ ವ್ಯತ್ಯಾಸ ನಗು ಈ ಮನೆಯಲ್ಲಿ ಎಲ್ಲ ಇದೆ ಎಲ್ಲ ಇದೆ ಆ ನಗು ಒಂದೇ ಇಲ್ಲ ನಿಮ್ಮ ಸಂತೋಷಕ್ಕಲ್ದಿದ್ರು ಪಾಪ ಮಕ್ಕಳ ಸಂತೋಷಕ್ಕಾದ್ರೆ ಈ ಮನೆ ಸಂತೋಷವಾಗಿರ್ಲಿ ತಾತ ನೀನ್ ಹೇಳೋದ್ ಸರಿ ಕೃಷ್ಣ ನಮ್ ದುಃಖ ಏನಿದ್ರು ನಮ್ಮ ಹತ್ರನೇ ಇಟ್ಕೋಬೇಕು ಮಕ್ಕಳ ಸಂತೋಷಕ್ಕಿಂತ ಬೇರೆ ಇನ್ನೇನ್ ಆನಂದ ಇದೆ ಹೇಳು ನೋಡು ನಾಳೆ ಬಹಳ ಮುಖ್ಯವಾದ ಒಂದ್ ಕೆಲಸ ಇದೆ ನಾನ್ ಪಕ್ಕದವ್ರಿಗೆ ಪಂಚಾಯತಿಗೆ ಹೋಗ್ಲೇಬೇಕು ನಾಳೆ ಅವಳು ಹುಡ್ತಬ್ಬನ ಎಲ್ರು ಸೇರ್ಕೊಂಡು ಸಂತೋಷದಿಂದ ಆಚರಣೆ ಮಾಡಿ ಸರಿ ತಾನೆ ಕೇಕ್ ಆರ್ಡರ್ ಮಾಡಿತ್ತು ಬಂದಿದೆ ತಾನೆ ಬಂದಿದೆ ಅಣ್ಣ ಕೃಷ್ಣ ಅಣ್ಣ ಟೈಮ್ ಆಯ್ತು ಇನ್ನೂ ಬಂದಿಲ್ವಾ ಯಾರು ಬರ್ಬೇಕಣ್ಣ ಇವತ್ತು ಮನೆಗೊಬ್ರು ವಿಐಪಿ ಬರ್ತಾ ಇದಾರೆ ಯಾರಣ್ಣ ವೈಟ್ ಮಾಡು ನಿನಗೆ ಗೊತ್ತಾಗತ್ತೆ ಪುಟಿ ಯಾರು ಬರ್ತಿದ್ದಾರೆ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾರೆ ಅದೇ ಯಾರು ಅಂತ ಸಸ್ಪೆನ್ಸ್ ಯಾಕಮ್ಮ ನೀನ್ ಹೋಗ್ಬೇಕಾದ್ರೆ ನೋವು ದುಃಖದಿಂದ ತುಂಬಿದೆ ಈ ಮನೆ ಈಗ ನಗನಗುತ್ತಾ ನಂದಗೋಕುಲದ ಹಾಗಾಗಿದೆಯಲ್ಲ ಅಂತ ನಿನಗೆ ಆಶ್ಚರ್ಯ ಆಗ್ತಾ ಇದೀಯಾ ಈ ಸಂತೋಷಕ್ಕೆಲ್ಲ ಕಾರಣನಾದ ಒಬ್ಬ ವ್ಯಕ್ತಿ ಇದ್ದಾನೆ ಬಾ ಪರಿಚಯ ಮಾಡಿಸ್ತೀನಿ ಸುಸ್ವಾಗತ ಚಿಕ್ಕಮ್ಮ ಅವರೇ ನೀನು ಐಶು ನಾವೆಲ್ಲ ಇಷ್ಟು ಸಂತೋಷವಾಗಿರೋದಕ್ಕೆ ಕಾರಣ ಈ ನಮ್ಮ ಕೃಷ್ಣ ಅಮ್ಮ
ಕೃಷ್ಣ, ಇವಳೇ ನಮ್ಮನೆ ರಾಜಕುಮಾರಿ, ನನ್ನ ಮೊಮ್ಮಗಳು ಐಶ್ವರ್ಯ ಅಂತ. ಅರೆ ಹೊರಬೋದ? ಒಂದ್ ನಿಮಿಷ ನಿಂತಲ್ಲಿ ನಿಲ್ಲ ಹಾಗಿಲ್ಲ. ಈ ಮನೆ ಎಲ್ಲ ಜವಾಬ್ದಾರಿನೂ ಕೃಷ್ಣನೇ ನೋಡ್ಕೋತಾನೆ. ಐಶು, ವಾವ್, ಸೂಪರ್ ಐಶ್ವರ್ಯ, ದೇವತೆನೆ ಹಿಡಿದು ಬಂದಾಗಿದೆ. ಏನಂದೆ? ಜೀವನದಲ್ಲೇ ನೋಡಬಾರ್ದು ಅನ್ಕೊಂಡಿದ್ದೆ ಅಲ್ಲ, ಆದ್ರೆ ನಮ್ಮನೆಲ್ಲೇ ಬಂದು ಒಕ್ಕರಿಸ್ಕೊಂಡ್ಬಿಟ್ಟಿದ್ದಾನೆ ಅಂತ ನೋಡ್ತಿದ್ಯಾ? ನೀನ್ ಯಾಕೆ ಇಲ್ಲಿಗೆ ಬಂದೆ? ಮನ್ಸಲ್ಲಿ ಪ್ರೀತಿ ಇದ್ರೆ ಸಾಕು, ಅದೇ ತನ್ನ ಪ್ರೇಮಿ ಹತ್ರ ತನ್ನ ನಿಲ್ಸುತ್ತೆ. ಗೋಕುಲ್, ದಯವಿಟ್ಟು ಇಲ್ಲಿಂದ ಹೊರಟೋಗು. ಐಶು, ನಾನ್ ಯಾಕೆ ಹೋಗ್ಲಿ? ನಾನ್ ನನ್ನ ಪ್ರೀತಿನ ಹೇಳಕ್ ಬಂದಿದ್ದೇನೆ. ನೀನೊಂದ್ಸಲ ಐ ಲವ್ ಯು ಅಂತ ಹೇಳು, ಹೋಗ್ತೀನಿ. ಏಯ್, ಮತ್ತೆ ಮತ್ತೆ ನೀನ್ ತಪ್ಪು ಮಾಡ್ತಾ ಇದ್ಯಾ. ನಿನ್ ವಿಷಯ ಮನೆ ಅವ್ರಿಗೆ ಗೊತ್ತಾದ್ರೆ ಅಷ್ಟೇ. ಐಶ್ವರ್ಯ, ಬೇಗ ಬಾಮ್ಮ. ತಪ್ಪು ಮಾಡೋದು ಆಮೇಲೆ ಇರ್ಲಿ, ಕೇಕ್ ಕಟ್ ಮಾಡ್ತಿದ್ದಾರೆ, ಹೋಗು. ಆಮೇಲೆ ಬಂದು ನಿನ್ನ ಹತ್ರ ಮಾತಾಡ್ತೀನಿ. ಹಲೋ, ನೀವ್ ಅನ್ಕೊಂಡಂಗೆ ಅವರು ಆ ತರ ಅಲ್ಲ, ಬೇರೆ ತರ. ಹಲೋ, ನಮಗ್ ಗೊತ್ತು. ಯಾಕೆ ಈ ತರ ಎಲ್ಲ ಮಾಡ್ತಾವನಿ ಅಂತ ಸರ್ಚ್ ಮಾಡೇ ಬಿಡ್ಬೇಕು. ಚಿಕ್ಕಮ್ಮ ಅವರೇ, ಹಾಲ್ ತಂದಿದ್ದೀನಿ. ನೀನ್ ಯಾಕೆ ಹಾಲ್ ತಂದೆ? ಏನ್ ಮೇಡಮ್, ಫೀಲಿಂಗ್ ಅಲ್ಲಿ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡೋದಕ್ಕೂ ಶಕ್ತಿ ಬೇಕು, ಅದಕ್ಕೆ ಹಾಲು ಕುಡೀರಿ, ಆಮೇಲೆ ಯೋಚನೆ ಮಾಡಿ. ಬೇಡ್ವಾ? ಸರಿ ಬಿಡಿ. ನೀನ್ ಯಾಕೆ ಬಂದೆ?
ಅರೆ ನಾನ್ ಬರ್ದೆ ಇನ್ಯಾರು ಬರ್ತಾರೆ? ನೀನ್ ಯಾರು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ನಮ್ಮ ಅಣ್ಣಂದ್ರಿಗೆ ಅಜ್ಜಿ ತಾತನ್ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಅಯ್ಯಯ್ಯೋ ಏನಾಗುತ್ತೆ? ಏ ಏನೇ ಆಗುತ್ತೆ, ಹೋಗು ಎಲ್ರನ್ನು ಕರ್ಕೊಂಬಾ, ಹೋಗು ಹೋಗು. ಐಶು ಬಾಮ್ಮ ಕೂತ್ಕೋ. ಯಾಕೋ ಬಂಗಾರ ಒಂಥರ ಇದೆಯಾ ತಾತ? ಆ ಕೃಷ್ಣ ಯಾರು ಗೊತ್ತಾ? ಗೊತ್ತು. ಯಾರು? ಐಶು, ಅವತ್ ನಾವೆಲ್ಲ ಮನೆದೇವ್ರಿಗೆ ಹೋಗ್ಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಅವನು ನಮ್ ಪಾಲಿನ ದೇವ್ರಮ್ಮ. ಸರಿ, ನೀನೇನೋ ಕೇಳ್ಬೇಕು ಅಂತಿದ್ದಲ್ಲ, ಏನೋ? ಏನಿಲ್ಲ ತಾತ, ನೀವ್ ಹೇಗಿದ್ದೀರಾ, ನಿಮ್ ಆರೋಗ್ಯ ಹೇಗಿದೆ ಅಂತ ಕೇಳಕ್ ಬಂದೆ. ನಾನ್ ಚೆನ್ನಾಗಿದ್ದೀನಿ ಕಂಡ. ಕಷ್ಟ ಅಂದ್ರೆ ಸಹಾಯ ಮಾಡಿ ಕೃಷ್ಣ ಇದ್ದೇ ಇದನಲ್ಲ, ಇನ್ನೇನ್ ಭಯ? ಸರಿ ಸರಿ, ತುಂಬಾ ಹೊತ್ತಾಯ್ತು, ನೀವ್ ಹೋಗ್ ಮಲ್ಕೊಳಮ್ಮ. ಸರಿ ಅಜ್ಜಿ. ಏ ಕೃಷ್ಣ ಎಲ್ಲೋ ಇದ್ಯಾ? ಬಾರ ಕೃಷ್ಣ, ಕಳ್ಳ ಕೃಷ್ಣ, ಐಸ್ ಕ್ರೀಮ್ ಕೊಡ್ಸೋ. ಜಾನು, ನನ್ ಮಗಳು ಹೀಗ್ ಸಂತೋಷವಾಗಿದ್ದನ್ನ ನೋಡಿ ತುಂಬಾ ದಿವಸ ಆಗಿತ್ತು. ಈ ಖುಷಿಗೆಲ್ಲ ಕಾರಣ ಆ ಕೃಷ್ಣನೇ ಅಲ್ವಾ? ಚಿಕ್ಕಮ್ಮರೇ, ಓ ಯಾರು ಬರ್ಲಿಲ್ವಾ? ಹೇಳಿದ್ರ ಹೇಳಿಲ್ವಾ? ಜಾಸ್ತಿ ಟೆನ್ಷನ್ ಆಗ್ಬೇಡಿ, ಮಲ್ಕೊಳ್ಳಿ. ಎಸ್ ಯೂಸ್ ಮೀ, ಈಗ ಹೋಗ್ತೀನಿ, ಡ್ರೀಮ್ಸ್ ಅಲ್ಲಿ ಬರ್ತೀನಿ, ಅಲ್ಲಾದ್ರೂ ಸ್ವಲ್ಪ ಖುಷಿಯಾಗಿ ಮಾತಾಡೋಣ. ಆ ಗುಡ್ ನೈಟ್. ಇವನು ಒಳಗಡೆ ಹೋದ, ಚಿಕ್ಕಮ್ಮ ಅವ್ರು ಆಚೆ ಕಡೆ ಹೋದ್ರು, ಚಿಕ್ಕಮ್ಮ ಒಳಗಡೆ ಹೋದ್ರು, ಇವನು ಆಚೆ ಕಡೆ ಬಂದ. ಏನ್ ನಡೀತಾ ಇದೆ ಇಲ್ಲಿ? ಸಮಥಿಂಗ್ ಇಸ್ ರಾಂಗ್, ಕಂಡು ಹಿಡಿಯಲೇಬೇಕಲ್ಲ. ನೀನ್ ಕೈಯಲ್ಲಾಗಲ್ಲ, ಹೋಗ್ ಬಿದ್ಕೋ. ತುಂಬಾ ಜಾಸ್ತಿ ನನ್ನ ಕಾಲು ಎಳಿತಾ ಇದ್ಯಾ, ನನ್ಗೆ ಕೋಪ ಬಂದ್ರೆ. ಏನ್ರ ಏನ್ರ ಮಾಡ್ತಿದ್ರ ಇಷ್ಟೊತ್ತಲ್ಲಿ? ಲೋ ಕೃಷ್ಣ, ನನಗ್ ನಿದ್ದೆ ಬರ್ತಿಲ್ಲ, ಒಂದ್ ಹಾಡ್ ಹೇಳು ಅಂದ್ರೆ ಯಜಮಾನ್ರೆ. ನಾನು ಬೇಡ ಅಣ್ಣ, ಎಲ್ರು ಮಲ್ಕೊಂಡಿರ್ತಾರೆ, ಡಿಸ್ಟರ್ಬ್ ಆಗುತ್ತೆ ಅಂದೆ. ಅವ್ರಿಗೆ ಡಿಸ್ಟರ್ಬ್ ಆದ್ರೆ ಏನು, ನಾನ್ ಮಲ್ಕೊಂಬೇಕು. ಹಾಡು ಅಂದ್ರು ಅಣ್ಣ, ಅದಕ್ಕೆ. ಏನು ನೀನು ಅವನ್ ಕರ್ದ ಅಂತ ನೀನ್ ಹೊರಟೆ ಬಿಟ್ಟಿದ್ಯಾ? ಮಳೆ ಬರೋ ಆಗಿದೆ, ಲೋಡ್ ಬಂದಿದೆ, ಗೋಡ ಅವನ್ಗೆ ಹಾಕು. ಹೋಗು. ಸರಿ ಯಜಮಾನ್. ಕೊಬ್ಬು ಜಾಸ್ತಿ ಆಯ್ತು ನಿನ್ಗೆ, ಎರಡ್ ಹೊತ್ತು ಊಟ ಕಟ್ ಮಾಡಿದ್ರೆ ಎಲ್ಲಾ ಸರಿ ಹೋಗುತ್ತೆ. ಹೋಗೋ. ಏನ್ ನಡೀತಾ ಇದೀ ಮನೇಲಿ? ಏನ್ ಮಗ ಸಿಗದಾಗೆಲ್ಲ ನನ್ನ ಬುಡಕ್ಕೆ ಮೊಳೆ ಹೊಡಿತಾನಲ್ಲ ನೀನ. ಏನಾಗಣ್ಣ ಕೃಷ್ಣ, ಎಲ್ಲಿದ್ದೀಯಪ್ಪ? ನೋಡು, ಕಾರ್ ಗ್ಯಾರೇಜ್ ಇಂದ ಬಂತಾ? ಬರ್ತಾ ಇಲ್ಲ, ಮೋಟರ್ ಆನ್ ಮಾಡು. ಕೃಷ್ಣ ಬೇಗ ಬಾರು. ಕೃಷ್ಣ ಕೃಷ್ಣ ಬಾರು. ಕೃಷ್ಣ ಎಲ್ಲಿದ್ದೀಯೋ? ಕೃಷ್ಣ ತೋಟಕ್ಕೆಲ್ಲ ನೀರು ಹಾಕಿದೇನಪ್ಪ? ನೀವೆಲ್ಲ ಇಲ್ಲಿ ಕಿಚ್ಚಾಡ್ತಿದ್ದೀರಾ, ಅಲ್ಲಿ ಕೃಷ್ಣ ಜ್ವರ ಬಂದ್ ಮಲಗಿದಾನೆ. ಕೃಷ್ಣ ಯಾಕೋ ಕಂದ, ಏನಾಯ್ತು? ಏನೋ ಇದು ತಲೆಯೆಲ್ಲ ಒದ್ ಮಕ್ಕಳ ತರ, ಏನು ನಿನ್ನ ಅವಸ್ಥೆ? ಎಲ್ಲ ನಂದೇ ತಪ್ಪು, ಲೋಡ್ ಬಂದಿದೆ, ಗೋಡನಕ್ ಸಾಕ್ಸು ಅಂತ ಹೇಳಿದೆ. ರಾತ್ರಿ ಎಲ್ಲ ಮಳೆಲ್ ನಿಂದು ಒಬ್ಬನೇ ಸಾಕ್ಸಿದಾನೆ ಅನ್ಸುತ್ತೆ. ಏನೇ ಮಾಡ್ಬೇಕಾದ್ರು ಕೃಷ್ಣ ಕೃಷ್ಣ ಕೃಷ್ಣ, ನಾವೆಲ್ಲ ಅವನ್ನೇ ಅವಲಂಬಿಸಿದೀವಿ. ನೀನ್ ಹುಷಾರಿಲ್ಲ ಅನ್ನೋದನ್ನ ಕೇಳ್ಬಿಟ್ಟು ನನ್ನ ಎದೆ ಗುಂಡಿಗೆನೆ ಒಡೆದೋದಂಗಾಯ್ತು ಕಣ. ನೀನೇ ನಮ್ಗೆಲ್ಲಾರ್ಗೂ ಆಧಾರ ಸ್ತಂಭ ಇದ್ದಂಗೆ. ನೋಡು, ಈ ಔಟ್ ಹೌಸ್ ಅಲ್ಲಿ ಇದ್ದಿ ಸಾಕು, ನಮ್ಮೆಲ್ಲರ ಜೊತೆ ಹಾಯವಾಗಿದ್ ಬಿಡಿ. ಮತ್ತೆ ನಡಿ ಬಾ ನಮ್ ಜೊತೆ ಹೇಳು. ಕೃಷ್ಣ ಯಾಕೋ ಯಾಕೋ ಕಣ್ಣಲ್ಲಿ ನೀರು. ಅಪ್ಪ ಬಂತು. ನೋಡು, ನಾವೆಲ್ಲ ನಿನ್ ಜೊತೆ ಇಲ್ವಾ? ಪಾಪ, ನಮ್ ಮನೆಗೆ ಬಂದ್ಬಿಡು. ಅಳ್ಬೇಡ, ಹೂರೋಕ ಅನ್ನೋ ಮೋಟ್ರಿಗೆ ಭಗವಂತ ಕಂಡಕ್ಟ್ರು. ಎದ್ದೇಳು ಮೇಲೆ ಎದ್ದೇಳು ಎದ್ದೇಳು ಹೇಳು. ಚಿಕ್ಕ ಯಜಮಾನ್ರೆ, ಏನ್ ಇಷ್ಟೊತ್ತಿನಲ್ಲಿ? ಅಮ್ಮ ಎಲ್ಲಿ? ಅಮ್ಮ ಮೇಲ್ ರೂಮಲ್ ಮಲಗಿದ್ದಾರೆ. ಸರಿ, ನೀವ್ ಹೋಗಿ ಮಲ್ಕೊಳ್ಳಿ. Thank you.
ಕಂದಾ. ರಕ್ತಕ್ಕಿಂತ ಕಣ್ಣೀರಿಗೆ ಬೆಲೆ ಹೆಚ್ಚು ಅಂತ ನನಗೆ ಗೊತ್ತಿರಲಿಲ್ಲ ಅಮ್ಮ. ನಿನ್ನ ತುಂಬಾ ಸತಾಯಿಸ್ಬಿಟ್ಟಿದ್ದೀನಮ್ಮ, ನನಗೆ ಕ್ಷಮಿಸ್ಬಿಡಮ್ಮ. ಏನಾಯ್ತು, ಯಾಕೋ ಅಂಕಲ್ಗೂ ಹೇಳ್ದೆ ಎಲ್ಲಿ ಹೋಗಿದ್ಯೋ? ಪ್ರೀತಿ ಅಂದ್ರೆ ಏನು ಅಂತ ತಿಳ್ಕೊಳಕ್ ಹೋಗಿದ್ದಮ್ಮ. ಏನಪ್ಪ ಹೇಳ್ತಿದ್ಯಾ, ನನಗೊಂದು ಅರ್ಥವಾಗ್ತಿಲ್ಲ ಕಣೋ. ನನಗೂ ಅರ್ಥ ಆಗಿಲ್ಲ ಅಮ್ಮ, ನಿನ್ ಪ್ರೀತಿ ಅಂದ್ರೆ ಏನು, ಅದ್ರ ಬೆಲೆ ತಿಳ್ಕೊಳ್ದೆ ತುಂಬಾ ತಪ್ಪು ಮಾಡ್ಬಿಟ್ಟೆಮ್ಮ. ಐ ರಿಯಲಿ ಮಿಸ್ಡ್ ಯು ಮಾ. ನೀನ್ ಏನ್ ಹೇಳ್ತಿದ್ಯೋ ನನಗೊಂದು ಗೊತ್ತಾಗ್ತಿಲ್ಲ ಕಂದ. ಮಾ, ಹೊಟ್ಟೆ ಹಸಿತಾ ಇದೆ ಅಮ್ಮ. ಈಗ ಬಂದೆ. ಪ್ರೀತಿಯಿಂದ ತಾಯಿ ಹಾಕೋ ಊಟ ಅಮೃತಕ್ಕಿಂತ ಹೆಚ್ಚು ಅಂತ ನನಗೆ ಗೊತ್ತೇ ಇರಲಿಲ್ಲ ಅಮ್ಮ. ಕೈ ತುತ್ತಿನಕ್ಕೂ ಅದೃಷ್ಟ ಮಾಡಿರ್ಬೇಕಮ್ಮ, ಅದನ್ನ ನಾನು ಅರ್ಥನೇ ಮಾಡ್ಕೊಂಡಿಲ್ವಲ್ಲಮ್ಮ. ಅಮ್ಮ ನೀನು ಊಟ ಮಾಡಮ್ಮ. ನಂದಾಯ್ತು ಕಣೋ. ನನ್ ಕೈಯಲ್ಲಿ ಒಂದೆರಡು ತುತ್ತಿನಮ್ಮ. ಅಮ್ಮ ನನಗೆ ಲೇಟ್ ಆಯ್ತಮ್ಮ, ನಾನು ಬರ್ತೀನಿ. ಬಂದ್ ಕೊಡ್ಲೆ, ಈಗೆಲ್ಲ ಹೋಗ್ಬೇಕು ಅಂತಿದ್ಯಾ? ತುಂಬಾ ಮುಖ್ಯವಾದ ಕೆಲಸ ಇದೆ ಅಮ್ಮ, ಅದನ್ನ ಮುಗಿಸ್ಬಿಟ್ ಬಂದ್ ನಿಂಗೆ ಹೇಳ್ತೀನಿ. ಜಾನಕಿ, ನಾವ್ ಈ ತರ ಸಂತೋಷವಾಗಿ ಹೊರಗಡೆ ಬಂದು ಎಷ್ಟೋ ದಿವಸಗಳಾಗೋಗಿತ್ತು ಅಲ್ವಾ? ಹೌದು ರೀ, ತುಂಬಾ ದಿನಗಳಾಗಿತ್ತು. ಇನ್ಮೇಲೆ ವಾರ ವಾರನು ಬರೋಣ, ಖುಷಿಯಾಗಿದ್ರೆ ಆರೋಗ್ಯ ಒಳ್ಳೇದು. ಏನ್ರ ಮಕ್ಕಳ ಏನ್ ಕುಟುಂಬ ಎಲ್ಲ ಬಹಳ ಸಂತೋಷವಾಗಿದ್ದೀರಾ, ಹಳೆದೆಲ್ಲ ಮರ್ತ್ಬಿಟ್ರು. ಏನೆಲ್ಲ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ, ಮಾತಾಡ್ತಾ ಇಲ್ಲ? ಯಾವ್ದನ್ನ ಮರಿಬೇಕು ಅಂತ ನಾವೆಲ್ಲ ಇಲ್ಲಿಗೆ ಬಂದ್ವೋ ಅದನ್ನ ಮತ್ತೆ ಜ್ಞಾಪಿಸಕ್ ಇಲ್ಲಿಗೆ ಬಂದಿದ್ಯಾ? ಛೇ 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 ಛೇ, ಹಾಗೇನಿಲ್ಲ, ನೀವೆಲ್ಲ ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು, ಸುಮ್ನೆ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರೆ. ಒಂದು ಕುಟುಂಬದವ್ರು ಸಂತೋಷವಾಗಿರ್ಬೇಕಾದ್ರೆ ಅಲ್ಲಿ ಬರ್ಬೇಕಾ ಬೇಡವಾ ಅಂತ ಎರಡೆರಡು ಸಲ ಯೋಚನೆ ಮಾಡ್ಬೇಕು. ಕತ್ತೆ ವಯಸ್ಸಾಗಿದೆ, ನಿನಗೆ ಅಷ್ಟು ಬುದ್ಧಿ ಇಲ್ಲ? ಯೋಗಕ್ಷೇಮ ವಿಚಾರಿಸ್ಕೊಬೇಕಂದ್ರೆ ಮನೆಗ್ ಬಂದು ವಿಚಾರಿಸ್ಕೊಳ್ಳೋ. ಸುಮ್ನೆ ನನ್ ಮುಂದೆ ಕೈ ಹಚ್ಚಿದೇನೋ, ಮರ್ಯಾದೆ ಕೊಟ್ಬಾರ್ದಳ. ಇನ್ನೊಂದ್ ನಿಮಿಷ ನೀನ್ ಇಲ್ಲೇ ಇದ್ರೆ ನಡೆಯೋದೆ ಬೇರೆ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋಗ್ತಾ ಇರೋ. ಬಿಡೋ, ಬರ ನೀನು. ಯಾರ್ ತಾತ ಅವನು? ನಿನಗ್ ಗೊತ್ತಿಲ್ಲ ಕೃಷ್ಣ, ಇವಳು ಹೇಗಿದ್ಲು ಗೊತ್ತಾ? ನಮ್ ಮನೆ ಹೇಗಿತ್ತು ಗೊತ್ತಾ? ಸದಾ ನಗುವಿನಿಂದ ತುಂಬಿರ್ತಿತ್ತು. ನಂದು ಗೋಕುಲ ತರ ಇತ್ತು. ನನ್ ಮೊಮ್ಮಗಳು ಯಾವತ್ತೂ ಸದಾ ಕಾಲ ಹಿಂಗ್ ನಗನಗ್ತಾ ಓಡಾಡ್ಕೊಂಡಿರ್ಬೇಕು ಅನ್ನೋದೇ ನನ್ನ ಆಸೆ. ಸರಿ ಹೋಯ್ತು, ನಾಳೆ ಅವಳು ಮದುವೆ ಆಗಿ ಗಂಡನ್ ಮನೆಗೆ ಹೋದ್ರೆ ಆಗೇನ್ರಿ ಮಾಡ್ತೀರಾ? ಹೋಗಿ ಅಜ್ಜಿ. ಯಾವಳು ನನ್ ಮೊಮ್ಮಗಳನ್ನ ಮದುವೆ ಮಾಡ್ಬಿಟ್ಟು ಆಚೆ ಕಳಿಸ್ಕೊಟ್ಬಿಡ್ತೀರಾ? ಅವಳಿಗೆ ಅನುರೂಪನಾದ ಹುಡುಗನ್ನ ಹುಡುಕ್ಬಿಟ್ಟು ಮದ್ವೆ ಮಾಡಿ ಕರ್ಕೊಂಬಂದು ಇಬ್ಬರನ್ನು ಮನೇಲೇ ಇಟ್ಕೊಳ್ತೀನಿ. ಅಲ್ಲ ತಾತ, ಮದ್ವೆ ಗಂಡನ ಹೊರಗಡೆ ಯಾಕೆ ಹುಡುಕ್ಬೇಕು? ನಮ್ಮನೇಲಿ ಜಗದೀಶ್ ಇಲ್ವಾ? ತಾತ, ಆಯುಷ್ ಅನ್ಕಂಡ್ರೆ ಅವ್ನ್ ಚಿಕ್ಕ ವಯಸ್ಸಿಂದನೂ ತುಂಬಾ ಪ್ರೀತಿ, ಅವನ್ಗೆ ಯಾಕೆ ಕೊಟ್ಟು ಮದ್ವೆ ಮಾಡಬಾರ್ದು? ಹೌದಲ್ಲ, ನನ್ಗೆ ಇದು ಹೊಳಿಲೇ ಇಲ್ಲ. ಅವನು ತಂದೆ ತಾಯಿ ಇಲ್ದೆ ಚಿಕ್ಕ ವಯಸ್ಸಿಂದನೂ ನಮ್ಮನೇಲೆ ಬೆಳೆದವನು. ಆಗ್ಲಿ ಬಿಡಿ, ಜಗೋ ಬಾಯ್ಲಿ, ಸರಿಯಾದ ಸಮಯಕ್ಕೆ ಬಂದಿದ್ದಾನೆ. ನಿಂತ ಇದೆಯಲ್ಲ, ಕೂತ್ಕೊಂಡ ಜಗು, ನಮ್ಮ ಐಶ್ವರ್ನ ಮದುವೆ ಮಾಡ್ಕೊಳಕ್ಕೆ ನಿನ್ಗೆ ಇಷ್ಟ ಇದೆಯಾ? ಏನ್ ತಾತ ಹೀಗೆ ಕೇಳ್ತಿದ್ದೀರಾ? ನಿಮ್ ಮಾತಿಗೆ ನಾನು ಯಾವತ್ತಾದ್ರೂ ಎದುರಾಡ್ದಿನ ತಾತ? ನಿಮ್ ಇಷ್ಟನೇ ನನ್ನ ಇಷ್ಟ ತಾತ. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ಬನ್ನಿ 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 ಬನ್ನಿ. ಹುಷಾರು
ಐಶು ನಗು ಸತ್ತೋಯ್ತು. ಅವಳ ನಗುವಿನ ಜೊತೆನೆ ನಮ್ಮನೆ ಎಲ್ಲರ ನಗುನು ಸತ್ತೋಯ್ತು. ಅಮಾವಾಸ್ಯೆ ಕತ್ತಲಲ್ಲಿ ತಡ್ಕಾಡ್ತಾ ಇದ್ದ ನಮಗೆ ಪೂರ್ಣಚಂದ್ರನ್ ತರ ನೀನು ಬಂದ ಮೇಲೆ ನಮಗೆ ನೆಮ್ಮದಿ ಸಿಕ್ಕಿದ್ದು ಕೊಡು. ಹಣೆ ಬರಕ್ಕೆ ಯಾರು ಹೊಣೆ ಹೇಳು? ಗೊತ್ತಾಯ್ತಾ ನನ್ನ ಲೈಫ್ ಏನು ಅಂತ? ನಿಮ್ಮನ್ನೆಲ್ಲ ಅವಾಯ್ಡ್ ಮಾಡಿದ್ದು, ನಿಮ್ಮ ಹತ್ರ ಹಾಗೆ ನಡ್ಕೊಂಡಿದ್ದು ಯಾಕೆ ಅಂತ ಅರ್ಥ ಆಯ್ತಾ? ನನ್ನ ಜೀವನದಲ್ಲಿ ಸಂತೋಷ ಅನ್ನೋದು ಯಾವತ್ತೂ ಮುಗಿದೋಯ್ತು. ಸಾರಿ ಐಶ್ವರ್ಯ, ನಿನ್ನ ಜೀವನದಲ್ಲಿ ಇಷ್ಟೊಂದು ನೋವು ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೀಗ ಅರ್ಥ ಆಗಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಇಲ್ಲಿಂದ ಹೊರಟೋಗು. ನಾನೇನಕ್ ನಗ್ತಿದ್ದೀನಿ ಅಂತ ನೋಡ್ತಿದ್ಯಾ? ನೀನ್ ಯಾವತ್ ನನಗೆ ಆ ಲೆಟರ್ ಕೊಟ್ಬಿಟ್ಟು ನನ್ನ ಅಲ್ಲಿ ಬಿಟ್ಟು ಬಂದ್ಬಿಟ್ಟಿಯೋ, ಅವತ್ತೆ ಅಂಕಲ್ ನಿನ್ ಬಗ್ಗೆ ನಿನ್ ಫ್ಯಾಮಿಲಿ ಬಗ್ಗೆ ನನಗೆಲ್ಲ ಹೇಳಿದ್ರು. ನಿನಗೊಂದು ವಿಷಯ ಗೊತ್ತಾ? ನೀನ್ ಇಲ್ಲಿ ಬರಕ್ ಮುಂಚೆ ನಾನಿನ್ನ ಲವ್ ಮಾಡಿದ್ದು ಬರೀ ಒಂದು ಚಾಲೆಂಜ್ಗೋಸ್ಕರ. ಆದ್ರೆ ನೀನ್ ಇಲ್ಲಿಗೆ ಬಂದ್ಮೇಲೆ ನನಗೆ ಗೊತ್ತಾಗಿದ್ದು ನನ್ನ ಹೃದಯ ನನ್ನ ಹತ್ರ ಇಲ್ಲ, ಅದು ನಿನ್ ಜೊತೆ ಇಲ್ಲಿಗೆ ಬಂದ್ಬಿಟ್ಟಿದೆ. ಅಲ್ಲಿವರೆಗೂ ನಾನು ಈ ಪ್ರೀತಿ ಲವ್ ಇದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡಿರ್ಲಿಲ್ಲ. ಆದ್ರೆ ಅಂಕಲ್ ನಿನ್ ಬಗ್ಗೆ ಹೇಳಿದ ತಕ್ಷಣ ನಾನ್ ಮದುವೆ ಅಂತ ಆದ್ರೆ ಅದು ನಿನ್ನೇ ಅಂತ ಡಿಸೈಡ್ ಮಾಡಿದೆ. ಸಂತೋಷನೇ ನಿನ್ ಜೀವನದಲ್ಲಿ ಮುಗ್ದೋಗಿದೆ ಅಂದೆ ಅಲ್ಲ, ಆದ್ರೆ ನಿಜವಾದ ಸಂತೋಷ ನಾನು ನೀನು ನೋಡೇ ಇಲ್ಲ. ಅದನ್ನ ನಾನ್ ನಿನಗೆ ತೋರಿಸ್ತೀನಿ ಐಶ್ವರ್ಯ. ಗೋಕುಲ್, ನಮ್ ಕುಟುಂಬದ ಬಗ್ಗೆ ನಿನಗೆ ಗೊತ್ತಿಲ್ಲ. ಸಂಪ್ರದಾಯನೇ ಮುಖ್ಯ ಅಂತ ತಿಳ್ಕೊಂಡಿರೋರು ನನ್ ಜೀವನನೇ ಮುಗಿದೋಯ್ತು ಅಂತ ನಿರ್ಧಾರ ಮಾಡಿದ್ದಾರೆ. ಅವರೇ ಯಾಕೆ, ನಾನು ಹೇಳ್ತೀನಿ, ನನ್ ಜೀವನ ಮುಗಿದೋಯ್ತು. ನನ್ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಿನ್ ಜೀವನದ ಬಗ್ಗೆ ಗಮನ ಕೊಡು. ನನ್ ಜೀವನನೇ ನೀನು ಐಶ್ವರ್ಯ. ನಮ್ ಮನೆಯವ್ರನ್ನ ನಿನ್ನಿಂದ ಬದಲಾಯಿಸಕ್ ಆಗಲ್ಲ. ಸುಮ್ನೆ ಪ್ರಯತ್ನ ಪಟ್ಟು ಕೊನೆಗೆ ಅವಮಾನ ಆಗಿ ಇಲ್ಲಿಂದ ಹೋಗ್ತೀಯ. ನಾನು ಇದುವರೆಗೂ ಜೀವನದಲ್ಲಿ ಯಾವ ವಿಷಯದಲ್ಲೂ ಸೋತಿಲ್ಲ. ನಮ್ ವಿಷಯದಲ್ಲೂ ಗೆದ್ದೇ ಗೆಲ್ತೀನಿ. ನಮ್ ಪ್ರೀತಿ ಗೆಲ್ಲುತ್ತೆ. ನೀನೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ನನ್ಗೆ ಅವಳು ಬೇಕು ನೋಡು, ಇಲ್ಲ ಅಂದ್ರೆ ಅಪ್ಪ ಅಂತ ನೋಡಲ್ಲ, ಎತ್ಬಿಡ್ತೀನಿ ನಿನ್ನ. ಕೇಳು ಕೇಳು ಅಂದ್ರೆ ನೀನ್ ಕೇಳೋದಿಲ್ಲ. ಕೇಳ್ತೀನೋ ಕೇಳ್ತೀನಿ. ಯಾವಾಗ ಯಾಕೆ ಅಷ್ಟೊಂದು ಆತ್ರ? ಖಂಡಿತ ಮುದುಕನ್ ಕೇಳ್ತೀನಿ. ಏನ್ಲ, ಊರಾಗೆ ಹೊಸ ಹೊಸ ಸಂಪ್ರದಾಯನ ಹುಟ್ಟಾಗ್ತಾ ಇದೆಯಾ? ನಮ್ಮ ಹಳ್ಳಿ ಕಟ್ಟುಪಾಡು ಏನು ಅಂತ ನಿನ್ ಗೊತ್ತಿಲ್ವಾ? ಗಂಡ ಸತ್ತೊಳಗೆ ಇನ್ನೊಂದು ಮದುವೆ ಮಾಡಿಕೊಟ್ಟಿದ್ಯಾ? ಒಂದ್ ಹೆಣ್ಣು ಗಂಡ ಸತ್ ಮೇಲೆ ಮಗಳಾಗಿ ತವ್ರ ಮನೇಲಿರ್ಬೇಕು ಹೊರತು ಸೊಸೆಯಾಗಿ ಇನ್ನೊಂದು ಮನೆಗೆ ಹೋಗ್ಬಾರ್ದು. ಇಲ್ಲ ಸ್ವಾಮಿ, ನನಗೂ ವಯಸ್ಸಾಯ್ತು, ನನ್ಗೇನಾರು ಆಗ್ಬಿಟ್ರೆ ನನ್ನ ಮಗಳು ಯಾರು ಸ್ವಾಮಿ ದಿಕ್ಕು? ನೀವೇ ಹೇಳಿ. ಅಲ್ಲ ಸ್ವಾಮಿ, ಈಗಿನ ಕಾಲದಾಗೆ ಚೆಂದಾಗಿರೋ ಹೆಣ್ಮಕ್ಳು ಮದುವೆ ಆಗದೆ ಕಷ್ಟ ಅಂತದ್ರಾಗೆ ಒಂದ್ ಮಗು ತಾಯಾಗಿರೋ ನನ್ನ ಮಗಳನ್ನ ಮದುವೆ ಆಯ್ತೀನಿ ಅಂತ ಯಾರೊಬ್ಬ ಪುಣ್ಯಾತ್ಮ ಬಂದವನೇ? ಇಂತ ಅವಕಾಶನ ನಾನೇ ನನ್ನ ಕೈಯಾರ ಹಾಳ್ ಮಾಡ್ಕೊಳ್ಳ, ನೀವೇ ಹೇಳಿ ಸ್ವಾಮಿ. ನೋಡ, ಊರ್ಗೆ ನ್ಯಾಯ ಹೇಳೋ ನಾನು, ನನ್ ಮನೆ ಆಳೆ ಹಿಂಗ್ ಮಾಡ್ಬಿಟ್ಟ ಅಂದ್ರೆ ನಾಳೆ ಊರ್ ತುಂಬಾ ಎಲ್ರೂ ಸುರು ಹಚ್ಕೊಂಡ್ಬಿಡ್ತಾರೆ. ನೋಡ್ ನರಸಿಂಹ, ಈ ಊರ್ಗೆ ಒಂದ್ ನ್ಯಾಯ ಅಂತೈತೆ, ಅದಕ್ಕೆಲ್ರೂ ತಲೆ ಬಾಗ್ಲೇಬೇಕು. ಅದನ್ ಮೀರ್ ನೀನ್ ಏನಾದ್ರು ನಡೆದ್ರೆ ನನ್ನ ಮನೇಲೂ ಜಾಗ ಇಲ್ಲ, ಈ ಊರಲ್ಲೂ ನೀನ್ ಇರಂಗಿಲ್ಲ. ನೀವೇ ಹೇಳದೇನ ಸರಿ ಸಮಯರೆ, ಆದ್ರೆ ನನಗೆ ಈ ಊರಿಗಿಂತ ನಿಮ್ಮ ಮನೆಗಿಂತ ನನ್ನ ಮಗಳ ಜೀವನನೇ ಮುಖ್ಯ ಸಮಯರೆ. ಮಗಳ ಸಂತೋಷಕ್ಕೋಸ್ಕರ ನಾವು ಈ ಊರನ್ನೇ ಬಿಟ್ಬಿಟ್ಟು ಹೋಯ್ತಾ ಇದೀವಿ ಸಮಯರೆ. ನಡೆಯುವ
ಅಮ್ಮ ಓಹ್ ಸಾವಿತ್ರಿ ಚೆನ್ನಾಗಿದೀಯಮ್ಮ ಚೆನ್ನಾಗಿದ್ದೀರಾ ನಿಮ್ಮನ್ನು ಹುಡುಕೊಂಡು ಮನೆ ಹತ್ರ ಹೋಗಿದ್ದೆ ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು ಅದಕ್ಕೆ ಇಲ್ಲಿಗೆ ಬಂದೆ ಯಾಕೆ ಏನ್ ಸಮಾಚಾರ ಏನಮ್ಮ ಇವತ್ತು ನನ್ನ ಮಗಳದು ಸೀಮಂತ ಅಲ್ವಾ ಅಯ್ಯೋ ಮರ್ತೆ ಬಿಟ್ಟಿದೆ ನೋಡೆ ಸರಿ ಬನ್ನಿ ಹೀಗೆ ಹೊರಡೋಣ ಅಲ್ಲ ಸಾವಿತ್ರಿ ಐಶು ಬಂದಿದ್ದಾಳೆ ಅವಳೊಬ್ಬಳನ್ನೇ ಬಿಟ್ಟು ಅವಳು ಬರ್ಲಿ ಬಿಡಿ ಓ ಅವಳು ಬರಂಗಿಲ್ಲಲ್ವಾ ಅಜ್ಜಿ ನೀ ಹೋಗ್ಬಿಡ್ ಬನ್ನಿ ನಾನು ಮನೆಗೆ ಹೋಗ್ತೀನಿ ಪಾಪ ಅವರಿಗೆ ನೀ ಬೇಜಾರ್ ಮಾಡ್ತೀರಾ ಅಲ್ಲಮ್ಮ ಐಶು ನಿನ್ನೊಬ್ಬಳನ್ನೇ ಬಿಟ್ಟು ನಾವೆಲ್ಲ ಹೇಗಮ್ಮ ಹೋಗೋದು ಪರವಾಗಿಲ್ಲ ಅಜ್ಜಿ ನೀವು ಹೋಗ್ ಬನ್ನಿ ಸರಿ ಕೃಷ್ಣ ಐಶುನ ಹುಷಾರಾಗಿ ಮನೆ ಕರ್ಕೊಂಡು ಹೋಗಪ್ಪ ಆಯ್ತಜ್ಜಿ ना अगेनो तक निम्न मर्तोद्रि ನಾನು ಮರೆಯಕಾಗತ್ತಾ ಓಪನ್ ಮಾಡಿ ಚಿಕ್ಕಮ್ಮರೆ ಓಪನ್ ಮಾಡಿ ಓಪನ್ ಮಾಡಿ ಅತ್ತೆ ಓಪನ್ ಮಾಡಿ ವಾವ್ ತಾಜ್ ಮಹಲ್ ತಾಜ್ ಮಹಲ್ ಅಂದ್ರೆ ಏನು ಶಹಜಹಾನನ ಒಬ್ಬ ರಾಜ ಅವನ ಹೆಂಡತಿ ಮುಮ್ತಾಜ್ ಗೆ ಪ್ರೀತಿಗಾಗಿ ಕಟ್ಟಿಸಿರದೆ ತಾಜ್ ಮಹಲ್ ನಾನು ನಿನಗೆ ಶಹಜಹಾನ ಅಲ್ವಾ ನನಗೆ ಗೊತ್ತಿಲ್ಲ ಆದರೆ ನನಗೆ ನೀನೇ ಮುಮ್ತಾಜ್ ಎಲ್ಲೋ
ಹೂವೆ ತವರೆ ಹೂವಿಗೆ ಸೌರಭ ಬಂದ ನೀನೇನ ತುಂಬಿದ್ದು ಓ ನನ್ನ ಚೆಲುವೆ ತಾಜ್ ಮಹಲ್ ಮನ ತಾಜ್ ಮಹಲ್ ನನ್ನ ಎದೆಯಾಳದಿ ಇನ್ನು ನಿಂದೇ ಗಜಲ್ ನಾನೇ ಮೋಹನ್ ಇದು ನಮ್ಮ ಮಹಲ್ ಇಲ್ಲಿ ಪ್ರೀತಿ ಇದೆ ಇನ್ನು ಯಾಕೆ ದಿಗಿಲ್ ನಾವು ಅಯ್ಯೋ ಅಮ್ಮ ತಾತಾ ಕರೆದ್ರಂತೆ ಓಕಣ ಲೈ ಸಿಕ್ಕಾಬಿಟ್ಟೆ ಮೈ ಕೈ ನೋಕೋಣ ಅವತ್ತು ಈ ಮೈ ಕೈ ನೋವು ಹೋಗಕ್ಕೆ ಅದ್ ಎಂತದೋ ಆ ಕಾಪಿ ಕಲರ್ ಔಷಧಿ ಕೊಟ್ಟಿದ್ದಲ್ಲ ಅದೊಂದ್ ಸ್ವಲ್ಪ ಕೊಡು ಔಷಧಿ ಅಯ್ಯೋ ಅಮ್ಮ ಅಪ್ಪ ಅಯ್ಯಯ್ಯೋ ಅದಲ್ಲ ಕಣೋ ಮತ್ತಿನ್ ಯಾವ್ದು ತಾತಾ ಯಾವ್ದು ಅಂದ್ರೆ ಅವತ್ ನೀನ್ ಎಂತದೋ ಕುಡಿಯ ಕೊಟ್ಟೆ ನಾನ್ ಕುಡ್ದಾದ್ಮೇಲೆ ಹೆಂಗೈತೆ ತಾತ ಅಂದೆ ನನ್ಗೆ ಒಳ್ಳೆ ಉಪ್ಪಿನಕಾಯಿ ಬೇಕು ಅಂತ ಐತೇನಲ್ಲ ಆ ಔಷಧಿ ಕೊಡೋ ತಾತ ಅದನ್ನ ಯಾವಾಗಂದ್ರೆ ಅವ ಕುಡಿಯೋದಲ್ಲ ಅಜ್ಜಿ ಬೇರೆ ಇಲ್ಲ ಅವರೇ ನಾನ್ ಔಷಧಿ ಕುಡಿಯಕ್ಕೂ ಅಜ್ಜಿ ಇಲ್ಲ ಇರಕ್ಕೂ ಏನೋ ಸಂಬಂಧ ನನ್ಗೆ ಈಗ ಬೇಕು ನಾನ್ ಕುಡಿಬೇಕು ಹೋಗ್ ತಗೊಂಬ ನೀನ್ ಏನ್ ಹೇಳ್ಬೇಡ ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು ಸರಿ ಹೋಗು ಅಜ್ಜಿ ಅಂತ ಅಜ್ಜಿ ಮೈ ಎಲ್ಲ ಕಜ್ಜಿ ಈ ಮನೆಗ್ ನಾನು ಯಜಮಾನ ಇಲ್ಲ ಅವಳ ಅವಳ ಅಜ್ಜಿ ಅಯ್ಯಯ್ಯೋ ಅಮ್ಮ ಅಪ್ಪ ತಾತಾ ಸ್ವಲ್ಪ ಸ್ವಲ್ಪನೆ ಕುಡಿಬೇಕು ಕೃಷ್ಣ ಸ್ವಲ್ಪ ಸ್ವಲ್ಪ ಕುಡಿದ್ರೆ ಕುಡ್ದಂಗ ಆಗಲ್ಲ ಕಣೋ ಇದು ಹೇಯ್ ಗಲ್ ಪಡಿಬಾರ್ದು ತಾತಾ ಹೆವಿ ಬಾಡಿ ಅಲ್ಲ ತಡ್ಕೊಳತ್ತೆ ಕೃಷ್ಣ ಇದು ಔಷಧಿ ಅಲ್ಲ ಕಣೋ ಮತ್ತೆ ಅಮೃತ ಕಣೋ ಅಮೃತ ಕಣಪ್ಪ ಇದು ಇನ್ನೊಂದು ಗ್ಲಾಸ್ ಕುಡಿದು ಬಿಟ್ರೆ ಹಾರುತ ದೂರ ದೂರ ಬೇಲೇರುವ ಕೃಷ್ಣ ಕರೆದ್ರ ನಿಬ್ಬಜ್ಜಿ ಕಳಿಸೋ ಓ ಕಳಿಸ್ತೀನಿ ಇದನ್ನೆಲ್ಲ ಪ್ಯಾಕ್ ಮಾಡಪ್ಪ ಏನಕ್ಕ ಇವತ್ತು ಇಷ್ಟೊಂದು ಸಾಮಾನು ತಗೊಂತ ಇದ್ದೀರಾ ನಾಳೆ ಸುಮಂಗಲಿ ವ್ರತ ಗೊತ್ತಾ ಏನಕ್ಕ ಹಂಗಂದ್ರೆ ತನ್ನ ಗಂಡ ಒಳ್ಳೆಯವನೋ ಕೆಟ್ಟವನು ಕುರುಡನೋ ಕುಂಟಾನೋ ಎಂಥವನೇ ಆಗಿರ್ಲಿ ಹೆಣ್ಣಿಗೆ ಗಂಡ ಅಂತ ಒಬ್ಬ ಇರಬೇಕು ಆಗ್ಲಿ ಈ ಅರಿಶಿನ ಕುಂಕುಮಕ್ಕೆ ಒಂದ್ ಮರ್ಯಾದೆ ಹೆಣ್ಣು ಸುಮಂಗಲಿಯಾಗಿರೋದೇ ಒಂದ್ ಪುಣ್ಯ ಇವೆಲ್ಲ ನಮ್ಗೆಲ್ ಗೊತ್ತಿರೋದಕ್ಕ ಹೌದು ನೀವು ಐಶ್ವರ್ಯ ಅವ್ರನ್ನ ಏನಂತ ತಿಳ್ಕೊಂಡಿದ್ದೀರಾ ಅವಳು ಒಂದಿನ ನನ್ನ ಅತ್ತಿಗೆ ತರ ನೋಡೇ ಇಲ್ಲ ತಾಯಿ ತರ ಪ್ರೀತಿಸ್ತಾಳೆ ಐಶ್ವರ್ಯ ನಿಮ್ ಮಗಳ ತರ ಅಂತಿರಲ್ಲ ಆ ಹೆಣ್ಮಗ್ಳು ಪಾಪ ಕುಂಕುಮ ಇಲ್ದೆ ಹೂ ಇಲ್ದೆ ಮನೇಲಿ ಕೂತಿರ್ಬೇಕಾದ್ರೆ ನೀವು ಅವಳ ಮುಂದೆ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ತಲೆ ತುಂಬಾ ಹೂ ಮುಟ್ಕೊಂಡು ಅವಳ ಮುಂದೆ ಖುಷಿ ಖುಷಿಯಾಗಿ ಅವಳು ಆಡ್ತಿರ್ತೀರ ಈಗ ನಾಳೆ ಸುಮಂಗ್ಲಿ ರಥ ಅಂತ ಹೇಳಿ ಊರಲ್ಲಿರೋ ಹೆಂಗಸರನ್ನೆಲ್ಲ ಕರೆದು ಮನೇಲಿ ಫಂಕ್ಷನ್ ಮಾಡ್ತೀರಾ ಆ ಹುಡುಗಿ ಮಾತ್ರ ಪಾಪ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಿರ್ತಾಳೆ ಇದನ್ನೆಲ್ಲ ನೋಡಿ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯಾವತ್ತತ್ರ ಯೋಚನೆ ಮಾಡಿದಿರಾ ಅಕ್ಕ ನನ್ ಮಗಳು ಅಂತಿರ್ತಿರಲ್ಲ ನಿಜವಾಗ್ಲೂ ನಿಮ್ ಮಗಳೇ ಈ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಇದನ್ನೆಲ್ಲ ಮಾಡ್ತಿದ್ರ ಎಲ್ಲ ತಗೊಂಡಿದ್ದೀರಾ ಅಕ್ಕ ಇಲ್ಲ ಇನ್ನೇನಾದ್ರೂ ತಗೊಂಬೇಕಾ ಮೇಡಮ್ ಮೇಡಮ್ ಬ್ಯಾಗು ಈಗ ಅದ್ರ ಅವಶ್ಯಕತೆ ಇಲ್ಲ ಬಿಡಿ ಬೆಳಗಾಯಿತು ಹೇಳಿ ತಾತಪ್ಪನವರೇ ಕಾಫಿ ರೆಡಿ ಕುಡಿದ್ಬಿಟ್ಟು ಕಾಗೆ ರೆಡಿ ಆಗ್ಬಿಡಿ ಕೇರ್ಕೋಬೇಡ ನಂಗಾಗಲ್ಲ ಇದೇನ್ ಕಾಫಿ ನೋಟೀನೋ 1000 ಎಕರೆಲ್ ಕಾಫಿ ಬೆಳಿತೀನಿ ಇದೇನ್ ಕಾ ಅಂತ ರಾಗಳಿತಾ ಇದೆಯಲ್ಲ ಕಾಗೆ ಇದೇ ನೋಡು ಕಾಫಿ ಮನ್ರೆ ಸರಿಯಾಗಿ ನೋಡೋ ತಾತ ಕಾಫಿ ಏಯ್ ಏನ್ರ ಅದು ತಾತ ಕಾಫಿ ಚೆನ್ನಾಗಿದ್ಯಾ ಅಂತ ಚೆನ್ನಾಗಿರೋ ಯಾರಿಗೆ ಯಾವ್ಯಾವ ಸಮಯಕ್ಕೆ ಏನೇನ್ ಬೇಕು ಅಂತ ತಂದ್ಕೊಡೋದ್ರಲ್ಲಿ ಸಮಯ ಸಂಜೀವಿನಿ ಕೊಡೋದು ಇನ್ನು ಇಲ್ಲ ಇದೆಯಾ ಕೋತಿ ಹೋಗ
ಏನ್ ನನ್ನ ಹೆಂಡತಿ ಇವನು ಬೆನ್ನುಜ್ಜಿ ಸ್ನಾನ ಮಾಡ್ಸಕ್ಕೆ ಏನೋ ಆಚೆ ಹೋಗದೆ ಇಲ್ಲೇ ಕುತ್ಕೊಂಡ್ಬಿಟ್ಟಿದೀರ ಆರಾಮಾಗಿ? ಹೌದು ಕೃಷ್ಣ, ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋಗೋದಕ್ಕೆ ಬೇಜಾರು ಕಣ. ಗಾಳಿ ಬೀಸ್ತಾ ಇದೆ, ಈ ಪರಿಸರ ಮನ್ಸಿಗೆ ಏನೋ ಒಂಥರ ಹಿತ ನೀಡ್ತಾ ಇದೆ, ಏನೋ ಒಂಥರ ಸಂತೋಷ ಆಗ್ತಿದೆ ಕಣ. ಹೌದಣ್ಣ, ಹಾಗೆ ಒಂದೆರಡು ಪೆಗ್ ಹಾಕ್ಬಿಟ್ರೆ ಇನ್ನೂ ಮಜವಾಗಿರುತ್ತಲ್ಲ ಅಣ್ಣ. ಹೌದು ಕೃಷ್ಣ. ಅಲ್ಲಣ್ಣ, ಒಂದು ಹೂ ಬಾಡೋದ್ರೆ ನಿಮ್ ಕೈಯಲ್ಲಿ ತಡ್ಕೊಳಕಾಗಲ್ಲ. ಯಾಕೋ ನೀರ್ ಹಾಕಿಲ್ಲ, ಯಾಕೋ ಸರಿಗೆ ನೋಡ್ಕೊಂಡಿಲ್ಲ ಅಂತ ಬೈತಿರ್ತೀರ. ಅಂತದ್ರಲ್ಲಿ ನಿಮ್ ಒಡ ಹುಟ್ಟಿದ ತಂಗಿ ಬಾಳೆ ಶುರು ಆಗಕ್ ಮುಂಚೆ ಬಾಡೋಯ್ತಲ್ಲ, ಅದ್ರ ಬಗ್ಗೆ ಒಂದ್ಸತಿ ಆದ್ರೂ ಯೋಚನೆ ಮಾಡಿದ್ದೀರಾ? ನನ್ ತಂಗಿ ನೋಡಿದಾಗ್ಲೆಲ್ಲ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನಿನಗ್ ಗೊತ್ತಿಲ್ಲ. ನಿಮ್ಗೂ ಅನ್ಸಿರುತ್ತೆ ಅವ್ರನ್ನ ನೋಡಿದಾಗೆಲ್ಲ ಏನಪ್ಪ ನನ್ ತಂಗಿ ಬಾಳಿಂಗ್ ಆಗೋಯ್ತಲ್ಲ ಅಂತ. ಆದ್ರೆ ಅವಳು ನಮ್ ತರಾನೆ, ಅವಳಿಗೂ ಜೀವನದಲ್ಲಿ ಕನಸುಗಳಿರುತ್ತೆ, ಆಸೆಗಳಿರುತ್ತೆ. ಅವಳಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರ ಅಣ್ಣ? ಏನೋ ಅಣ್ಣ, ನನ್ ಮನ್ಸಿಗೆ ತೋಚಿದ್ದೇನ ನಾನು ಹೇಳ್ದೆ. ರಾಜಾ ಬಂದೆ. ಅಮ್ಮವ್ರೆ ಬಾಯಿಲಿ, ತಾತ ನೋಡಿದ್ಯಾ? ನೋಡಿಲ್ಲ ಅಮ್ಮವ್ರೆ. ನೀನ ನೋಡಿಲ್ವಾ? ಅಯ್ಯೋ ದೇವ್ರೇ, ಎಲ್ಲಿ ಹೋದ್ರಿ ಇವ್ರು? ಭೀಮಾ ಚೆಲುವಾ ಅಮ್ಮರೆ, ತಾತ ನೀನಾದ್ರೂ ನೋಡಿದ್ರೆ? ನೋಡಿಲ್ಲ ಅಮ್ಮ. ಕೃಷ್ಣ, ಕೃಷ್ಣ ಏನಾಯ್ತಜ್ಜಿ, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಕೂಗಾಡ್ತಿದ್ದೀರಾ? ಕೃಷ್ಣ, ನಿಮ್ ತಾತ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಇಲ್ಲೇ ಎಲ್ಲೋ ಇರ್ತಾರೆ ಬಿಡಜ್ಜಿ, ಅವ್ರೇನ್ ಚಿಕ್ಕ ಹುಡುಗನ, ಬರ್ತಾರ ಬಿಡಿ. ಯಾಕೋ ನಂಗ್ ತುಂಬಾ ಭಯ ಆಗ್ತಾ ಇದೆ ಕೃಷ್ಣ. ಯಾಕ್ ಗಾಬರಿ ಆಗ್ತೀರಾ ಅಜ್ಜಿ? ತಾತ ಮುಂಚೆ ನಿಮ್ನ ಬಿಟ್ಬಿಟ್ಟು ಊರಿಗೆ ಹೋಗಿ ಎರಡೆರಡು ದಿವಸ ಇರ್ತಿರ್ಲಿಲ್ವಾ? ಅವ್ರೇನೋ ನನ್ನ ಬಿಟ್ಟಿರ್ತಾರೆ, ಆದ್ರೆ ನನಗ ಅವ್ರನ್ನ ಬಿಟ್ಟಿರಕ್ ಆಗಲ್ಲ ಕೃಷ್ಣ. ಓಹೋ, ಏನಜ್ಜಿ, ತಾತನ್ ಬಿಟ್ಟು ಎರಡು ದಿನ ಇರಕ್ ಆಗಲ್ವಾ? ಎರಡು ದಿನ ಅಲ್ಲ, ಎರಡು ಗಂಟೆ ಕೂಡ ಅವ್ರನ್ನ ಬಿಟ್ಟಿರಕ್ ಆಗಲ್ಲ. 60 ವರ್ಷದಿಂದ ಜೊತೆಗಿದ್ದೀರಾ, ಆದ್ರೂ ನಿಮಗ್ ತಾತನ್ ಬಿಟ್ಟು ಒಂದ್ ದಿವಸ ಇರಕ್ ಆಗಲ್ಲ ಅಲ್ವಾ ಅಜ್ಜಿ? ಮನಸ್ಸಿಗೆ ನೋವಾಗುತ್ತೆ. ನಿಮ್ ಮೊಮ್ಮಗಳು ಮದುವೆ ಆಗಿದ್ದು ಒಂದೇ ದಿವಸ ಗಂಡ ತೀರೋದ್ನಲ್ಲ, ಅವಳು ಮನಸ್ಸಿಗೆ ಅದೆಷ್ಟು ನೋವಾಗಿರಲ್ಲ. ಅವಳ ಜೀವನ ಅಷ್ಟೇನಾ? ಜೀವನ ಪೂರ್ತಿ ಅವಳು ಒಂಟಿಯಾಗೇ ಇರ್ಬೇಕಾ? ಅಜ್ಜಿ, ಈ ವಯಸ್ಸಲ್ಲಿ ಯಾವಾಗ್ಲೂ ತಾತನ ಜೊತೆನೆ ಇರ್ಬೇಕು ಅಂತ ಆಸೆ ಪಡ್ತಿರಲ್ಲ, ಗಂಡಿನ ಪ್ರೀತಿನೇ ನೋಡ್ದಿರೋಳು ಅವಳು, ಅವಳಿಗೆ ಆಸೆಗಳಿರಲ್ವಾ? ತಂದೆ ತಾಯಿನ ಕಳ್ಕೊಂಡು ನಿಮ್ಮನ್ನೇ ಸರ್ವಸ್ವ ಅನ್ಕೊಂಡು ಜೀವನ ಸಾಗಿಸ್ತಾ ಇದ್ದಾಳೆ, ಅವಳ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಏನ್ ಚಿಕ್ಕಮ್ಮ ಅವ್ರೆ, ತುಂಬಾ ಡೀಪ್ ಆಗಿ ಏನೋ ಯೋಚನೆ ಮಾಡ್ತಿರೋ ತರ ಇದೆ. ಹೆಂಗೆ ಬಾಸ್ ಬೌಲಿಂಗು? ಎಲ್ಲ ವಿಕೆಟ್ಸ್ ಕ್ಲಿಯರ್. ತುಂಬಾ ಖುಷಿ ಪಟ್ಟೆ. ನಮ್ಮ ಅಣ್ಣಂದ್ರು ಅತ್ತಿಗೆಂದ್ರು ನಿನ್ನ ಅರ್ಥ ಮಾಡ್ಕೊಂಡಿರ್ಬೋದು, ನಮ್ಮ ಅಜ್ಜಿ ಹೆದರಿ ಸುಮ್ಮನೆ ಇರ್ಬೋದು, ಆದ್ರೆ ನಮ್ ತಾತ ಹಳೆ ಕಾಲದವರು, ಹಳೆ ಸಂಪ್ರದಾಯಗಳನ್ನ ಉಳಿಸ್ಕೊಂಡ್ ಬಂದಿರೋರು, ಅವರನ್ನ ಅಷ್ಟು ಸುಲಭವಾಗಿ ಒಪ್ಸಕ್ ಆಗಲ್ಲ. ನೋಡೋಣ, ನಾನ ನಿಮ್ ತಾತನ ಅಂತ ನನ್ ಪ್ರೀತಿ ಮೇಲೆ ನನಗ್ ನಂಬಿಕೆ ಇದೆ. ಚಂಡಿ, ಚಂಡಿ ಬೇಡ ಕಣೋ. ಯಜಮಾನ್ರೆ, ನಿಮ್ಗೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ, ನೀವ್ ಹೇಳಿದ್ರು ತಾನೇ ಗೊತ್ತಾಗೋದು. ಚಂಡಿ, ಇವ್ನು ಇದನ್ನಲ್ಲ, ಈ ಕೃಷ್ಣ ಇದನ್ನಲ್ಲ, ಹೌದು ನನ್ನ ಎದುರುಗಡೆ ನಿಂತಿದ್ದಾನೆ, ಹೇಳು ಇಲ್ಲ ಹಾಳಾಗ ಹೋಗ್ತಾ ಇರೋ. ಏ, ಅವ್ನ್ ಏನ್ ಮಾಡ್ದ ಗೊತ್ತಾ? ಏನ್ ಮಾಡ್ದ? ಏನ್ ಮಾಡ್ದ ಗೊತ್ತಾ? ಏನ್ ಮಾಡಿದ್ನೋ? ಏನ್ ಮಾಡ್ದ? ಅವಾಗಿಂದ ಕರಿತಾ ಇದೀನಿ, ಊಟಕ್ ಬಾರೋ ಊಟಕ್ ಬಾರೋ ಅಂತ, ಬರ್ತಾನೆ ಇಲ್ಲ. ಓ, ನಾನ್ ಏನೋ ಆಕಾಶ ತಲೆ ಮೇಲೆ ಬಿದ್ದೋಯ್ತೇನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದಲ್ಲ ನಿನ್ನ. ಕೃಷ್ಣ, ನೀನೇನಪ್ಪ, ಹೋಗ್ ಊಟ ಮಾಡತ್ತಾನೆ. ಸರಿ, ಒಳ್ಳೆ ಕೆಲ್ಸ ಕೊಟ್ಟಿದ್ದೀನಿ, ದಾರಿ ಬಿಡೋ, ದಾರಿ ಬಿಡೋ. ಹಾಲ ಒಂದಿಲ್ಲ ಗೋತಿ ನನ್ ಮಗನ್ಗೆ. ಚಂಡಿ, ಅಯ್ಯೋ ಕಳ 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 ಸಿಗಾಕ್ಸ್ಬಿಡ್ತೀನಿ ಅಂತ ಎದ್ರು ಕುಮಟಾ
ಸುಮ್ಮನೆ ಡೋಂಗಿ ಡೌ ಮಾಡಿದೆ ಅಷ್ಟೇ. ಕೃಷ್ಣ, ನಮ್ಮ ಚಿಕ್ಕಮ್ಮವರು ತುಂಬಾ ಒಳ್ಳೆಯವರು. ನೀನ್ ಬಂದು ಅವ್ರನ್ನ ನಂಬಿಸಿ ಏನೋ ಕಸಮಸ ಮಾಡ್ತಾ ಇದೆಯಂತೆ. ನನಗೆ ತುಂಬಾ ತುಂಬಾ ಹೆದರ್ಕೊಂಡು ನಿನ್ನ ಫಾಲೋ ಮಾಡ್ತಿದ್ನಪ್ಪ. ನೀನ್ ಆತರದವನಲ್ಲ, ಅವಳಿಗೊಂದು ಬಾಲ್ ಕೊಡ್ತೀನಿ ಅಂತ ಹೇಳದಲ್ಲ, ಅದಕ್ಕೆ ಅವ್ರ ಹತ್ರ ಸುಳ್ಳು ಹೇಳಿದ್ನಪ್ಪ. ಈ ಮನೇಲಿ ಆ ಹುಡುಗಿನ ಯಾರು ಪ್ರೀತಿಸ್ತಾರಲ್ವಾ, ನನಗಂತೂ ತುಂಬಾ ಎಮ್ಮನ್ ಕಂಡ್ರೆ ಪ್ರೀತಿನಪ್ಪ. ಅವಳಿಗೊಂದು ಬಾಳ್ ಕೊಡಪ್ಪ, ಅವಳಿಗೊಂದು ಬಾಳ್ ಕೊಡು ಕೃಷ್ಣ. ಚಂಟಿ, ನಿನಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ ಕಣೋ. ನಾನು ಮೊದಲೇ ಕಾಮಿಡಿಯನ್ ಅಲ್ವಾ, ಅದನ್ನೆಲ್ಲ ನೀನೇನು ತಪ್ಪು ತಿಳ್ಕೊಬೇಡ. ಬಾ, ನಿನ್ಗೆ ಇವತ್ತು ಕಾಡಂದಿ ತಂದಿದ್ದೀನಿ, ಬಿರಿಯಾನಿ ಮಾಡಿ ಕೊಡ್ತೀನಿ. ಆ ರಯ್ಯ ಆಯ್ತಾಯ್ತು, ಕಳಿಸ್ಕೊಟ್ಬಿಡಿ. ನಮಸ್ಕಾರ ತಾತ. ಕಾಫಿ ಕೊಡಪ್ಪ, ಕೊಡು. ತಾತ, ಪ್ರಪಂಚದಲ್ಲಿ ಎಂತೆಂತ ಅದ್ಭುತಗಳು ನಡೀತಾ ಇದೆ ಅಲ್ಲ. ಏನಂತದ್ದು ಕೃಷ್ಣ? ಇಲ್ ನೋಡಿ, ಕೂಲಿ ಕೆಲಸ ಮಾಡೋ ಅಪ್ಪ ಅಮ್ಮ ಅವ್ರ ಮಗಳಿಗೆ ಎಷ್ಟು ಕಷ್ಟಪಟ್ಟು IAS ಓದಿಸಿದ್ದಾರೆ. ಆ ಹುಡುಗಿ ಗೋಲ್ಡ್ ಮೆಡಲ್ ತೆಗ್ದಿದ್ದಾಳೆ. ಭೇಷ್ ಭೇಷ್ ಕೃಷ್ಣ, ತಂದೆ ತಾಯಿ ಈಗ ಅತ್ಯಂತ ಕಡುಬಡವರಾದ್ರು ಬೆವರು ಸುಸ್ತಿ ಆ ಹುಡುಗಿಗೊಂದು ಬಾಳ್ ಕೊಟ್ಟಿದ್ದಾರಲ್ಲ, ಗ್ರೇಟ್. ಏನಂತ್ಯ? ಎಲ್ಲ ತಂದೆ ತಾಯಿಗೂ ಅವ್ರ ಮಕ್ಕಳ ಮೇಲೆ ಅಷ್ಟೇ ಪ್ರೀತಿ ಇರ್ಬೇಕಲ್ಲ ತಾತ. ಯಾಕೋ ಇರಲ್ಲ ಅಂತ್ಯ. ಈಗ ನಿಮ್ಮನ್ನೇ ನೋಡಿ, ಕೋಟಿ ಕೋಟಿ ಆಸ್ತಿ ಇದೆ, ಏನ್ ಪ್ರಯೋಜನ? ಚಿಕ್ಕಮ್ಮ ಅವ್ರಿಗೆ ಒಂದ್ ಒಳ್ಳೆ ಬಾಳ್ ಕೊಡಕ್ ಆಗಿಲ್ಲ ನಿಮ್ ಕೈಯಲ್ಲಿ. ಏನ್ ಹೇಳ್ತಿದ್ಯಾ ನೀನು? ಕೋಪ ಬಂತ ತಾತ. ನೀವ್ ನಂಗೆ ಹೊಡೆದ್ರೂ ಪರವಾಗಿಲ್ಲ, ನಾನು ಈ ಮನೆ ಒಪ್ತಿದ್ದೀನಿ. ಈಗ ನಿಮ್ ಮನೇಲಿ ಕೆಲಸ ಮಾಡ್ತಿದ್ದ ನರಸಿಂಹನೇ ನೋಡಿ, ಅವ್ರ ಮಗಳು ಬಾಳ್ ಚೆನ್ನಾಗಿರ್ಬೇಕು, ಅವಳು ಖುಷಿಯಾಗಿರ್ಬೇಕು ಅಂತ ಇಷ್ಟು ದಿವಸ ಉಪ್ತಿಂದಿದ್ ನಿಮ್ ಮನೇನೆ ಬಿಟ್ಟೋದ್ರು. ಮನೆ ಯಾಕೆ ತಾತ, ಇಡೀ ಊರೇ ಬಿಟ್ಟೋದ್ರು. ನೀವ್ ಇಡೀ ಊರಿಗೆ ನ್ಯಾಯ ಹೇಳೋರ್ ತಾತ, ನಿಮ್ ಮೊಮ್ಮಗಳ ಬಾಳ್ಗೆ ನ್ಯಾಯ ಒದಗಿಸಕ್ಕಾಗಿಲ್ಲ ನೋಡಿ. ಏನ್ ತಾತ ಯೋಚನೆ ಮಾಡ್ತಿದ್ದೀರಾ? ಈ ಊರಿಗೆ ನ್ಯಾಯ ಹೇಳೋನ್ ನಾನು, ನಾನೇ ಹಿಂಗ್ ಸಂಪ್ರದಾಯ ಮುರಲಿ ಅಂತ ಯೋಚನೆ ಮಾಡ್ತಿದ್ದೀರಾ ತಾತ? ನಿಮ್ ಮನೇಲಿರೋ ಒಂದ್ ಐಶ್ವರ್ಯಾಗ ನೀವು ಮದ್ವೆ ಮಾಡಿ ಜೀವನ ಕೊಟ್ರೆ ಈ ಊರಲ್ಲಿ ಅದೆಷ್ಟೋ ಐಶ್ವರ್ಯಗಳಿದ್ದಾರೆ, ಅವ್ರೆಲ್ರಿಗೂ ಒಂದ್ ಜೀವನ ಸಿಗುತ್ತೆ. ತಾತ, ಇಂಥ ಒಂದು ಒಳ್ಳೆ ಕಾರ್ಯನ ಈ ಮನೆಯಿಂದಾನೆ ಪ್ರಾರಂಭಿಸಿ. ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ನನಗೆ ಕ್ಷಮಿಸ್ಬಿಡಿ ತಾತ. ಮನ್ಸಲ್ಲಿ ಇಟ್ಕೊಳಕಾಗಿಲ್ಲ, ಹೇಳ್ಬಿಟ್ಟೆ. ಈಗ ತೀರ್ಮಾನ ಏನಿದ್ರೂ ನಿಮಗ್ ಬಿಟ್ಟಿತ್ತು. ಕೃಷ್ಣ ಹೇಳೋದು ಸರಿಯಾಗೇ ಇದೆ. ನಮಗೇನಿದ್ರೇನು, ಎಷ್ಟು ಕೋಟಿ ಇದ್ರೇನು, ನನ್ನ ಮೊಮ್ಮಗಳಿಗೆ ಒಂದು ಒಳ್ಳೆ ಬಾಳ್ ಕೊಡಕ್ ಆಗದೆ ಇದ್ಮೇಲೆ ಹತ್ತೂರಿಗೆ ನಾನು ನ್ಯಾಯ ಹೇಳಿ ದೊಡ್ಡ ಮನುಷ್ಯ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ನನ್ನ ಮೊಮ್ಮಗಳಿಗೆ ಒಂದು ಒಳ್ಳೆ ಬಾಳ್ ಕೊಟ್ಟು ಒಳ್ಳೆ ತಾತ ಅನ್ನಿಸ್ಕೊಂಡ್ರು ಸಾಕು. ಇದ್ರ ಬಗ್ಗೆ ನೀವೇನಂತೀರಾ? ಹೌದು ತಾತ, ಕೃಷ್ಣ ಒಳ್ಳೆ ಕೆಲಸನೇ ಮಾಡಿದಾನೆ, ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಸಂಬಂಧ ಹುಡುಕಿದ್ರಾಯ್ತು. ತಾತ, ನಮ್ಮ ಸ್ವಂತದಲ್ಲಿ ಯಾರಿದ್ದಾರೆ? ಅಯ್ಯೋ, ಯಾರಾದ್ರೆ ಏನೇ, ನಮ್ಮ ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಐಶುನ ಚೆನ್ನಾಗಿ ನೋಡ್ಕೊಂಡಿದ್ರೆ ಸಾಕು ಅಲ್ವಾ? ಅಷ್ಟೇ. ಹೇಳ್ಬಿಟ್ಟು ಯಾರು ನಮ್ ಕೃಷ್ಣಂಗೆ ಕೊಟ್ಟು ಮದ್ವೆ ಮಾಡ್ಬಿಟ್ರೆ? ಸರಿಯಾದ ಆಲೋಚನೆ, ಮನೇಲಿ ಇಟ್ಕೊಂಡು ಊರ್ ತುಂಬಾ ಹುಡುಕ್ತಾ ಇದೀವಲ್ಲ. ಏನು, ಕೃಷ್ಣನ? ಹೌದು ಕಣೋ, ಯಾಕೆಂದ್ರೆ ಅವನಿಗೆ ತಾನೇ ಯಾರಿದ್ದಾರೆ, ತಾಯಿ ತಂದೆ ಇಲ್ಲದ ಅನಾಥ ಅವನಿಗೆ ನನ್ನ ಮೊಮ್ಮಗಳು ಕೊಟ್ಟು ಮದುವೆ ಮಾಡೋದ್ರಿಂದ ನಮ್ ಜೊತೆನೆ ಇರ್ತಾನೆ ಸರ್. ಅದಕ್ಕೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ಭರವಸೆ ನನಗಿದೆ. ಕೊಡಿ, ಯಾವುದೇ ಶುಭ ಕಾರ್ಯ ಮಾಡ್ಬೇಕಾದ್ರೂ ಈ ನನ್ನ ಅಪ್ಪನ ಮರಿಬಾರದು. ಅಲ್ಲಿ ನೋಡ್ಪಾರು. ಐಶು ಬಾರಮ್ಮ, ಇಲ್ಲಿ ಬಾ. ಏನಜ್ಜಿ? ಐಶು, ನೀನು ನಮ್ಮನೆ ಮಹಾರಾಣಿಯಮ್ಮ, ಇಷ್ಟು ದಿನ ನಿನ್ನ ಈ ವೇಷದಲ್ಲಿ ನೋಡಿದ್ದು ಸಾಕು, ನಿನಗ್ ತುಂಬಾ ನೋವು ಕೊಟ್ಟು ಬಿಟ್ಟಿವಿ, ಇನ್ಮೇಲೆ ನೀನು ರಾಜಕುಮಾರಿ ತರ ಇರ್ಬೇಕು.
ಕೃಷ್ಣ ಅಲ್ಲೇ ಯಾಕೆ ನಿಂತಿದ್ಯೋ ಬಾ ಬಾರಪ್ಪ ಕೃಷ್ಣ ಈ ಸಂತೋಷಕ್ಕೆಲ್ಲ ಕಾರಣ ನೀನೇ ಅಲ್ವಾ ಇನ್ನು ಮುಂದೆ ನಮ್ಮ ಕುಟುಂಬದಲ್ಲಿ ನೀನು ಒಬ್ಬ ತಾತ ಅದು ಕೃಷ್ಣ ನನ್ನ ಮೊಮ್ಮಗಳಿಗೆ ಸರಿಯಾದ ವರ ಅಂದ್ರೆ ನೀನೇ ನಾನೊಂದು ಸರಿ ತೀರ್ಮಾನ ಮಾಡಿದ್ಮೇಲೆ ಮುಗಿದೋಯ್ತು ನೀನೇನು ಮಾತಾಡಕೂಡದು ಅಂತೂ ಇಂತೂ ಈಗ ಮೊಮ್ಮಗಳ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡೇ ಬಿಟ್ರಿ ಒಳ್ಳೆ ಡಿಸಿಷನ್ ಆದ್ರೆ ಹುಡುಗ ಮಾತ್ರ ರಾಂಗ್ ಸೆಲೆಕ್ಷನ್ ಈ ಕೃಷ್ಣ ಅಂತ ಅನ್ಬಿಟ್ಟು ನಿಮ್ಮ ಮನೆಯಲ್ಲಿ ವೇಷ ಹಾಕೊಂಡು ಸೇರ್ಕೊಂಡವನಲ್ಲ ಯಾರು ಅನ್ಕೊಂಡ್ರಿ ದೊಡ್ಡ ವಂಚಕ ಏಯ್ ಯಾರ ಬಗ್ಗೆ ಮಾತಾಡ್ತಾ ಇದೀಯಾ ಊರಿಗೆಲ್ಲ ನ್ಯಾಯ ಹೇಳೋ ನೀವು ನಿಮ್ಮ ಮೊಮ್ಮಗಳಿಗೆ ಒಬ್ಬ ಮೋಸಗಾರ ಅಂತ ಒಂದು ಕಟ್ತಾ ಇದ್ದೀರಲ್ಲ ಇದು ನ್ಯಾಯವಾ ಇವನು ಯಾರು ಅಂತ ತಿಳ್ಕೊಂಡಿದ್ದೀರಿ ನೀವು ಇವನೊಬ್ಬ ದೊಡ್ಡ ಮೋಸಗಾರ ಇವಂದು ಬೆಂಗಳೂರಲ್ಲಿ ದೊಡ್ಡ ಗ್ಯಾಂಗೇ ಇದೆ ಇವನ್ ಅವಾಗ ಅವಾಗ ಬೆಂಗಳೂರಿಗೆ ಹೋಗಿ ಬರ್ತಾ ಇರ್ತಾನಲ್ಲ ಯಾಕೆ ಅಂತ ಕೇಳಿ ಅವನ ಕುಟುಂಬ ಇರೋದೆಲ್ಲ ಬೆಂಗಳೂರಲ್ಲೇ ಮೊನ್ನೆ ತಾನೆ ಬೆಂಗಳೂರಿಗೆ ಹೋಗಿ ಬಂದವನೇ ಹೌದಾ ಇಲ್ವಾ ಕೇಳಿ ಕೃಷ್ಣ ಅವನು ಹೇಳ್ತಾ ಇರೋದು ನಿಜನಾ ತಾತ ಅದು ಹೇಯ್ ಏನಾ ಅದು ನಿನ್ನ ಕುಟುಂಬ ಲಟ್ ಆಯ್ತು ಅನ್ನೋ ಭಯನಾ ಹೇಳೋ ಹೇಯ್ ಬೆಂಗಳೂರಲ್ಲಿ ನಿನ್ನ ಕುಟುಂಬ ಇಲ್ಲ ಇದು ಪ್ರೀತಿ ಎನ್ನಲಿ ಇದು ಸಾವು ಎನ್ನಲಿ ಈ ಮನಸ್ಸೀಗ ಕುರುಡಾಗಿದೆ ಇದು ಕನಸು ಎನ್ನಲಿ ಇದು ಭ್ರಮೆಯು ಎನ್ನಲಿ ಈ ಬದುಕೀಗ ಬರಿದಾಗಿದೆ ಈ ಅಣೆ ಬರಹ ಕರಿನೆರಳಾಗಿದೆ ಆಮ್ರದ ಹೃದಯ ಇಂದು ಬಲಿಯಾಗಿದೆ ಈ ಪ್ರೀತಿಯೊಂದು ಸುಂದರ ಸಪ ಇದು ಪ್ರೀತಿ ಎನ್ನಲಿ ಇದು ಸಾವು ಎನ್ನಲಿ ಈ ಮನಸ್ಸೀಗ ಕುರುಡ ಸುಮ್ಮನೆ ಬಿಟ್ಬಿಡ್ತೀನಾ ನಿಮ್ಮ ಮೊಮ್ಮಗಳ ಮದುವೆ ಯೋಚನೆ ಯಾಕೆ ನನಗೆ ಬಿಡಿ ಇವಾಗ ಈ ಐಶ್ವರ್ಯ ಹೆಂಗ್ ಮದುವೆ ಮಾಡ್ತಿದ್ರು ಹಂಗೆ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಆಯ್ತು ಏನು ನಿನ್ನ ಮಗನಿಗೆ ಐಶ್ವರ್ಯನ ಕೊಟ್ಟು ಮದುವೆ ಮಾಡ್ಬೇಕಾ ಮೂರ್ತಿಗಳು ಬರ್ಬೇಕು ಬರ್ಬೇಕು ಎಷ್ಟು ದಿವಸ ಆಗೋಯ್ತು ನಿಮ್ಮ ನೋಡಿ ಕೆಲ್ಸಕ್ಕೆ ಬರ್ತೈತವರೆಲ್ಲ ಇಲ್ಲಿ ಬಂದು ಏನ್ ಮಾಡ್ತಾ ಇದಾರೆ ಅದೇ ಕೆಲ್ಸಕ್ಕೆ ಬರದೇ ಇರೋರ್ನೆಲ್ಲ ನಾವು
ಮನೆಯಿಂದ ಹೊರಗಾಗ್ತಾ ಇದ್ದೀವಿ. ಈ ಮನೆಯಿಂದ ಹೊರಗಡೆ ಯಾರು ಹೋಗ್ಬೇಕು, ಒಳಗಡೆ ಯಾರು ಬರ್ಬೇಕು ಅನ್ನೋದನ್ನ ನಾನ್ ಹೇಳ್ತೀನಿ. ವಿಷಯ ಏನು ಅಂದ್ರೆ ನನಗೆಲ್ಲ ಗೊತ್ತಿದೆ. ನಿನ್ನ ವಿಷಯಕ್ಕೆ ಆಮೇಲೆ ಬರ್ತೀನಿ. ಕೃಷ್ಣ ಬರಕ್ ಮುಂಚೆ ಈ ಮನೆ ಹೇಗಿತ್ತು, ಇವಾಗ ಹೇಗಿದೆ? ನಿಮ್ಮಲ್ಲೆಲ್ಲ ಒಂದು ಬದಲಾವಣೆ ತಂದಿದ್ದಾನೆ, ನಿಮ್ಮಲ್ಲಿ ಒಂದು ಹುರುಪ್ ಮೂಡಿಸಿದಾನೆ ಅಲ್ವಾ ಅತ್ತೆ? ಕೃಷ್ಣ ಯಾರು, ಯಾತಕ್ಕೋಸ್ಕರ ಇಲ್ಲಿ ಬಂದಿದ್ದಾನೆ ಅಂತ ಒಂದು ದಿನವಾದ್ರೂ ನೀವ್ ಯಾರಾದ್ರೂ ಯೋಚನೆ ಮಾಡಿದೀರಾ? ಕೃಷ್ಣ ಈ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಮಾತ್ರ ಗೊತ್ತು, ಆದ್ರೆ ಅವನ್ ಯಾರು ಗೊತ್ತಾ? ಅವನ್ ಕಂಪ್ನಿಲಿ ಸಾವಿರ ಜನ ಕೆಲಸ ಮಾಡ್ತಾ ತಮ್ಮ ಬದುಕನ್ನ ಸಾಗಿಸ್ತಾ ಇದ್ದಾರೆ. ಅಂತ ಕೋಟ್ಯಾಧಿಪತಿ ಅವನು. ನನ್ನ ಬಾಲ್ಯ ಸ್ನೇಹಿತನ ಮಗ. ಅವನು ಇಲ್ಲಿ ಯಾಕೆ ಬಂದಿದ್ದಾನೆ ಗೊತ್ತಾ? ತಾನು ಮಾಡಿದ ಒಂದೇ ಒಂದು ಸಣ್ಣ ತಪ್ಪಿನಿಂದಾಗಿ ಐಶ್ವರ್ಯ ಮನಸ್ಸಿಗೆ ನೋವು ಮಾಡ್ಬಿಟ್ನಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದ. ನಿಮ್ಮ ಮನೆ ವಿಷಯ ಎಲ್ಲ ತಿಳ್ಕೊಂಡ, ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ದ. ಏನೋ ಕೃಷ್ಣ ಮೋಸಗಾರನ? ಅವನು ಈ ಆಸ್ತಿ ಹೊಡೆಯೋದಕ್ಕೆ ಬಂದಿದಾನ? ಆ ಬುದ್ಧಿ ಇರೋದು ನಿನಗೆ, ನಿನ್ನ ಮಗನಿಗೆ. ಈಗ ಮನೆಯಿಂದ ಹೊರಗಡೆ ಯಾರು ಹೋಗ್ಬೇಕು ಅನ್ನೋದು ಗೊತ್ತಾಯ್ತಾ? ಇಲ್ಲ ನಾನೇ ಹೇಳ್ಬೇಕಾ? ಗೋಕುಲ್, ನೀನು ನಮ್ಗೆ ಒಳ್ಳೇದನ್ನೇ ಮಾಡಿದೆ, ಆದ್ರೆ ಆ ದುಷ್ಟದ ಮಾತನ್ನ ನಾವು ನಿಜ ಅಂತ ನಂಬ್ಕೊಂಡು ಅವರೆಲ್ಲ ನೀನ್ ಹಿಡ್ಕೊಂಡು ಹೊಡಿತಾ ಇದ್ರು, ನಾವು ಮೂಕ ಪ್ರೇಕ್ಷಕರ ತರ ನೋಡ್ತಿದ್ವಿ. ದಯವಿಟ್ಟು ನಮ್ಮ ತಪ್ಪನ್ನ ಕ್ಷಮಿಸಪ್ಪ. ದಾದಾ, ನೀವು ದೊಡ್ಡವರು, ಹಾಗೆಲ್ಲ ಹೇಳ್ಬೇಡಿ. ನಮ್ ತಪ್ಪನ್ನು ಕ್ಷಮಿಸ್ಬಿಡಪ್ಪ. ಅಜ್ಜಿ, ನೀವ್ ನನಗ್ ದೇವ್ರ ತರ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ತಾತ, ತಾತ, ನಾನವತ್ತೆ ಹೇಳಿಲ್ಲ ಕೃಷ್ಣ ಒಳ್ಳೆಯವನು ಅಂತ. ಮಾವ, ನಾಳೆನೆ ನಿಶ್ಚಿತಾರ್ಥ. ಏ ನಾರಾಯಣ, ಚೆನ್ನಾಗಿದ್ದೀರಾ? ಓ ಚೆನ್ನಾಗಿದ್ದೀನಿ ಮಾ, ಚೆನ್ನಾಗಿದ್ದೀನಿ. ಅಂತೂ ಇಂತೂ ನನ್ನ ಮಗನ ಎಂಗೇಜ್ಮೆಂಟ್ ನ ಅರೇಂಜ್ ಮಾಡ್ಬಿಟ್ಟೆ. ನಿನಗ್ ಗೊತ್ತಿಲ್ಲದೆ ಇರೋದ? ವೆರಿ ಗುಡ್, ವೆರಿ ಗುಡ್. ಮಾವ, ನನ್ನ ಕ್ಲೋಸ್ ಫ್ರೆಂಡ್ ನಾರಾಯಣ್ ಅವ್ರ ಮನೆಯವರು. ನಮಸ್ಕಾರ. ಇವರು ನಮ್ಮ ಮಾವ, ನಮ್ಮ ಅವರು ನನ್ನ ಚಿಕ್ಕ ಮೊಮ್ಮಗ, ನನ್ನ ದೊಡ್ಡ ಮೊಮ್ಮಗ. ಅಣ್ಣ, ಹಾ, ನಮ್ ಸೊಸೆ ಇಲ್ಲಿ, ನಾವು ನೋಡ್ಬೇಕು. ರೆಡಿ ಆಗ್ತಾ ಇದ್ದಾಳೆ, ಬನ್ನಿ ಅಲ್ಲಿಗೆ ಹೋಗೋಣ. ಹೋಗಿ ಹೋಗಿ. ಐಶ್ವರ್ಯ ನನ್ನ ಮೊಮ್ಮಗಳು, ಐಶು ನಿಮ್ಮ ಅತ್ತೆ ಮಾವ. ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ ನನ್ ಸೊಸೆ. ಯಾಕಮ್ಮ, ನಾನ್ ಚೆನ್ನಾಗಿಲ್ವಾ? ನೀನ್ ಯಾವಾಗ್ಲೂ ಚೆನ್ನಾಗೇ ಕಾಣಿಸ್ತೀಯ, ಆದ್ರೆ ನನ್ ಸೊಸೆ ನಿನಗಿಂತಲೂ ಚೆನ್ನಾಗಿದ್ದಾಳೆ. ಗೋಕುಲ್, ವೆರಿ ಗುಡ್ ಸೆಲೆಕ್ಷನ್. ಥ್ಯಾಂಕ್ಸ್ ಡಾಡಿ. ಓಕೆ, ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಮಾತಾಡ್ಸ್ಕೊಂಡ್ಬರ್ತೀನಿ. ಐಶು, ನೀನ್ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೆಳಗಡೆ ಬಂದ್ಬಿಡು, ಎಲ್ರು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ನಡೀರಿ.
ಎಷ್ಟು ವರ್ಷಗಳ ನಂತರ ನಿಮ್ಮ ಮನೆಯವರು ಖುಷಿ ಆಗಿದ್ದಾರೆ ಐಶು? ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ನೀನ್ ಖುಷಿ ಆಗಿರ್ಲಿ ಅಂತ ತಾನೆ? ವಾಟ್ಸ್ ಯುವರ್ ಪ್ರಾಬ್ಲಮ್ ಹೇಳು ಐಶು. ಇಷ್ಟ ಇಲ್ಲ. ನಾನು ಇಷ್ಟ ಇಲ್ವಾ? ಇಲ್ಲ, ನನಗೆ ಮದುವೆ ಇಷ್ಟ ಇಲ್ಲ. ಯಾಕೆ? ನನ್ನಿಂದ ಹಳೆದನ್ನೆಲ್ಲ ಮರೆಯಕ್ಕಾಗಲ್ಲ. ದಯವಿಟ್ಟು ನನ್ನ ಮರ್ಪಿಡು. ಸತ್ತು ಮಣ್ಣಲ್ಲಿರೋರ್ನೇ ನಿನ್ ಕೈಯಲ್ಲಿ ಮರೆಯಕ್ಕಾಗ್ತಾ ಇಲ್ಲ. ನನ್ ಮುಂದೆನೆ ಇರೋ ನಿನ್ನ ನಾನ್ ಹೇಗ್ ಮರಿಲಿ? ಯಾಕೆ ಐಶ್ವರ್ಯ ನಿನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ಐಶ್ವರ್ಯ, ಅವತ್ತು ಸೌಮ್ಯ ಅವಳ ಕುಟುಂಬದ ಸಂತೋಷಕ್ಕೋಸ್ಕರ ಅವಳ ಪ್ರೀತಿನೇ ಮರೆತು ಬೇರೆಯವ್ರ ಜೊತೆ ಮದುವೆ ಆಗಿ ಜೀವನ ಮಾಡ್ತಿದ್ದಾಳೆ. ನಿಮ್ ಕುಟುಂಬ ನಿನ್ ಸಂತೋಷವಾಗಿರ್ಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತಿದ್ದಾರೆ, ಅವ್ರಿಗೋಸ್ಕರ ನಿನ್ ಹಳೆದನ್ ಮರೆತು ಹೊಸ ಜೀವನ ಶುರು ಮಾಡಕ್ಕಾಗಲ್ವಾ? ಅಜ್ಜಿ, ತಾತ, ಅಣ್ಣ, ಅತ್ತೆ ಇವ್ರು ಯಾರು ಬದಲಾಗಲ್ಲ ಅಂದೆ. ನಾನು ಎಲ್ಲರನ್ನೂ ಬದಲಾಯಿಸ್ದೆ. ಈಗ ನೀನೇ ಬದಲಾಗ್ಬಿಟ್ಟಿದ್ಯಲ್ಲ ಐಶು. ನಮ್ಮ ಮನೆಯಲ್ಲಿ ಒಬ್ರು ಒಪ್ಪದೆ ಹೋದ್ರು, ನೀನ್ ಸೋತು ನನ್ನಿಂದ ವಾಪಸ್ ಹೋಗ್ತೀಯ ಅನ್ಕೊಂಡಿದ್ದೆ. ನನಗೆ ನಿನ್ ಫೀಲಿಂಗ್ ಅರ್ಥ ಆಗತ್ತೆ ಐಶು, ಆದ್ರೆ ಸಮಯದ ಮುಂದೆ ವಾಸಿ ಆಗದಿರೋ ಗಾಯನೇ ಇಲ್ಲ. ನಿನ್ ಮನ್ಸು ಬದಲಾಗತ್ತೆ, ನಿನ್ ಭವಿಷ್ಯ ಚೆನ್ನಾಗಿರುತ್ತೆ. ನನ್ನ ನಂಬು ಐಶು, ಈ ಮದ್ವೆಗೆ ಒಪ್ಕೋ. ಸತ್ತು ಮಣ್ಣಲ್ಲಿರೋರ್ನೇ ನಿನ್ ಕೈಯಲ್ಲಿ ಮರೆಯಕ್ಕಾಗ್ತಾ ಇಲ್ಲ. ನನ್ ಮುಂದೆನೆ ಇರೋ ನಿನ್ನ ನಾನು ಹೇಗ್ ಮರಿಲಿ? ಸಮಯದ ಮುಂದೆ ವಾಸಿ ಆಗದಿರೋ ಗಾಯನೇ ಇಲ್ಲ. ನಿನ್ ಮನ್ಸು ಬದಲಾಗುತ್ತೆ, ನಿನ್ ಭವಿಷ್ಯ ಚೆನ್ನಾಗಿರುತ್ತೆ. ನನ್ನ ನಂಬು ಐಶು. ಜೀವನ ಮಾಡೋಕೆ ಪ್ರೀತಿಸೋರ್ನ ನೀನ್ ತುಂಬಾ ಜನ ನೋಡಿರ್ತೀಯ, ಆದ್ರೆ ನಾನು ನಿನ್ನ ಪ್ರೀತಿಸೋಕೆ ಜೀವಿತವಾಗಿದ್ದೀನಿ. ನಿನ್ ನೆರಳು ಕೂಡ ಕತ್ಲೆಯಲ್ಲಿ ಮಾಯಾಗೋಗುತ್ತೆ.